श्रीगुरुभ्यो नमः। हरिः ओम्। वासुदेवा परिमेय सुधावन् शुद्ध सदोदित सुंदरी कांत वासुदेवा परिमेय सुधावन् शुद्ध सदोदित सुंदरी कांत धराधर धारण वेधुर धर्तः ಪುಸ್ತಕಗಳಲ್ಲಿ ಧಾರಿಣ ಅಂತ ಇದೆ, ಧಾರಣ ಅಂತ ಓದಿ ಅದನ್ನ. ಧರಾಧರ ಧಾರಣ ವೇಧುರ ಧರ್ತ ಸೌಧೃತಿ ದೀಧಿತಿ ವೇಧೃವಿಧಾತ ವಾಸುದೇವಾ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಣ ವೇಧುರ ಧರ್ತ ಸೌಧೃತಿ ದೀಧಿತಿ ವೇಧೃವಿಧಾತ. ಅರ್ಥ ನೋಡೋಣ. ವಾಸುದೇವ ಸಂಬೋಧನೆ ಅದು, ಹೇ ವಾಸುದೇವ. ಅಪರಿಮೇಯ ಸುಧಾಮನ್, ಅಪರಿಮೇಯ ತಿಳಿಯಲು ಅಶಕ್ಯವಾಗುವಂತ ಸುಧಾಮನ್, ಹೇ ತಪ ಮಾಡಬೇಡ ಸುಧಾಮನ್. ಇಲ್ಲಿ ಎರಡು ತರಹ ಪದಚ್ಛೇದ. ಸುಧಾ ಅಂತಂದ್ರೆ ತೇಜಸ್ಸು, ಸುಧಾಮನ್ ಅಂದ್ರೆ ತೇಜಸ್ಸುಳ್ಳವ, ತೇಜೋಪರಿಪೂರ್ಣ ಅಂತ ಒಂದರ್ಥ. ಇನ್ನೊಂದು ಸುಧಾಮನ್, ಸು ಅಂದ್ರೆ ಒಳ್ಳೆಯ, ಧಾಮ ಅಂದ್ರೆ ಮನೆ. ಒಳ್ಳೆಯ ಮನೆ ಅಂತಂದ್ರೆ ವೈಕುಂಠ. ನಮ್ದಿದೆಲ್ಲ ಒಳ್ಳೆ ಮನೆ ಅಲ್ಲ, ಯಾಕೆಂದ್ರೆ ಒಂದ್ ದಿವಸ ನಾಶವಾಗಿ ಹೋಗುವಂಥದ್ದು. ಆದ್ದರಿಂದ ಸುಧಾಮ, ಉತ್ಕೃಷ್ಟವಾದ ಧಾಮ ಅಂದ್ರೆ ಮನೆ ಅಂದ್ರೆ ವೈಕುಂಠ, ಅದು ಉಳ್ಳವನು ಸುಧಾಮನ್ ಅಂದ್ರೆ ವೈಕುಂಠವೇ ಮನೆಯಾಗುಳ್ಳವ. ಶುದ್ಧ ಸದೋದಿತ ಸುಂದರಿ ಕಾಂತ, ಶುದ್ಧ ಪರಿಶುದ್ಧವಾದ, ಸದಾ ಉದಿತ, ಸದಾ ಯಾವಾಗಲೂ ಉದಿತ, ಅಭ್ಯುದಯಶೀಲವಾದ, ಎವರ್ ಗ್ಲೋಯಿಂಗ್. ಸುಂದರಿ ಕಾಂತ, ಸುಂದರಿ ಲಕ್ಷ್ಮೀದೇವಿಗೆ ಕಾಂತ ಪತಿಯಾಗಿರ್ತಕ್ಕಂಥವ. ಧರಾಧರ ಧಾರಣ, ಇಲ್ಲೂ ಮೂರರ್ಥ ಇದಕ್ಕೆ. ಧರಾ ಅಂತಂದ್ರೆ ಭೂದೇವಿ, ಅವಳನ್ನ ಅಲ್ಲ, ಧರಾ ಅಂತಂದ್ರೆ ಭೂಮಿ, ಧರಾಧರ ಅಂತಂದ್ರೆ ಭೂದೇವಿ, ಅವಳನ್ನ ಧಾರಣ ಅಂದ್ರೆ ಅವಳನ್ನು ಉದ್ಧಾರ ಮಾಡಿರ್ತಕ್ಕಂಥವ, ಧರಿಸಿರ್ತಕ್ಕಂಥವ. ವರಾಹ ರೂಪಿ ಭಗವಂತನ ಸ್ಮರಣೆ ಇದು. ಅವನು ಹಿರಣ್ಯಾಕ್ಷ ಭೂದೇವಿಗೆ ಉಪಟಳ ಮಾಡಿ ಭೂಮಿಯನ್ನು ಕದ್ದೊಯ್ದಾಗ ವರಾಹ ರೂಪಿ ಭಗವಂತ ಬಂದು ಅವನನ್ನು ಸಂಹಾರ ಮಾಡಿ ಉದ್ಧರಿಸಿದ ಅಂತನ್ನೋ ಕಾರಣಕ್ಕೆ ಭೂದೇವಿಯನ್ನು ಉದ್ಧರಿಸಿದವ, ಭೂಮಿಯನ್ನು ಉದ್ಧರಿಸಿದವ ಅನ್ನೋ ಕಾರಣಕ್ಕೆ ಧರಾಧರ ಧಾರಣ. ಆ ಅವತಾರಕ್ಕೆ ಭೂವರಾಹ ಅಂತಾನೆ ಹೆಸರು. ಆಮೇಲೆ ಇನ್ನೊಂದರ್ಥ, ಧರಾಧರ ಅಂತಂದ್ರೆ ಧರ ಅಂತಂದ್ರೆ ಭೂಮಿ, ಅದನ್ನ ಧರ ಅಂದ್ರೆ ಧರಿಸಿರ್ತಕ್ಕಂಥದ್ದು ಅಂದ್ರೆ ಬೆಟ್ಟಗಳು. ಅಂದ್ರೆ ಇಲ್ಲಿ ಎರಡು ಬೆಟ್ಟಗಳ ಸ್ಮರಣೆ ಮಾಡಿಕೊಳ್ಬಹುದು. ಮೊದಲನೇದಾಗಿ ಮಂದರ ಪರ್ವತ ಅಂತ ಇಟ್ಟುಕೊಂಡ್ರೆ ಕೂರ್ಮರೂಪಿ ಧರಾಧರ ಧಾರಣ, ಆ ಮಂದರ ಪರ್ವತವನ್ನ ಧಾರಣ ಧರಿಸಿರ್ತಕ್ಕಂಥವ. ಅಮೃತ ಮಥನ ಕಾಲದಲ್ಲಿ ಮಂದರ ಪರ್ವತವನ್ನ ತನ್ನ ಬೆನ್ನಿನ ಮೇಲೆ ಧರಿಸಿರ್ತಕ್ಕಂಥ ಕೂರ್ಮರೂಪಿ ಭಗವಂತನ ಸ್ಮರಣೆ. ಆಮೇಲೆ ಇನ್ನೊಂದರ್ಥ, ಧರಾಧರ ಅಂತಂದ್ರೆ ಭೂಮಿಯನ್ನು ಧರಿಸಿರ್ತಕ್ಕಂಥ ಬೆಟ್ಟ ಅಂತಂದ್ರೆ ಗೋವರ್ಧನಗಿರಿ, ಅದನ್ನು ಧಾರಣ. ತಿರುಬೆರಳಿನಲ್ಲಿ ಆ ಗೋವರ್ಧನ ಪರ್ವತವನ್ನು ಧರಿಸಿ ಗೋಪಾಲಕರಿಗೆ ಆಶೀರ್ವಾದ ನೀಡಿರ್ತಕ್ಕಂಥ ಶ್ರೀಕೃಷ್ಣ ರೂಪಿ ಭಗವಂತನ ಸ್ಮರಣೆ. ಹೀಗೆ ಧರಾಧರ ಧಾರಣ ಅನ್ನೋದಕ್ಕೆ ಮೂರು ಅವತಾರಗಳ ಸ್ಮರಣೆಯನ್ನ ಮಾಡಿಕೊಳ್ಳಬಹುದು. ಭೂವರಾಹ ಅವತಾರ, ಆಮೇಲೆ ಕೃಷ್ಣಾವತಾರ, ಕೂರ್ಮಾವತಾರ. ಹೀಗೆ ಧರಾಧರ ಧಾರಣ ಅನ್ನೋದಕ್ಕೆ ಮೂರು ಅವತಾರಗಳ ಅರ್ಥ. ಆಮೇಲೆ ವೇಧುರ ಧರ್ತ, ರಾಕ್ಷಸ ಸಂಹಾರಕ ಅಂತರ್ಥ ವೇಧುರ ಅನ್ನೋದಕ್ಕೆ. ವಿಧ್ಯತಿ ರಾಕ್ಷಸಾನ್ ಇತಿ ವೇಧುರ ಅಂದ್ರೆ ರಾಕ್ಷಸ ಸಂಹಾರಕ ಅಂತರ್ಥ. ಧರ್ತ ಅನ್ನುವಲ್ಲಿ ವಿಶೇಷ ಅರ್ಥವನ್ನು ಹೇಳಿದ್ದಾರೆ. ಬರೀ ಬೆಟ್ಟಗಳನ್ನ ಅಥವಾ ಈ ಒಂದು ಭೂಮಿಯನ್ನ ಧರಿಸಿಲ್ಲ, ಅವ ಇಡೀ ವಿಶ್ವವನ್ನೇ ಧರಿಸಿರತಕ್ಕಂಥವ ಅನ್ನೋದು ಧರ್ತ ಅನ್ನೋ ಶಬ್ದದ ಅರ್ಥ. ಸೌಧೃತಿ ದೀಧಿತಿ ವೇಧೃ ವಿಧಾತ. ಸೌಧೃತಿ ಅಂದ್ರೆ ಚೆನ್ನಾಗಿ ಈ 14 ಲೋಕಗಳನ್ನ ಧರಿಸಿರತಕ್ಕಂಥ ಆದಿಶೇಷನನ್ನೇ ಧರಿಸಿರುವವ. ದೀಧಿತಿ ಅಂದ್ರೆ ಜ್ಞಾನ ಬೆಳಕು, ಮೂರನೇ ಜ್ಞಾನದ ಕಣ್ಣುಳ್ಳವ ಶಿವ. ದೀಧಿತಿ ಶಬ್ದದಿಂದ ಶಿವನನ್ನು ತೆಗೆದುಕೊಳ್ಬೇಕು. ವೇಧೃ ಅಂದ್ರೆ ವೇದ ಅಂದ್ರೆ ಬ್ರಹ್ಮ, ಸೃಷ್ಟಿಕರ್ತ. ಹೀಗೆ ಸೌಧೃತಿ ದೀಧಿತಿ ವೇಧೃ ಅಂದ್ರೆ ಆದಿಶೇಷ, ರುದ್ರ, ಬ್ರಹ್ಮ ಇವರನ್ನ ವಿಧಾತ ಸೃಷ್ಟಿ ಮಾಡಿರತಕ್ಕಂಥವ. ಹೀಗೆ ಭಗವಂತನ ಅವತಾರಗಳ ಸ್ಮರಣೆಯನ್ನ ಇಲ್ಲಿ ಮಾಡಿಕೊಳ್ತಾ ಇದ್ದಾರೆ.
ಇನ್ನೊಂದು ಸಲ ಹೇಳ್ತೀನಿ ಅರ್ಥ. ಇಲ್ಲೇನು ಅನ್ವಯ ಪರಿಮೇಯ ಅಂತಂದ್ರೆ ಸಮಥಿಂಗ್ ಆರ್ ಸಮ್ ಒನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಪರಿಮೇಯ ಅಂತಂದ್ರೆ ಇನ್ಕನ್ಸಿವಬಲ್. ಅದೇ ತಾನೆ ಇಂಗ್ಲಿಷ್ ನಲ್ಲಿ ಅರ್ಥ, ತಿಳಿಯಲಿಕ್ಕೆ ಅಶಕ್ಯ. ಕೇಳಿ, ಇಲ್ಲಿ ಅದೇ ಅನ್ವಯ ಏನಿಲ್ಲ. ಇಲ್ಲಿ ಹೇ ವಾಸುದೇವ ಅಂತವನನ್ನ ಸಂಬೋಧನೆ ಮಾಡಿ ಭಗವಂತನನ್ನ ಸ್ಮರಿಸಿಕೊಳ್ತಾ ಇದ್ದಾರೆ. ಸರಿ ಆಯ್ತಾ ಅರ್ಥ? ಹೌದು, ಸದಾ ಉದಿತ ಅಂತ ಪದಚ್ಛೇದ ಅಲ್ಲಿ, ಸದೋದಿತ ಅನ್ನುವಲ್ಲಿ. ಸದಾ ಅಂದ್ರೆ ಆಲ್ವೇಸ್, ಕನ್ನಡದಲ್ಲಿ ಹೇಳ್ತೀವಲ್ಲ ಸದಾ ರಿಪಿ ರಿಪಿ ಮಾಡ್ತಾ ಇರ್ತಾನೆ ಅವನು ಅಂತ ಯಾರಿಗಾದ್ರೂ ಬಯ್ಯುವಾಗ, ಸದಾ ಅಂದ್ರೆ ಆಲ್ವೇಸ್. ಆಯ್ತಾ? ಉದಿತ ಅಂದ್ರೆ ಉದಯಶೀಲ ಅಂದ್ರೆ ಅಲ್ಲಿ ಸದಾ ಉದಯೋನ್ಮುಖವಾಗಿರ್ತಕ್ಕಂಥ ಅಂದ್ರೆ ಎವರ್ ಬ್ರಿಲಿಯಂಟ್, ಎವರ್ ಗ್ಲೋಯಿಂಗ್. ಉದಯ ಅನ್ನೋದು ಸನ್ ನಲ್ಲಿರೋ ಒಂದು ಕ್ವಾಲಿಟಿ. ಉದಯ ಶಬ್ದಕ್ಕೆ ಸನ್ ಅಂತ ಅರ್ಥ ಅಲ್ಲ. ಓಕೆ, ಸೂರ್ಯ ಬೆಳಗ್ಗೆ ಉದಯಿಸಿದಾಗಿನಿಂದ ಹುಟ್ಟಿದಾಗಿನಿಂದ ಮಧ್ಯಾಹ್ನ ತನಕನು ಅವನ ಬಿಸಿಲು ಪ್ರಖರವಾಗ್ತಾನೆ ಇರ್ತದೆ. ಅಂದ್ರೆ ಅವನ ಅಭಿವೃದ್ಧಿ ಹೊಂದುತ್ತಾನೆ ಇರ್ತಾನೆ. ಹಿಸ್ ಗ್ರೋಯಿಂಗ್, ಹಿಸ್ ರೇಸ್ ಆರ್ ಗೆಟಿಂಗ್ ಸ್ಟ್ರಾಂಗರ್ ಅಲ್ವಾ, ಅದಕ್ಕೆ ಉದಯೋನ್ಮುಖ ಅಂತ ಹೇಳ್ತಾರೆ. ಅಂದ್ರೆ ಬೆಳೀತಾ ಇದ್ದಾನೆ ಅವನು, ಇದ್ದಲ್ಲೇ ಇಲ್ಲ, ಅವನ ಬೆಳವಣಿಗೆ ನಿಂತು ಹೋಗಿಲ್ಲ, ಏರ್ತಾ ಇದೆ. ಅದಕ್ಕೆ ಉದಯ ಅಂತ ಅರ್ಥ. ಅಂದ್ರೆ ಎವರ್ ಗ್ಲೋಯಿಂಗ್, ಎವರ್ ಬ್ರಿಲಿಯಂಟ್ ಅಂತ ಅರ್ಥ, ಸದಾ ಉದಿತ. ಅದನ್ನ ಲಕ್ಷ್ಮೀದೇವಿಗೆ ವಿಶೇಷಣವಾಗಿಟ್ಕೊಳ್ಬಹುದು, ಸದಾ ಉದಿತವಾಗಿರ್ತಕ್ಕಂಥ ಸುಂದರಿ ಅಂತ. ಅಥವಾ ಸದಾ ಉದಿತ ಅನ್ನೋದು ಭಗವಂತನಿಗೆ ನೇರವಾಗಿ ವಿಶೇಷಣ ಹೇಳಬಹುದು. ಸದೋದಿತ ಅಂದ್ರೆ ಭಗವಂತನೇ, ಸುಂದರಿ ಕಾಂತ ಅಂತ ಇನ್ನೊಂದು ವಿಶೇಷಣ ಭಗವಂತನಿಗೆ. ಅಥವಾ ಸದೋದಿತವಾದ ಸುಂದರಿಗೆ ಕಾಂತ ಅಂತ ಅದನ್ನು ಲಕ್ಷ್ಮೀದೇವಿ ವಿಶೇಷಣವಾಗಿಯೂ ಇಟ್ಕೋಬಹುದು. ಸರಿಯಾ? ಯಾರು ಫಣೀಂದ್ರನಾ? ನಮಸ್ಕಾರ ರೀ. ಸುಧಾಮನ್ ಅನ್ನೋದು ಬಹಳ ಸ್ವಾರಸ್ಯ ಇಲ್ಲಿ. ಸುಧಾ ಅಂತಂದ್ರೆ ತೇಜಸ್ಸು. ಸುಧಾ ಅಸ್ಯ ಅಸ್ತಿ ಇತಿ ಸುಧಾಮನ್, ಸುಧಾ ಉಳ್ಳವನು, ತೇಜಸ್ ಉಳ್ಳವನು, ತೇಜೋರೂಪಿ, ತೇಜೋಮಯ ಅಂತ ಒಂದರ್ಥ. ಇನ್ನೊಂದು ಸುಧಾಮನ್, ಸುಧಾ ಅಂತ ಪದಚ್ಛೇದ ಅಲ್ಲ, ಸು ಮತ್ತೆ ಧಾಮ ಅಂತ ಪದಚ್ಛೇದ. ಸು ಅಂದ್ರೆ ಒಳ್ಳೆಯ, ಧಾಮ ಅಂದ್ರೆ ಮನೆ. ಒಳ್ಳೆಯ ಮನೆ ಅಂತಂದ್ರೆ ವೈಕುಂಠ. ಆ ಸುಧಾ ಸುಧಾಮ ಉಳ್ಳವನು, ಸುಧಾಮ ಉಳ್ಳವನು, ಉಳ್ಳವನು ಅನ್ನೋ ಅರ್ಥ ಮನ್ ಅನ್ನು ಪ್ರತ್ಯಯ ಕೊಡುತ್ತೆ, ಮತ್ತು ಪ್ರತ್ಯಯ ಅಂತ ಹೇಳ್ತಾರೆ ಅದಕ್ಕೆ. ಆದ್ರಿಂದ ಸುಧಾಮನ್ ಅಂದ್ರೆ ಸುಧಾಮ ಉಳ್ಳವನು, ಒಳ್ಳೆ ಮನೆ ಉಳ್ಳವನು. ಒಳ್ಳೆ ಮನೆ ಅಂದ್ರೆ ವೈಕುಂಠವೇ ತನ್ನ ಮನೆಯಾಗಿ ಉಳ್ಳವನು ಅಂತ ಅರ್ಥ. ವೈಕುಂಠ ಯಾಕೆ ಒಳ್ಳೆ ಮನೆ ಅಂತಂದ್ರೆ ಇದೆಲ್ಲ ನಾಶ ಆಗುವಂತಹ ಮನೆ ನಮ್ದು, ಅದು ಎಂದೆಂದೂ ಇರುವಂತಹ ಮನೆ, ಆದ್ದರಿಂದ ಅದು ಸುಧಾಮ. ಸರಿಯಾ? ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಣ ವೇಧುರ ಧರ್ತ ಸೌಹೃತಿ ದೀಧಿತಿ ವೇಧೃ ವಿಧಾತ. ಹೇಳಿ. ಅಧಿಕ ಬಂಧಂ ರಂಧಯ ಬೋಧ ಚಿಂಧಿ ಪಿಧಾನಂ ಬಂಧುರ ಮಧ್ಯ. ಅಧಿಕ ಬಂಧಂ ರಂಧಯ ಬೋಧ ಚಿಂಧಿ ಪಿಧಾನಂ ಬಂಧುರ ಮಧ್ಯ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಅಧಿಕ ಬಂಧಂ ರಂಧಯ ಬೋಧಾಚ್ಛಿಂದಿ ಪಿಧಾನಂ ಬಂಧುರ ಮಧ್ಯ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ರಾಮ ನೀವು ಶುರು ಮಾಡಿ, ಅರ್ಥ ನೋಡೋಣ. ಅಧಿಕ ಬಂಧಂ ರಂಧಯ, ಅಧಿಕ ಅನ್ನೋದಕ್ಕೆ ಎರಡರ್ಥ. ಭಗವಂತನಿಗೇನೆ ಅಧಿಕ ಅಂತ ಹೆಸರು, ಯಾಕೆಂದ್ರೆ ಅಧಿಕವಾದ ಗುಣಗಳುಳ್ಳವ, ಗುಣಪೂರ್ಣ, ಗುಣಗಳ ಸ್ವರೂಪ ಅವನು. ಆದ್ರಿಂದ ಅಧಿಕ ಅಂದ್ರೆ ಅತಿಶಯ ಗುಣಗಳುಳ್ಳಂಥವನು ಅಂತ ಒಂದರ್ಥ. ಅಧಿಕ ಅಂದ್ರೆ ಲಿಟ್ರಲ್ ಮೀನಿಂಗ್ ಹೆಚ್ಚು ಅಂತ ಅರ್ಥ. ಆ ಬಂಧಂ ಅನ್ನೋದಕ್ಕೆ ಅದನ್ನು ವಿಶೇಷಣವನ್ನಾಗಿ ಮಾಡಿಕೊಂಡ್ರೆ ಅಧಿಕ ಬಂಧ ಇದು. ಈ ಸಂಸಾರ ಬಂಧನ ಅನ್ನೋದು ಇಟ್ಸ್ ಟೂ ಕಾಂಪ್ಲೆಕ್ಸ್, ಆದ್ದರಿಂದ ವಿಶೇಷವಾದ ಅತಿಶಯವಾದ ಬಂಧನ ಇದು. ಇಂಥ ಅಧಿಕವಾದ ಬಂಧಂ ಬಂಧನವನ್ನ ರಂಧಯ ಸುಟ್ಟು ಹಾಕು. ಹಾಗೆ ಬೋಧಾತ್ ಜ್ಞಾನದಿಂದ ಸುಟ್ಟು ಹೋಗುವಂತಹದ್ದು ಈ ಸಂಸಾರ ಬಂಧ. ಆದ್ದರಿಂದ
ಬೋಧ ಅಲ್ಲಿ ಬೋಧಾತ್ ಅನ್ನೋದನ್ನ ಮುಂದೆ ಹಚ್ಕೋಬಹುದು ಹಿಂದೆ ಹಚ್ಕೋಬಹುದು. ಬೋಧಾತ್ ಅಲ್ಲಿ ನೋಡಿ ಬೋಧಾ ಅಂತ ನಿಂದ್ರಿಸ್ತೀವಿ ನಾವು ಅರ್ಧ ಹೇಳುವಾಗ, ವಾಸ್ತವ ಶಬ್ದ ಅದು ಬೋಧಾತ್ ಅಂತ ತಕಾರದಿಂದ ಕೊನೆಗೆ ಅಂತ್ಯವಾಗತ್ತೆ ಅದು. ಬೋಧಾತ್ ಛಿಂದಿ ಬೋಧಾತ್ ಛಿಂದಿ ಅಂತ ಆಗಿದೆ ಪದಚ್ಛೇದ. ಆದರೆ ಅರ್ಥದಲ್ಲಿ ಹೇಳುವಾಗ ಅಧಿಕ ಬಂಧಂ ರಂಧಯ ಬೋಧ ಅಂತ ನಿಂದ್ರಿಸ್ಬಿಡ್ತೀವಿ ನಾವು ಛಂದಸ್ಸಿನ ದೃಷ್ಟಿಯಿಂದ, ಒಂದು ಅಕ್ಷರ ಹೊರಟೋಗುತ್ತೆ. ಆದರೆ ಅರ್ಥ ಹೇಳುವಾಗ ಗಮನದಲ್ಲಿ ಇಟ್ಕೋಬೇಕು ಬೋಧಾತ್ ಛಿಂದಿ ಬೋಧಾತ್ ಛಿಂದಿ ಅಂತ. ಛಿಂದಿ ಅಂತಂದ್ರೆ ನಾಶಗೊಳಿಸು, ಏನನ್ನ ಪಿಧಾನಂ, ಪಿಧಾನಂ ಅಂತಂದ್ರೆ ಪರದೆ, ಕರ್ಟನ್. ಯಾವ ಕರ್ಟನ್ ಇದು ಅಂದ್ರೆ ನಮ್ಮಲ್ಲಿ ಎರಡು ವಿಧವಾದ ಪರದೆಗಳನ್ನ ಉಲ್ಲೇಖಿಸಿದ್ದಾರೆ ಶಾಸ್ತ್ರಗಳಲ್ಲಿ, ಒಂದು ಸ್ವಗುಣಾಚ್ಛಾದಿಕ ಅಂತ, ಇನ್ನೊಂದು ಪರಮಾಚ್ಛಾದಿಕ ಅಂತ. ಸ್ವಗುಣಾಚ್ಛಾದಿಕ ಅನ್ನೋ ಪರದೆ ನಮ್ಮ ಸ್ವರೂಪವನ್ನ ಅರಿಯಲಿಕ್ಕೆ ನಮಗೆ ಬಾಧಕವಾಗಿರತಕ್ಕಂತಹ ಒಂದು ಪರದೆ. ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ, ನಮ್ಮ ನಿಜವಾದ ಸ್ವರೂಪ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ ಜ್ಞಾನಾನಂದಮಯ ನಾವು, ನಮಗೆ ನಾವು ಜ್ಞಾನಾನಂದಮಯ ಅಂತ ಅರಿವಿಗೆ ಬರೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂದು ಪರದೆ ಇದೆ, ಅದಕ್ಕೊಂದು ಅಡ್ಡೆ ಇದೆ, ತಡೆ ಇದೆ. ಆ ತಡೆಗೆ ಸ್ವಗುಣಾಚ್ಛಾದಿಕ, ಸ್ವಗುಣಾಚ್ಛ ಸ್ವಗುಣಗಳನ್ನು ಆಚ್ಛಾದನೆ ಮಾಡುತ್ತದೆ, ಮರೆಸ್ತದೆ. ಆದ್ದರಿಂದ ಅದು ಸ್ವಗುಣಾಚ್ಛಾದಿಕ ಅಂತ ಆ ಪರದೆ ಹೆಸರು. ಇನ್ನೊಂದು ಪರದೆ ಪರಮಾಚ್ಛಾದಿಕ, ಪರಮಾತ್ಮ ಎಲ್ಲ ಕಡೆಗಿದ್ದಾನಾದರೂ ಕೂಡ ಅವನನ್ನು ನಮಗೆ ತಿಳಿಯಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಪರಮ ಆಚ್ಛಾದಿಕ, ಪರಮನನ್ನ, ಪರಮಾತ್ಮನನ್ನ, ಭಗವಂತನನ್ನ ಆಚ್ಛಾದನೆ ಮಾಡತಕ್ಕಂತಹ ಒಂದು ಪರದೆ ಇರೋದ್ರಿಂದ ಆ ಪರಮಾತ್ಮನನ್ನು ತಿಳಿಯಲಿಕ್ಕೆ ಆಗೋದಿಲ್ಲ ನಮಗೆ. ಹೀಗೆ ಸ್ವಗುಣಾಚ್ಛಾದಿಕ ಮತ್ತು ಪರಮಾಚ್ಛಾದಿಕ ಅನ್ನೋ ಎರಡು ವಿಧವಾದ ವಿಧಾನಂ ಅಂದ್ರೆ ಪರದೆಯನ್ನ ಚಿಹ್ನಿ ಹರಿದು ಹಾಕು, ನಾಶಗೊಳಿಸು. ಪರಮಾಚ್ಛಾದಿಕ ಅನ್ನೋ ಪರದೆ ಹೋದರೆ ಭಗವಂತನ ಸ್ವರೂಪ ತಿಳುವಳಿಕೆ ಹುಟ್ಟುತ್ತದೆ, ಸ್ವಗುಣಾಚ್ಛಾದಿಕ ಅನ್ನೋ ಪರದೆ ಹೋದರೆ ಸ್ವರೂಪದ ತಿಳುವಳಿಕೆ ಹುಟ್ಟುತ್ತದೆ. ವಿಧಾನಂ ಇಲ್ಲಿ ಕೆಲವು ಪುಸ್ತಕಗಳಲ್ಲಿ ವಿಧಾನಂ ಅಂತ ಉಂಟು ಬೇರೊಂದು ಪಾಠ, ಅದು ಏನು ತಪ್ಪಲ್ಲ ವಿಧಾನಂ ಅಂತಾನು ಹೇಳಬಹುದು. ವಿಧಾನಂ ಅಂತಂದ್ರೆ ಕಾಮ್ಯ ಕರ್ಮಗಳು ಅಂತ ಅರ್ಥ. ಕರ್ಮಗಳಲ್ಲಿ ಎರಡು ವಿಧ, ನಿಷ್ಕಾಮ ಕರ್ಮ, ಸಕಾಮ ಕರ್ಮ ಅಂತ. ಆ ಸಕಾಮ ಕರ್ಮಗಳನ್ನು ನಮಗೆ ನಮ್ಮಲ್ಲಿ ನಮ್ಮನ್ನು ಸಕಾಮ ಕರ್ಮಗಳಲ್ಲಿ ತೊಡಗಿಸಬೇಡ. ವಿಧಾನಂ ಛಿಂದಿ ಅಂದ್ರೆ ಕಾಮ್ಯ ಕರ್ಮಗಳನ್ನ ನಾಶ ಮಾಡು. ಬಂಧುರಂ ಎಂಥದ್ದಿದು ವಿಧಾನಂ ಅಂತಂದ್ರೆ, ವಿಧಾನಂ ಅನ್ನೋದಕ್ಕೆ ಬಂಧುರಂ ಅನ್ನೋದು ವಿಶೇಷಣ. ಬಂಧುರಂ ಅಂತಂದ್ರೆ ಬಂಧನ ಸ್ವಭಾವವುಳ್ಳದ್ದು. ಈ ಸ್ವಗುಣಾಚ್ಛಾದಿಕ ಅನ್ನೋ ಪರದೆ ಏನಿದೆಯಲ್ಲ ಅದು ನಮ್ಮನ್ನು ಸಂಸಾರಕ್ಕೆ ಬಂಧಿಸ್ತದೆ ಅದು. ಆದ್ದರಿಂದ ಬಂಧುರ ಅಂತ, ಬಂಧುರಂ ವಿಧಾನಂ ಅಂತ ವಿಧಾನಕ್ಕೆ ಬಂಧುರ ಅನ್ನೋದು ವಿಶೇಷಣ. ಬಂಧುರಂ ಅದ್ಧ ಅಂತ ಪದಚ್ಛೇದ, ಬಂಧುರ ಮದ್ದ ಅನ್ನುವಲ್ಲಿ ಅದ್ಧ ಅಂದ್ರೆ ನಿಶೇಷವಾಗಿ. ಆ ಪರದೆ ಸಂಪೂರ್ಣವಾಗಿ ನಾಶವಾದಾಗ ಮಾತ್ರ ನಮಗೆ ಸ್ವರೂಪದ ಪರಿಚಯ ಆಗ್ತದೆ. ಆದ್ದರಿಂದ ಅದ್ಧ ಅಂದ್ರೆ ಸಂಪೂರ್ಣವಾಗಿ ನಿಶೇಷವಾಗಿ, ಅದನ್ನ ಛಿಂದಿ ಅನ್ನೋದಕ್ಕೆ ಇಟ್ಕೊಳ್ಬೇಕು. ಅದ್ಧ ಛಿಂದಿ ಕೇಶವ, ಕೇಶವ ಇಲ್ಲಿ ಅನೇಕ ಕಡೆ ಈ ತರಹ ಪುನರುಕ್ತಿ ಬರ್ತದೆ. ಮುಂದೆ ನೀವು ನೋಡ್ತಾ ಹೋದಾಗೆ ಗೋವಿಂದ ಗೋವಿಂದ, ಮಾಧವ ಮಾಧವ, ಮಧುಸೂದನ, ತ್ರಿವಿಕ್ರಮ ವಿಕ್ರಮ, ಶ್ರೀಧರ ಶ್ರೀಧರ ಅಂತ ಇಲ್ಲಿ ಅನೇಕ ಪುನರುಕ್ತಿಗಳಿವೆ. ಪುನರುಕ್ತಿ ಅನ್ನೋದು ಕಾವ್ಯದಲ್ಲಿ ಒಂದು ದೋಷ. ಮಧ್ವಾಚಾರ್ಯರು ಹೇಗೆ ಮತ್ತೆ ಅದೇ ಶಬ್ದ ಹೇಳಿದರು ಅಂದ್ರೆ ಅದಕ್ಕೆ ಎರಡು ಸಮಾಧಾನವನ್ನು ಹೇಳ್ತಾರೆ. ಒಂದು, ಭಗವಂತನ ನಾಮದಲ್ಲಿ ನಾಮಸ್ಮರಣೆಯಲ್ಲಿ ಮೈ ಮರೆತಾಗ ಮತ್ತೆ ಅದೇ ಶಬ್ದವನ್ನು ಒಮ್ಮೆ ಒಂದು ಶಬ್ದ ಉಚ್ಚಾರ ಮಾಡಿದಾಗ ಆನಂದ ಆಗ್ತದೆ, ಆ ಆನಂದವನ್ನು ಮತ್ತೆ ಸವಿಬೇಕು ಅಂತ ಭಗವಂತನ ಅದೇ ಅವತಾರದ ಸ್ಮರಣೆಗೆ ಅದೇ ಶಬ್ದವನ್ನು ಮತ್ತೊಮ್ಮೆ ಉಚ್ಚಾರ ಮಾಡೋದು ಅದು ದೋಷ ಅಲ್ಲ, ಸ್ತೋತ್ರ ಸಾಹಿತ್ಯದಲ್ಲಿ ಅದೊಂದು ಗುಣ. ಆ ದೃಷ್ಟಿಯಿಂದ ಭಕ್ತಿಯಲ್ಲಿ ಮೈಮರೆತು ಆ ಭಗವಂತನ ಒಂದು ಶಬ್ದವನ್ನು ಒಮ್ಮೆ ಉಚ್ಚಾರ ಮಾಡಿದಾಗ ಮತ್ತೊಮ್ಮೆ ಅಂಥದೇ ಆನಂದ ಸಿಗಬೇಕು ಅಂತ ಆ ಮಹಿಮಾ ವಿಶೇಷವನ್ನು ನೆನೆಸಿ ಅದು ಉಚ್ಚಾರ ಮಾಡಿದ್ದಾರೆ. ಆದ್ದರಿಂದ ಅಲ್ಲಿ ಪುನರುಕ್ತಿ ಇದೆ ಅಂತ ಒಂದು ಸಮಾಧಾನ. ಇನ್ನೊಂದು ಸಮಾಧಾನ ಏನು ಅಂದ್ರೆ, ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರ್ತದೆ. ಆದ್ದರಿಂದ ಒಂದು ಶಬ್ದದಿಂದ ಒಂದು ಅವತಾರದ ಸ್ಮರಣೆ, ಇನ್ನೊಮ್ಮೆ ಅದೇ ಶಬ್ದ ಉಚ್ಚಾರ ಮಾಡಿದಾಗ ಅರ್ಥ ಬೇರೆ ಇದೆ ಅದಕ್ಕೆ. ಆದ್ದರಿಂದ ಹೀಗೆ ಪುನರುಕ್ತಿಯನ್ನು ಕೂಡಿಸಬಹುದು ಅಂತ ಸಮಾಧಾನ ಹೇಳ್ತಾರೆ. ಇಲ್ಲಿ ಕೇಶವ ಕೇಶವ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ, ಬರೀ ಎರಡು ಅರ್ಥ ಅಲ್ಲ, ಒಂದು ಎರಡು ಅರ್ಥ ನಾವಿಲ್ಲಿ ನೋಡಬಹುದು. ಕೇಶವ ಅಂತಂದ್ರೆ ಏನರ್ಥ ಅಂದ್ರೆ, ಕೇಶಿ ಅನ್ನೋ ರಾಕ್ಷಸನನ್ನ ವಧಿಸಿದವ ಅಂತ ಒಂದು ಅರ್ಥ. ನಾರದರು ಅವನನ್ನ ಕೇಶವ ಕೇಶವ ಅಂತ ಸ್ತೋತ್ರ ಮಾಡ್ತಾರೆ ಆಗ, ಯಾಕೆಂದ್ರೆ ಕೇಶಿ ನಾಮಕ ದೈತ್ಯನನ್ನ ಅವನು ಸಂಹಾರ ಮಾಡಿದಾನೆ ಅಂತ. ಇನ್ನೊಂದು ಕಂ ಅಂತಂದ್ರೆ ಬ್ರಹ್ಮ, ಈಶಾ ಅಂತಂದ್ರೆ ರುದ್ರ, ಅವರಿಗಿಬ್ಬರಿಗೂ ಒಡೆಯ, ಆದ್ದರಿಂದ ಕೇಶವ ಅಂತ ಅನ್ನೋದು ಒಂದು ಅರ್ಥ. ಮತ್ತೆ ವಿಶಾಲವಾದ ಕೇಶವುಳ್ಳವ ಅಂತಾನು ಒಂದರ್ಥ.
ಹೀಗೆ ಅನೇಕ ಅರ್ಥಗಳನ್ನು ಕೇಶವ ಶಬ್ದಕ್ಕೆ ಶಾಸ್ತ್ರಕಾರರು ಹೇಳಿದ್ದಾರೆ. ಶಾಸಕ ಶಾಸು ಅನುಶಿಷ್ಟವು ಅಂತ ಶಬ್ದ, ಶಾಸಕ ಅಂದ್ರೆ ಶಾಸನ ಮಾಡುವವ, ಇಡೀ ಜಗತ್ತನ್ನ ಶಾಸನ ಮಾಡುವವ. ಶಾಸಕ ಒಂದೇ ನಮಸ್ಕರಿಸುತ್ತೇನೆ. ಪಾಶಧರ ಅರ್ಚಿತ, ಪಾಶಧರ ಅಂತಂದ್ರೆ ವರುಣ, ಅವನಿಂದ ಅರ್ಚಿತ ಅಂದ್ರೆ ಪೂಜಿತನಾದವ. ಇದು ಬಿಟ್ ರೆಫರ್ಸ್ ಟು ಎ ಸ್ಟೋರಿ ಇನ್ ಭಾಗವತ. ಏನು ಅಂದ್ರೆ ಅವನು ನಂದಗೋಪ ಸ್ನಾನಕ್ಕೆ ಯಮುನಾ ನದಿಗೆ ಹೋಗಿದ್ದ ಸಾಧನಿ ದ್ವಾದಶಿ. ಆಗ ಅಲ್ಲಿ ನೀರಿನಲ್ಲಿ ಕೆಳಗಡೆ ಮುಳುಗಿದ ಇವರು ವರುಣ ಲೋಕದಿಂದ ಅವರು ಬಂದು ಅವನನ್ನ ಕೆಳಗೆ ಸೆಳ್ಕೊಂಡು ಹೋದ್ರು. ಎಷ್ಟೊತ್ತಾದ್ರೂ ತಂದೆ ತಿರುಗಿ ಬಾರದನ್ನ ನೋಡಿ ಕೃಷ್ಣ ತಾನೇ ಸ್ವತಃ ಯಮುನಾ ನದಿಗೆ ಹೋಗಿ ವರುಣ ಲೋಕಕ್ಕೆ ಹೋಗಿ ಅಲ್ಲಿ ಅವರನ್ನ ಭೇಟಿಯಾದ ಕೂಡಲೇ, ಕೃಷ್ಣ ಬಂದ ಕೂಡಲೇ ಅವರು ಅವನಿಗೆ ಸತ್ಕಾರ ಮಾಡಿ ಪಾದಪೂಜಾ ಅರ್ಘ್ಯಾದಿಗಳನ್ನ ಮಾಡಿ ಪಾದಪೂಜೆ ಮಾಡಿ ಅವನಿಗೆ ನಂದಗೋಪನನ್ನ ತಿರುಗಿ ಕಳಿಸಿಕೊಟ್ರು ಅಂತ ಒಂದು ಕಥೆ ಬರ್ತದೆ. ಹೀಗೆ ಪಾಶಧರ ಅರ್ಚಿತ, ಪಾಶಧರ ಅಂತಂದ್ರೆ ವರುಣ, ಅವನಿಂದ ಅರ್ಚಿತನಾಗಿರ್ತಕ್ಕಂಥವ ಅಂತ. ಶೂರವರೇಶ, ಅಲ್ಲೂ ಎರಡರ್ಥ ಶೂರವರೇಶ ಅನ್ನೋದಕ್ಕೆ. ಈ ಎಲ್ಲ ಕೇಶವಾದಿ ನಾಮಗಳಲ್ಲಿ, ದ್ವಾದಶ ನಾಮಗಳಲ್ಲಿ ಮೊದಲನೆಯದ್ದು ಇದು ಯಾವುದು, ಕೇಶವ ಅನ್ನೋ ಶಬ್ದ. ಆದ್ದರಿಂದ ಶೂರವರ ಅಂದ್ರೆ ಭಗವಂತನ ಎಲ್ಲ ಈ ದುಷ್ಟ ಸಂಹಾರಕ ಅವತಾರಗಳಿದೆ ಅವುಗಳಲ್ಲಿ ಅತ್ಯಂತ ವರ, ಶ್ರೇಷ್ಠವಾದ ಅವತಾರಗಳು, ಅದಕ್ಕೆ ಈಶ ಮೊದಲನೇದ್ದಿದೆ, ಯಾವುದು ಕೇಶವ ಅನ್ನೋದು. ಅಥವಾ ಶೂರವರ ಅತ್ಯಂತ ಧೈರ್ಯಶಾಲಿಗಳು ಅಂತ ಯಾರ್ಯಾರಿದ್ದಾರೋ ಅವರಿಗೆಲ್ಲ ಈಶ ಒಡೆಯಾದ್ರಿಂದ ಶೂರವರೇಶ. ಹೀಗೆ ಅಧಿಕ ಬಂಧಂ ರಂಧಯ ಬೋಧಾ ಚಿಂಧಿ ಪಿಧಾನಂ ಬಂಧುರ ಮಧ್ಧ ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ. ಏನು ಅಂದ್ರೆ ನಮ್ಮಲ್ಲಿ ಈ ಸ್ತೋತ್ರ ಹೇಳೋರಲ್ಲಿ ಎರಡು ಪಾಠಗಳಿದೆ. ಒಂದು ಈಗ ನೀವು ನೋಡ್ತಿರೋ ಪ್ರಸಿದ್ಧವಾದ ಪಾಠ, ಇನ್ನೊಂದು ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಹೃಷಿಕೇಶ್ ತೀರ್ಥರು ಅವರು ಕೈಯಿಂದ ಇದನ್ನ ಬರೆದಿಟ್ಟುಕೊಂಡಿರೋದು ಒಂದು ಪಾಠ, ಭಂಡಾರಕೇರಿ ಮಠದಲ್ಲಿ ಉಡುಪಿಯಲ್ಲಿದೆ. ಅದನ್ನ ಬನ್ನಂಜಿ ಗೋವಿಂದಾಚಾರ್ಯರು ಸಂಶೋಧನೆ ಮಾಡಿ ಆ ಹೃಷಿಕೇಶ್ ತೀರ್ಥರ ಪಾಠವನ್ನ ಪಬ್ಲಿಷ್ ಮಾಡಿದ್ದಾರೆ. ಅವರು ಏನಂತಾರೆ ಅಂದ್ರೆ, ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರು ದ್ವಾದಶ ಸ್ತೋತ್ರದ ಪಾಠ ಹೀಗೆ ಅಂತ ಬರೆದಿಟ್ಟಿರುವಾಗ ನಾವು ಅದನ್ನು ಬಿಟ್ಟು ಬೇರೆದನ್ನ ಯಾಕೆ ಹಿಡಿಬೇಕು ಅಂತ ಅವರು ಅದನ್ನ ಪಬ್ಲಿಷ್ ಮಾಡಿ ಇದನ್ನ ಮಾಡಿದ್ದಾರೆ. ಅದರಲ್ಲಿ ಇವರು ಸುಬ್ರಹ್ಮಣ್ಯ ಸ್ವಾಮಿಗಳು ವಿದ್ಯಾಭೂಷಣರು, ಆಮೇಲೆ ಪುತ್ತಿಗೆ ಸ್ವಾಮಿಗಳು ಶಿಷ್ಯರು, ಅವರೆಲ್ಲ ಆ ಪಾಠವನ್ನ ಹೇಳ್ತಾರೆ. ಅದರಲ್ಲಿ ಕೇಶವ ಕೇಶವ ಅನ್ನುವಲ್ಲಿಂದ ಈ ಅಧ್ಯಾಯ ಪ್ರಾರಂಭ ಆಗಿರಬಹುದು. ಹಾ, ಮತ್ತೆ ಉಳಿದವರು ನಾನು ಬೇರೆ ವಿದ್ವಾಂಸರ ಜೊತೆಗೆ ಈ ಬಗ್ಗೆ ಮಾತಾಡಿದ್ದೇನೆ. ಈಗ ವಿಶ್ವಪತಿ ತೀರ್ಥರು ಅಂತ ದೊಡ್ಡ ಸ್ವಾಮಿಗಳು ಅವರೆಲ್ಲ ದ್ವಾದಶ ಸ್ತೋತ್ರಕ್ಕೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದಿದ್ದಾರೆ. ಅವರು ಈಗ ನಮ್ಮ ಪ್ರಸಿದ್ಧ ಪಾಠ ಏನಿದೆಯಲ್ಲ ಇದನ್ನೇ ಇಟ್ಕೊಂಡು ಬರೆದಿದ್ದಾರೆ. ಅವರಿಗೆಲ್ಲ ಮತ್ತೆ ಮಧ್ವಾಚಾರ್ಯರು ಇವರು ಶಿಷ್ಯಕೇಶ ತೀರ್ಥರ ಪಾಠ ಗೊತ್ತಿರಲಿಲ್ವೇ ಹಾಗೆ. ಆದ್ರಿಂದ ಅವರೆಲ್ಲಾನು ಈಗಿನ ಪಾಠವನ್ನೇ ಇಟ್ಕೊಂಡು ಬರೆದಿದ್ದಾರೆ ಅಂದ್ರೆ ಇದೇ ಸರಿ ಅಂತ ಕೆಲವು ಪಂಡಿತರು ಹೇಳ್ತಾರೆ. ಹೀಗೆ ಅದರಲ್ಲಿ ಎರಡು ಪಾಠಗಳಿದೆ, ಎರಡು ತರಹದ. ಈ ಮುಂದೆ ಹೋದಂಗೆ ಪಾಠಗಳಲ್ಲಿ ತುಂಬಾ ಅಂತರ ಇದೆ. ರಮ ರಮ ರಮಣ ಅಂತ ಮುಂದೆ, ರಮಾರಮಣ ರಾಮ ರಮಾರಮಣ ಅಂತ ಬರುತ್ತೆ. ಅಲ್ಲಿ ಬನ್ನಂಜಿ ಗೋವಿಂದಾಚಾರ್ಯರು ರಮ ರಮ ರಮಣ ಅಂತಾರೆ, ಇವರು ವಿದ್ಯಾಭೂಷಣರು ಹಾಗೆ ಹಾಡಿದ್ದಾರೆ. ಹೀಗೆ ಅದರಲ್ಲಿ ಕೆಲವು ಪಾಠ ಭೇದಗಳಿದೆ. ಹರಿ ಓಂ. ನಾರಾಯಣಾಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧೇ. ನಾರಾಯಣಾಮಲ ಕಾರಣ ಒಂದೇ ಕಾರಣ ಕಾರಣ ಪೂರ್ಣವರೆಣ್ಯ ಮಾಧವ ಮಾಧವ ಸಾಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧೇ. ನಾರಾಯಣ ಅನ್ನು ಶಬ್ದಕ್ಕೆ ಸುಧಾದಲ್ಲಿ ಅನೇಕ ಅರ್ಥಗಳನ್ನು ಬರೆದಿದ್ದಾರೆ. 64 ಅರ್ಥಗಳನ್ನ ಜ್ಞಾನಿಗಳು ಹೇಳಿದ್ದಾರೆ. ಒಂದೆರಡು ಅರ್ಥ ನೋಡೋಣ. ನವಿದ್ಯಂತೆ ಅರಾಹ, ಅರ ಅಂದ್ರೆ ದೋಷ, ನ
ಅರ ಅಂದ್ರೆ ದೋಷ ಇಲ್ಲದೆ ಇರುವವನು. ನಾರಾಯಣ ಅಯನಂ, ನಾರ ಅಂತಂದ್ರೆ ನೀರು ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಅವನು ಕರಾರವಿಂದೇನ ಪದಾರವಿಂದಂ ಅಂತ ಶ್ಲೋಕ ಕೇಳಿದಾರಲ್ಲ, ವಟಪತ್ರಶಾಹಿಯಾಗಿ ಕೃಷ್ಣ ಮಲಗಿರ್ತಾನೆ. ಆದ್ದರಿಂದ ನಾರ ಅಂದ್ರೆ ನೀರೇ, ಅಯನ ಅಂದ್ರೆ ಆಶ್ರಯ, ನೀರೇ ಆಶ್ರಯವಾಗುವಂಥವನು ಅಂದ್ರೆ ಪ್ರಳಯ ಕಾಲದಲ್ಲಿ ಇಡೀ ಪ್ರಳಯ ಬಾರಿ ಮೇಲೆ ಮಲಗಿರ್ತಕ್ಕಂಥ ನಾರಾಯಣ ಅಂತ ಒಂದರ್ಥ, ದೋಷರಹಿತ ಅಂತ ಒಂದರ್ಥ, ಗುಣಪೂರ್ಣ ಅಂತ ಒಂದರ್ಥ. ಹೀಗೆ ಅನೇಕ ಅರ್ಥಗಳು ನಾರಾಯಣ ಶಬ್ದಕ್ಕೆ. ಅಮಲ ಕಾರಣ, ಅಮಲರು ಶುದ್ಧರು ಅಂದರೆ ಜ್ಞಾನಿಗಳು ಯಾರಿದ್ದಾರೆ, ಸಾತ್ವಿಕರು ಸಜ್ಜನರು, ಅವರು ಉದ್ಧಾರಕ ಕಾರಣ. ಒಂದೇ ಅಂತ ನಾರಾಯಣನ ನಮಸ್ಕಾರ ಮಾಡ್ತೇನೆ. ಮತ್ತೆ ಹೌದು, ಕಾರಣ ಕಾರಣ ಅನ್ನೋದು ಕನ್ನಡದಲ್ಲಿ ಬಳಸ್ತೀವಲ್ಲ ಅದೇ ಶಬ್ದ. ತಾರಣ ಅಂತಂದ್ರೆ ಉದ್ಧಾರ ಮಾಡುವವನು ಅಂತ ಅರ್ಥ. ಇಲ್ಲಿ ತಾರಣ ಅನ್ನೋ ಶಬ್ದ ಇಲ್ಲ, ಇಲ್ಲಿ ಕಾರಣ ಮಾತ್ರ ಇದೆ. ಕ ಆಸ್ ಇನ್ ಕಾರಣ, ಮತ್ತೆ ಬೇರೆ ಏನು ಶಬ್ದ ಹೇಳ್ಬೇಕಲ್ಲ. ಕಡೆಗೆ ಕನ್ನಡದಲ್ಲಿ ಕಡೆಗೆ ಅಂತೀವಲ್ಲಪ್ಪ. ಓ, ತಾರಣ ಅಂತ ಬರ್ದಿದಾರ? ನಮ್ ಪುಸ್ತಕಗಳಲ್ಲಿ ಹಂಗಿಲ್ಲ, ಬೇರೆ ಯಾರ್ದಾದ್ರೂ ಪುಸ್ತಕದಲ್ಲಿ ತಾರಣ ಅಂತಿದೆಯಾ? ಇಲ್ಲ, ಎಲ್ಲ ಕಡೆ ಕಾರಣ ಅಂತಾನೆ ಇದೆ. ಸೊ ಓಕೆ ಓಕೆ ಓಕೆ. ಅಂದ್ರೆ ತಾರಣ ಅನ್ನೋ ಪಾಠನು ಕೆಲವು ಕಡೆ ಅವರು ಕಂಡಿರ್ಬೇಕು. ತಾರಣ ಅಂತಂದ್ರೆ ಅರ್ಥ ಹೊಂದಿಸಬಹುದು, ಉದ್ಧಾರಕ ಅಂತ ಅರ್ಥ. ಕಾರಣ ಅಂದ್ರೆ ಕನ್ನಡದಲ್ಲಿ ಕನ್ನಡ ಕಾರಣ ಶಬ್ದಕ್ಕೆ ಅರ್ಥ ಇದೆ ಅಲ್ಲ, ಅದೇ ಅರ್ಥ. ಆಯ್ತಾ? ಆಮೇಲೆ ಮುಂದೆ ಕಾರಣ ಕಾರಣ, ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಅವ್ಯಕ್ತ ತತ್ವ, ಅದಕ್ಕೆ ಕಾರಣ ಭಗವಂತ. ಅಥವಾ ಕೆಲವರು ಪ್ರಧಾನ ಅನ್ನೋ ತತ್ವ ಕಾರಣ ಅಂತ ಹೇಳ್ತಾರೆ ಜಗತ್ತಿಗೆ, ಅದಕ್ಕೆ ಕಾರಣ ಭಗವಂತ. ಹೀಗೆ ಸಾಮಾನ್ಯರ ದೃಷ್ಟಿಯಲ್ಲಿ ಜಗತ್ತಿಗೆ ಕಾರಣ ಏನೋ ಅದಕ್ಕೆ ಕಾರಣ, ಕಾರಣಗಳಿಗೂ ಕಾರಣ ಅವನು. ಆದ್ದರಿಂದ ಕಾರಣ ಕಾರಣ. ಪೂರ್ಣ ವರೇಣ್ಯ, ಪೂರ್ಣ ಅಂತಂದ್ರೆ ದೇಶತಃ ಕಾಲತಃ ಅಪರಿಚ್ಛಿನ್ನಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ, ಅವಳಿಂದ ವರೇಣ್ಯ ಅಂದ್ರೆ ವರಣೀಯ. ಆದ್ದರಿಂದ ಪೂರ್ಣ ವರೇಣ್ಯ, ವರಣೀಯ ಅಂದ್ರೆ ಈ ಸ್ವಯಂ ವರ ಅಂತ ಹೇಳ್ತಾರಲ್ಲ, ಆರಿಸ್ತಾರೆ ಅದಕ್ಕೆ ವರ. ವರ್ಣ ಮಾಡೋದ್ರಿಂದ ಅವನು ವರ ಅವನು. ಹಾಗೆ ಇಲ್ಲಿ ಪೂರ್ಣಳಿಂದ ವರೇಣ್ಯ, ಪೂರ್ಣಳಿಂದ ವರಣೀಯ, ಪೂರ್ಣವಾಗಿರ್ತಕ್ಕಂತಹ ಮಹಾಲಕ್ಷ್ಮಿಯಿಂದ ವರಣೀಯನಾದವನು, ಆದ್ದರಿಂದ ಪೂರ್ಣ ವರೇಣ್ಯ. ಮಾಧವ, ಮಾಧವ ಈ ಕೃಷ್ಣನ ವಂಶದಲ್ಲಿ ಮಧು ಅಂತ ಒಬ್ಬರು ಆಗಿ ಹೋಗಿದ್ದಾನೆ. ಮಧು ಅಂತ ಒಬ್ಬ ದೈತ್ಯನೂ ಇದ್ದ, ಅದು ಬೇರೆ. ಆದರೆ ಕೃಷ್ಣನ ವಂಶದಲ್ಲಿ ಮಧು ಅಂತ ಒಬ್ಬ ಹಿರಿಯ, ಹೆಂಗೆ ಯದುವಂಶದಲ್ಲಿ ಬಂದದ್ರಿಂದ ಯದುವನ್ನು ರಾಜ ಕೃಷ್ಣನ ವಂಶದಲ್ಲಿ ಇದ್ದಿದ್ದರಿಂದ ಕೃಷ್ಣನಿಗೆ ಯಾದವ ಅಂತ ಹೆಸರು, ಹಾಗೆ ಮಧು ಅನ್ನೋ ಹಿರಿಯ ವಂಶದಲ್ಲಿ ಇದ್ದರಿಂದ ಕೃಷ್ಣನಿಗೆ ಮಾಧವ ಅಂತ ಒಂದು ಹೆಸರು. ಇನ್ನೊಂದು ಮಾಧವ ಶಬ್ದ ಅರ್ಥ ಮಾ ಅಂದ್ರೆ ಲಕ್ಷ್ಮೀದೇವಿ, ಅವಳಿಗೆ ಧವ ಅಂದ್ರೆ ಪತಿ, ಲಕ್ಷ್ಮೀಪತಿ, ಆದ್ದರಿಂದ ಮಾಧವ ಅಂತ ಹೆಸರು. ಮಾಧವ, ಮಾಧವ ಸಾಧಕ, ಸಜ್ಜನರಿಗೆ ಹಿತವನ್ನು ಸಾಧಿಸುವವನಾದ್ದರಿಂದ ಸಾಧಕ ಅಂತ ಹೆಸರು ಭಗವಂತನಿಗೆ. ಒಂದೇ ನಮಸ್ಕರಿಸ್ತೇನೆ. ಬಾಧಕ, ದುರ್ಜನರಿಗೆ ಬಾಧಕ. ಬೋಧಕ, ವೇದವ್ಯಾಸ ರೂಪದಿಂದ ಜ್ಞಾನವನ್ನು ಬೋಧನೆ ಮಾಡಿರ್ತಕ್ಕಂಥವ. ಶುದ್ಧ ಸಮಾಧಿ, ಇಲ್ಲಿ ಸಮಾಧಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಶುದ್ಧ ಸಮಾಧಿ ಅಂತಂದ್ರೆ ಜ್ಞಾನಪೂರ್ಣ, ಜ್ಞಾನ ಸ್ವರೂಪಿ ಅಂತರ್ಥ. ಅನ್ವಯಾರ್ಥಕ್ಕೂ ಹಾಗೆ ಹೇಳೋ ಶಬ್ದ ಅರ್ಥಕ್ಕೂ ಏನು ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಒಂದೇ ಅನ್ನೋದನ್ನು ಕೊನೆಗಿಟ್ಕೊಂಡ್ರೆ ಇಂಥ ನಾರಾಯಣನಿಗೆ ಒಂದೇ ಅಂತ ಅರ್ಥ. ಅದನ್ನು ಮಧ್ಯೆ ಹೇಳಿದ್ರೆ ಆಮೇಲೆ ಇಂಥವನನ್ನು ಒಂದೇ ಅಂತ ಕೊನೆಗೆ ಹಚ್ಚಿಕೊಳ್ಬೇಕಷ್ಟೇ, ಅದು ಬಿಟ್ರೆ ಸರಳವಾಗಿದೆ ಶ್ಲೋಕ. ಇನ್ನೊಮ್ಮೆ ಹೇಳಬೇಕಾದ್ರೆ ಇಸ್ ಇಟ್ ಕ್ಲಿಯರ್? ಹಾ, ಏನಿಲ್ಲ, ಎಲ್ಲನೂ ಅವನಿಗೆ ಸಂಬೋಧನೆ. ವಿ ಆರ್ ಎವ್ರಿ ವರ್ಡ್ ಹಿಯರ್ ಈಸ್ ಅಡ್ರೆಸ್ಸಿಂಗ್ ಗಾಡ್. ಹೇ ಕಾರಣ ಕಾರಣ, ಹೇ ಅಮಲ ಕಾರಣ, ಹೇ ಪೂರ್ಣವರೇಣ್ಯ, ಹೇ ಮಾಧವ, ಹೇ ಮಾಧವ, ಹೇ ಸಾಧಕ, ಹೇ ಬಾಧಕ, ಹೇ ಬೋಧಕ, ಹೇ ಶುದ್ಧ ಸಮಾಧೇ, ಇಂಥ ನಿನ್ನನ್ನು ಒಂದೇ ಅಂತ. ಭಗವಂತನನ್ನ ಅವನ ಬೇರೆ ಬೇರೆ ಮಹಿಮೆಗಳನ್ನ ಸ್ಮರಿಸಿಕೊಂಡು ಮನಸ್ಸಿನಲ್ಲಿ ಅವನ ಮಹಿಮೆಗಳನ್ನು ಅನುಸಂಧಾನ ಮಾಡಿಕೊಂಡು ಅವನ ಅಂಥ ಭಗವಂತನಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಬಾಧಕ ಅಂದ್ರೆ, ಬಾಧಕ ಅಂತಂದ್ರೆ ಈಗ ಕನ್ನಡದಲ್ಲೂ ಬಳಸ್ತೀವಲ್ಲ, ಬಹಳ ಬಾಧ ಮಾಡ್ತಾನಲ್ಲಪ್ಪ, ಬಾಧೆ ಮಾಡ್ತಾನೆ ಅಂತ. ಬಾಧೆ ಅಂತ ತೊಂದರೆ ಮಾಡುವ, ಅದರಿಂದ ಇಲ್ಲಿ ಬಾಧಕ ದುಷ್ಟರಿಗೆ ಬಾಧಕ, ದೈತ್ಯರಿಗೆ ಬಾಧಕ.
ಸಜ್ಜನರಿಗೆ ಬೋಧಕ, ದುಷ್ಟರಿಗೆ ಬಾಧಕ. ಬೋಧಕ ಅಂದ್ರೆ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಆದ್ರಿಂದ ದೋಷವಿಲ್ಲದೆ ಇರುವಂತವನು ನಿಮಗೆ ರಾಮ್ ಒಟ್ಟು ಅರ್ಥ ಹೇಳ್ತಾ ಇದ್ದೇನೆ. ದೋಷವಿಲ್ಲದೆ ಇರುವಂತವನು, ಗುಣಪೂರ್ಣನಾಗಿರ್ತಕ್ಕಂಥವನು, ಪ್ರಳಯ ಕಾಲದಲ್ಲಿ ಜಲದ ಮೇಲೆ ವಿಶ್ರಾಂತಿಯನ್ನು ಮಾಡತಕ್ಕಂಥವನು, ಸಜ್ಜನರ ಉದ್ಧಾರಕ್ಕೆ ಕಾರಣನಾಗಿರ್ತಕ್ಕಂಥವನು, ಜಗತ್ತಿಗೆ ಕಾರಣವಾಗಿರತಕ್ಕಂತಹ ಪ್ರಕೃತಿಗೆ ಕಾರಣವಾಗಿರ್ತಕ್ಕಂಥವನು, ಲಕ್ಷ್ಮೀದೇವಿಯಿಂದ ವರಣೀಯನಾಗಿರ್ತಕ್ಕಂಥವನು, ಮಧುಕುಲ ಉತ್ಪನ್ನನಾಗಿರ್ತಕ್ಕಂಥವನು, ಲಕ್ಷ್ಮೀದೇವಿಗೆ ಪತಿಯಾಗಿರ್ತಕ್ಕಂಥವನು, ಸಜ್ಜನರ ಸಾಧಕನಾಗಿರ್ತಕ್ಕಂಥವನು, ದುರ್ಜನರಿಗೆ ಬಾಧಕನಾಗಿರ್ತಕ್ಕಂಥವನು, ವೇದವ್ಯಾಸ ರೂಪದಿಂದ ಜ್ಞಾನ ಪ್ರದಾನ ಮಾಡಿರತಕ್ಕಂಥವನು, ಪರಿಶುದ್ಧ ಜ್ಞಾನ ಸ್ವರೂಪಿಯಾಗಿರತಕ್ಕಂಥವನು, ಇಂಥ ಭಗವಂತನನ್ನ ಒಂದೇ ನಾನು ನಮಸ್ಕರಿಸುತ್ತೇನೆ. ಗೋವಿಂದ ಗೋವಿಂದ ಪುರಂದರ ವಂದೇ, ಸ್ಕಂದ ಸುನಂದನ ವಂದಿತ ಪಾದ. ಅಲ್ಲಿ ಸನಂದನ ಅಂತಾನು ಹೇಳಬಹುದು, ಸುನಂದನ ಅಂತಾನು ಹೇಳಬಹುದು, ಎರಡೂ ರೀತಿ ಪಾಠ ಸರಿ. ಯಾವುದಾದ್ರೂ ಒಂದಿಟ್ಕೋಣ, ಸನಂದನ ಅಂತ ಇಟ್ಕೋಣ. ಸ್ಕಂದ ಸನಂದನ ವಂದಿತ ಪಾದ, ವಿಷ್ಣೋ ಸೃಜಿಷ್ಣೋ ಗ್ರಸಿಷ್ಣೋ ವಿವಂದೇ, ಕೃಷ್ಣ ಸದುಷ್ಣವಧಿಷ್ಣೋ ಸುಧೃಷ್ಣೋ. ಗೋವಿಂದ ಗೋವಿಂದ ಪುರಂದರ ವಂದೇ, ಸ್ಕಂದ ಸನಂದನ ವಂದಿತ ಪಾದ, ವಿಷ್ಣೋ ಸೃಜಿಷ್ಣೋ ಗ್ರಸಿಷ್ಣೋ ವಿವಂದೇ, ಕೃಷ್ಣ ಸದುಷ್ಣವಧಿಷ್ಣೋ ಸುಧೃಷ್ಣೋ. ಗೋವಿಂದ ಗೋವಿಂದ ಪುರಂದರ ವಂದೇ. ಗಾಂ ವಿಂದತಿ ಅಥವಾ ಗಾಹ ವಿಂದತಿ ಇತಿ ಗೋವಿಂದ. ಗೋ ಶಬ್ದಕ್ಕೆ ಗೋವುಗಳು ಅಂತ ಒಂದರ್ಥ, ಇನ್ನೊಂದರ್ಥ ವೇದ ಅಂತ ಅರ್ಥ. ವಿಂದತಿ ಅಂದ್ರೆ ರಕ್ಷಣೆ ಮಾಡ್ತಾನೆ, ಅದರಿಂದ ಪ್ರತಿಪಾದ್ಯ ಅಂತ ಇನ್ನೊಂದರ್ಥ. ಅಂದ್ರೆ ಗೋವಿಂದ ಅಂದ್ರೆ ಗೋಪಾಲಕ, ಗೋವುಗಳನ್ನು ರಕ್ಷಣೆ ಮಾಡುವವ ಅಂತ ಒಂದರ್ಥ. ಇನ್ನೊಂದು ಶಾಸ್ತ್ರದಿಂದ ವೇದದಿಂದ ಪ್ರತಿಪಾದ್ಯ ಅಂತ ಒಂದರ್ಥ. ಭಗವಂತ ವೇದವನ್ನ ಅಧ್ಯಯನ ಮಾಡೋದ್ರಿಂದ ಭಗವಂತನ ಜ್ಞಾನ ನಮಗಾಗ್ತದೆ, ಆದ್ದರಿಂದ ಅವನು ಗೋವಿಂದ, ವೇದ ಪ್ರತಿಪಾದ್ಯ. ಹೀಗೆ ಗೋವಿಂದ ಗೋವಿಂದ ಪುರಂದರ. ಪುರ ಅಂತಂದ್ರೆ ಲಿಂಗ ಶರೀರ, ಅದನ್ನ ದರ ಅಂದ್ರೆ ತಿಳ್ತಾನೆ, ಲಿಂಗ ಶರೀರವನ್ನು ಭಂಗ ಮಾಡಿ ಮೋಕ್ಷ ಪ್ರದಾನ ಮಾಡ್ತಾನೆ, ಆದ್ದರಿಂದ ಅವನು ಪುರಂದರ. ಒಂದೇ ಅಂತ ಭಗವಂತನ ನಮಸ್ಕರಿಸ್ತೇನೆ. ಮತ್ತೆಂಥವನವನು ಸ್ಕಂದ ಸನಂದನ ವಂದಿತ ಪಾದ. ಸ್ಕಂದ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಸ್ಕಂದ ಅಂತಂದ್ರೆ ವಿಷ್ಣು ಅಂತ ಅರ್ಥ. ಸ್ಕಂದ ಸ್ಕಂದ ಧುರೋಧುರ್ಯೋ ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸ್ಕಂದ ಶಬ್ದಕ್ಕೇನೆ ವಿಷ್ಣು ಅಂತ ಒಂದರ್ಥ. ಸ್ಕಂದ ಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಇಡೀ ಜಗತ್ತಿನಲ್ಲಿ ಭಗವಂತನಿಗಿಂತ ಉತ್ತಮರು ಯಾರಿಲ್ಲ, ಆದ್ರಿಂದ ಆ ಅರ್ಥದಿಂದಲೂ ಸ್ಕಂದ ಶಬ್ದಕ್ಕೆ ಭಗವಂತ ಅಂತರ್ಥ. ಸ್ಕಂದ ಅಂತಂದ್ರೆ ನಾಶ ಮಾಡುವವನು ಅಂತರ್ಥ. ಅಶುಭ ಸ್ಕಂದಾಯ ವಂದಾಮಹೇ, ಅದೇ ಸ್ಕಂದ ಶಬ್ದಕ್ಕೆ ನಾಶ ಮಾಡುವವನು ಅಂತಾನು ಅರ್ಥ ಇದೆ. ಅಶುಭ ಸ್ಕಂದಾಯ ವಂದಾಮಹೇ ಅನ್ನುವಲ್ಲಿ ಅಶುಭವನ್ನು ನಾಶ ಮಾಡತಕ್ಕಂತಹ ಭಗವಂತನಿಗೆ ನಮಸ್ಕಾರ ಅಂತ ಹೇಳ್ತಾರೆ. ಅಂತೂ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ನಾಶ ಮಾಡತಕ್ಕಂಥವನು ಅನ್ನೋ ಅರ್ಥವು ಸ್ಕಂದ ಶಬ್ದಕ್ಕಿದೆ. ಆಮೇಲೆ ಸ್ಕಂದ ಸನಂದನ ವಂದಿತ ಪಾದ. ಸ್ಕಂದ ಅಂದ್ರೆ ಷಣ್ಮುಖ, ಅವನೇ ಸನಂದನ ಅಂದ್ರೆ ಮಗ, ಷಣ್ಮುಖನೇ ಮಗನಾಗಿ ಉಳ್ಳವ ಅಂದ್ರೆ ರುದ್ರ. ಅವನಿಂದ ಅಂದ್ರೆ ಸ್ಕಂದ ಸನಂದನ ಅಂದ್ರೆ ರುದ್ರ, ಅವನಿಂದ ವಂದಿತ ಪಾದ. ವಂದಿತ ಅಂದ್ರೆ ನಮಸ್ಕರಿತವಾದ, ನಮಸ್ಕೃತವಾದ, ಪಾದ ಉಳ್ಳವ ಅಂದ್ರೆ ರುದ್ರನಿಂದ ನಮಸ್ಕೃತ ಅಂತ ಒಂದರ್ಥ. ಆಮೇಲೆ ಸ್ಕಂದ ಸುನಂದನ ಅಂತ ಅದೇ ಅದನ್ನೇ ನೆಕ್ಸ್ಟ್ ಅದ್ರೆ ಹೇಳ್ತಾ ಇದ್ದೆ ಆಯ್ತಾ. ಸುನಂದನ ಅಂತಂದ್ರೆ ಒಳ್ಳೆ ಸುಂದರನಾದ ಉತ್ತಮನಾದ, ನಂದನ ಅಂದ್ರೆ ಮಗ, ಕೃಷ್ಣನ ಮಗ ಪ್ರದ್ಯುಮ್ನ, ಅವನಿಂದ ವಂದಿತ ಪಾದ ಅಂತ ಅರ್ಥ ಕೊಡಿಸಬಹುದು ಆಯ್ತಾ. ಮತ್ತೇನು, ಹಾ ವಿಷ್ಣೋ ಸೃಜಿಷ್ಣೋ ಗ್ರಸಿಷ್ಣು ಹೇಳಿ. ಅಲ್ಲಿ ಇಬ್ಬರು ವಿಷ್ಣುವಿನ ದ್ವಾರಪಾಲಕರಲ್ಲ, ಜಯ ವಿಜಯರು ಅಂತ
ಆದ್ರೆ ಸ್ಕಂದ ಸುನಂದನ ಅಂತ ಅವ್ರ ಹೆಂಗ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನೀವು ಓದುವಾಗ ನನಗೆ ಇನ್ನೊಂದು ಜ್ಞಾಪಕ ಬಂತು. ಇವರು ಭಾಗವತದಲ್ಲಿ ಬರುತ್ತಿದ್ದು ಸುನಂದನರು ಅಂತಂದ್ರೆ ಸನಕ ಸನಾತನ ಸನಂದನ ಸನತ್ ಕುಮಾರರು ಅಂತ ನಾಲ್ಕು ಜನ ಬ್ರಹ್ಮದೇವರ ಮಕ್ಕಳು. ಆದ್ರಿಂದ ಸನಂದನ ವಂದಿತ ಪಾದ, ಸನಂದನ ಅಂತಂದ್ರೆ ಆ ಬ್ರಹ್ಮದೇವರ ಮಾನಸ ಪುತ್ರರಾಗಿರ್ತಕ್ಕಂಥ ಸನಂದ ಸನಕ ಸನಾತನ ಸನಂದನ ಸನತ್ ಕುಮಾರರಿಂದ ವಂದಿತ ಪಾದ, ವಂದಿತವಾದ ಪಾದವುಳ್ಳವ ಅಂತ ಆ ಅರ್ಥವನ್ನು ಹೊಂದಿಸಿಕೊಳ್ಳುವ. ಆಯ್ತಾ? ಆಮೇಲೆ ಅದೇ ವಿಷ್ಣು ವಿಶ್ವಂ ವಿಷ್ಣುರ್ ವಶಕ್ಕಾರೋ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕದಲ್ಲೇನೆ ಭಗವಂತ ವಿಷ್ಣು ಶಬ್ದ ವಾಚ್ಯ ಅಂತ ಹೇಳಿದ್ದಾರೆ. ಅದಕ್ಕೆ ಇಟಿಮಾಲಜಿ ಶಬ್ದಶಾಸ್ತ್ರದಲ್ಲಿ ವಿಶ್ವಲ್ರು ವ್ಯಾಪ್ತವು ಅಂತ ಬಿಡಿಸಿ ವಿಷ್ಣು ಶಬ್ದಕ್ಕೆ ಸರ್ವತ್ರ ವ್ಯಾಪ್ತ ಅನ್ನೋ ಅರ್ಥ, ಅನೇಕ ಅರ್ಥಗಳಲ್ಲಿ ಒಂದು ಅರ್ಥ ಇದು ಬರೆದಿದ್ದಾರೆ. ಆದ್ರಿಂದ ವಿಷ್ಣು ಅಂತಂದ್ರೆ ಸ್ಥಿತಿಕರ್ತ ಅಂತಾನು ಅರ್ಥ ಇದೆ. ಆಯ್ತಾ? ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ ಹೇಳಿದ ಹಾಗೆ ಇಡೀ ಜಗತ್ತಿನಲ್ಲಿ ವ್ಯಾಪಿಸಿ ಅಲ್ಲಲ್ಲಿ ನಿಂತುಕೊಂಡು ಆಯಾ ವಸ್ತುವಿನಿಂದ ಆಯಾ ಕಾರ್ಯವನ್ನು ಅವನು ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಅವನು ವಿಷ್ಣು. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ. ಆದ್ರಿಂದ ವಿಷ್ಣು ಶಬ್ದಕ್ಕೆ ಸ್ಥಿತಿಕರ್ತ ಅಂತ ಅರ್ಥ. ಸೃಜಿಷ್ಣು ಅಂತಂದ್ರೆ ಸೃಷ್ಟಿ ಮಾಡುವವನು ಅಂತ ಅರ್ಥ. ಗ್ರಸಿಷ್ಣು ಅಂತಂದ್ರೆ ಅದನ್ನ ನುಂಗುವವನು ಅಂದ್ರೆ ಸಂಹಾರ ಮಾಡುವವನು ಅಂತ ಅರ್ಥ. ಅದರಿಂದ ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ಅನ್ನೋದಕ್ಕೆ ಸೃಷ್ಟಿ ಸ್ಥಿತಿ ನಾಶ ಮೂರಕ್ಕೂ ಭಗವಂತ ಕರ್ತ ಅನ್ನೋ ಅರ್ಥ. ಅಂತ ಭಗವಂತನಿಗೆ ವಿವಂದೇ, ನಾನು ನಮಸ್ಕರಿಸ್ತಾ ಇದ್ದೇನೆ. ಕೃಷ್ಣ ವಿಷ್ಣು ಸೃಜಿಷ್ಣು ಅಂದ್ರೆ ಸೃಷ್ಟಿ, ವಿಷ್ಣು ಅಂದ್ರೆ ಸ್ಥಿತಿ, ಗ್ರಸಿಷ್ಣು ಅಂದ್ರೆ ಸಂಹಾರ. ಓಕೆ. ಕೃಷ್ಣ ಸದುಷ್ಣು ಕೃಷ್ಣ ಸದುಷ್ಣ ವಧಿಷ್ಣು ಸುಧೃಷ್ಣು ಮತ್ತೆ ಹೇಳ್ಕೊಳ್ಳೋಣ. ಕೃಷ್ಣ ಸದುಷ್ಣ ವಧಿಷ್ಣು ಇಲ್ಲಿ ಬೇರೆ ಬೇರೆ ಅದ್ಯೂ ಅರ್ಥ ಹೇಳ್ಬಹುದು, ಒಟ್ಟ ಅರ್ಥನೂ ಹೇಳ್ಬಹುದು. ಹೇ ಕೃಷ್ಣ ಅಂತ ಕೃಷ್ಣ ಶಬ್ದಕ್ಕೆ ಕೃಷ್ಣ ವ್ಯಸನ ಕರ್ಷಕ ಅಂತ. ವ್ಯಸನ ಅಂತಂದ್ರೆ ದುಃಖ, ಭಕ್ತರ ದುಃಖವನ್ನ ಕರ್ಷಣೆ ಮಾಡ್ತಾನೆ, ನಾಶ ಮಾಡ್ತಾನೆ. ಆದ್ದರಿಂದ ಕೃಷ್ಣ ಅಂತ ಒಂದರ್ಥ. ಇನ್ನೊಂದರ್ಥ ಆಕರ್ಷಯತೀತಿ ಕೃಷ್ಣ, ಕರ್ಷತೀತಿ ಕೃಷ್ಣ, ಭಕ್ತರನ್ನ ತನ್ನೆಡೆಗೆ ಆಕರ್ಷಿಸ್ತಾನೆ, ಆದ್ದರಿಂದ ಅವನು ಕೃಷ್ಣ. ಹೀಗೆ ಕೃಷ್ಣ ಶಬ್ದವನ್ನು ಪ್ರತ್ಯೇಕ ಇಟ್ಟುಕೊಂಡು ಕೃಷ್ಣ. ಆಮೇಲೆ ಸದುಷ್ಣ ವಧಿಷ್ಣು ಅಂತ ಹಂಗರ್ಥ ಹೇಳಬಹುದು. ಸದುಷ್ಣ ವಧಿಷ್ಣು ಅಂತಂದ್ರೆ ದೈತ್ಯ ಸಂಹಾರಕ ಅಂತ ಅರ್ಥ. ಇಲ್ಲೇ ಇದ್ರೆ ಕೃಷ್ಣ ಸದುಷ್ಣ ವಧಿಷ್ಣು ಅಂತ ಅರ್ಥ ಹೇಳ್ಕೊಳ್ಬಹುದು. ಕೃಷ್ಣ ಶಬ್ದಕ್ಕೆ ಮೂರರ್ಥ. ಕೃಷ್ಣ ಅಂತಂದ್ರೆ ಅಲ್ಲಿ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಅಂತ ಇಬ್ಬರು. ಯಾದವ ಕೃಷ್ಣ ಅಂದ್ರೆ ಈ ಗೋಪಾಲ, ವಾಸಿಷ್ಠ ಕೃಷ್ಣ ಅಂತಂದ್ರೆ ವೇದವ್ಯಾಸರು. ಆ ವೇದವ್ಯಾಸರ ವಂಶದಲ್ಲಿ ಒಂದು ಘಟನೆ ನಡೀತದೆ. ಇಲ್ಲಿ ಶಬ್ದಾರ್ಥ ಮೊದಲು ಹೇಳಿ ಆಮೇಲೆ ನಿಮ್ಗೆ ಘಟನೆ ಹೇಳ್ತೇನೆ. ಕೃಷ್ಣ ಸದುಷ್ಣ ವಧಿಷ್ಣು ಅಂತಂದ್ರೆ ವಾಸಿಷ್ಠ ಕೃಷ್ಣನ ವಂಶದಲ್ಲಿ ಬಂದಿರತಕ್ಕಂತಹ ಸದುಷ್ಣ ಅಂದ್ರೆ ದುಃಖವನ್ನ ವಧಿಷ್ಣು ಸಂಹಾರ ಮಾಡಿದವ, ನಾಶ ಮಾಡಿದವ. ಏನದು ಅಂತಂದ್ರೆ ಭಾಗವತ ಹೇಳುವಾಗ ನಾನು ಈ ಕಥೆಯನ್ನ ಹೇಳಿದ್ದೇನೆ ಕೆಲ ಮಟ್ಟಿಗೆ, ಸುಮ್ಮನೆ ನೆನಪಿಸ್ತೇನೆ ಅಷ್ಟೇನೆ. ಅಲ್ಲಿ ಶಕ್ತಿ ವಸಿಷ್ಠರ ಮಗ ಶಕ್ತಿ, ಶಕ್ತಿ ಮಗ ಪರಾಶರ, ಪರಾಶರರ ಮಗ ವೇದವ್ಯಾಸರು. ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ವೈಮನಸ್ಯ, ಹೀಗಾಗಿ ವಿಶ್ವಾಮಿತ್ರರು ವಸಿಷ್ಠರ ಮಗನಾಗಿರ್ತಕ್ಕಂಥ ಶಕ್ತಿಯನ್ನ ಸಂಹಾರ ಮಾಡ್ತಾರೆ. ಅದರಿಂದಾಗಿ ಸಂಸಾರದಲ್ಲೇನೆ ವಿರಕ್ತಿಯನ್ನು ತಾಳಿದ ವಸಿಷ್ಠರು ಆಶ್ರಮ ಬಿಟ್ಟು ತಪಸ್ಸಿಗೆ ನಡೀತಾರೆ. ಶಕ್ತಿ ಹೆಂಡತಿ ಗರ್ಭಿಣಿ, ಅವಳು ಮಾವನನ್ನ ಹಿಂಬಾಲಿಸ್ತಾ ಹೋಗಬೇಡಿ ಅಂತ ಗೋಗರಿತಾಳೆ. ಅವರಿಗೆ ಈ ಸಂಸಾರ ಸಾಕೇ ಸಾಕು, ಈ ವ್ಯಾಮೋಹ ಇದು ಬೇಡವೇ ಬೇಡ ಅಂತ ಎಲ್ಲಾದರೂ ದೂರ ಕಾಡಿಗೆ ತಪಸ್ಸಿಗೆ ಹೋಗಬೇಕು ಅಂತ ಹೊರಟು ಬಿಟ್ಟಿರ್ತಾರೆ. ಹಿಂದೆ ನೋಡಿದ ಹಾಗೆ ದೂರದಲ್ಲಿ ವೇದ ಮಂತ್ರ ಕೇಳಿಸಿದ ಹಾಗೆ ಆಗ್ತದೆ ಅವರಿಗೆ. ಹಿಂತಿರುಗಿ ನೋಡುವಾಗ ಸ್ಪಷ್ಟವಾಗಿ ಅವಳು ಸೊಸೆ ಬರ್ತಿರೋ ಕಡೆಯಿಂದ ಆ ವೇದ ಮಂತ್ರದ ಘೋಷ ಬರ್ತಾ ಇರುತ್ತೆ. ಅವಳ ಗರ್ಭದಲ್ಲಿರೋ ಮಗು ವೇದ ಮಂತ್ರವನ್ನ ಹೇಳ್ತಾ ಇರುತ್ತೆ ಅನ್ನೋದು ಇವರ ಗಮನಕ್ಕೆ ಬಂದು, ಹಾಗಾದ್ರೆ ದೊಡ್ಡ ಬ್ರಹ್ಮಜ್ಞಾನಿ ಈ ಆಶ್ರಮದಲ್ಲಿ ಜನಿಸ್ತಾ ಇದ್ದಾನೆ, ನಾನು ಈಗ ಬಿಟ್ಟು ಹೋಗಬಾರದು ಅಂತ ತಿರುಗಿ ಬರ್ತಾರೆ. ಮುಂದೆ ಆ ಶಕ್ತಿಯ ಅದೇ ಮಗುವೆ ಮುಂದೆ ಪರಾಶರ ಆಗ್ತಾನೆ. ಸತ್ಯವತ್ಯಾಂ ಪರಾಶರ, ಸತ್ಯವತಿ ಮತ್ತು ಪರಾಶರರಲ್ಲಿ ವೇದವ್ಯಾಸರು ಹುಟ್ಟುತ್ತಾರೆ ಅಂತ ಕಥೆ ಬರುತ್ತದೆ. ಅಂತೂ
ಕೃಷ್ಣ ವಧುಷ್ಣ ಕೃಷ್ಣ ಸದುಷ್ಣ ವಧಿಷ್ಣು ಅಂತಂದ್ರೆ ಆ ವಾಸಿಷ್ಠ ಕೃಷ್ಣರಾಗಿರ್ತಕ್ಕಂಥ ವೇದವ್ಯಾಸರ ಮನೆಯಲ್ಲಿ ಬಂದಿರತಕ್ಕಂಥ ದುಃಖವನ್ನ ದಾರುಣ ಪ್ರಸಂಗವನ್ನ ನಾಶ ಮಾಡಿರ್ತಕ್ಕಂಥವರು ಅವರನ್ನ ರಕ್ಷಿಸಿರ್ತಕ್ಕಂಥ ಅಂತ ಒಂದರ್ಥ. ಇನ್ನೊಂದರ್ಥ ಕೃಷ್ಣ ಅಂತ ಇಲ್ಲಿಟ್ಟುಕೊಂಡ್ರೆ ಕೃಷ್ಣಾಯಾಹ ಸದುಷ್ಣ ಕೃಷ್ಣೇಯ ದುಃಖ ಅಂದ್ರೆ ಕೃಷ್ಣ ಅಂದ್ರೆ ದ್ರೌಪದಿ, ಅವಳಿಗೆ ಇದರ ದ್ರೌಪದಿ ವಸ್ತ್ರಾಪಹರಣದ ಸಂದರ್ಭ ಗೊತ್ತಲ್ಲ, ಆದ್ರಿಂದ ಆ ಕೃಷ್ಣೇಯ ಸದುಷ್ಣ ಅಂತಂದ್ರೆ ವಿಷಾದವನ್ನ ವಧಿಷ್ಣು ಸಂಹಾರ ಮಾಡಿರ್ತಕ್ಕಂಥ ಅಂತ ಒಂದರ್ಥ. ಇನ್ನೊಂದರ್ಥ ಕೃಷ್ಣ ಶಬ್ದಕ್ಕೆ ಕೃಷ್ಣ ವಧಿಷ್ಣ ಸುಧೃಷ್ಣ ಕೃಷ್ಣ ಅಂತ ಒಂದರ್ಥ. ಕೃಷ್ಣ ಶಬ್ದಕ್ಕೆ ಅರ್ಜುನ ಅಂತ ಅರ್ಥ ಬರೆದಿದ್ದಾರೆ ಮಹಾಭಾರತ ತತ್ವನಿರ್ಣಯದಲ್ಲಿ ಮಧ್ವಾಚಾರ್ಯರು. ಕೃಷ್ಣನ ಪರಮ ಭಕ್ತನಾದ್ದರಿಂದ ಅರ್ಜುನನಿಗೆ ಬ್ರಹ್ಮ ಈಶಾ ಎಲ್ಲರೂ ಸೇರಿ ಕೃಷ್ಣನ ಸಮ್ಮುಖದಲ್ಲಿ ಅರ್ಜುನನಿಗೆ ಕೃಷ್ಣ ಅಂತ ನಾಮವನ್ನು ಪ್ರದಾನ ಮಾಡಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಉಲ್ಲೇಖಿಸುತ್ತಾರೆ. ಆದ್ದರಿಂದ ಕೃಷ್ಣ ಶಬ್ದಕ್ಕೆ ಅರ್ಜುನ ಅಂತ ಅರ್ಥ. ಕೃಷ್ಣನಿಗೆ ಒದಗಿರತಕ್ಕಂಥ ಸದುಷ್ಣ ಅಂದರೆ ವಿಷಾದವನ್ನು ವಧಿಷ್ಣು ನಾಶ ಮಾಡಿರತಕ್ಕಂಥವ. ಹೀಗೆ ಕೃಷ್ಣ ಸದುಷ್ಣ ವಧಿಷ್ಣು ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ಹೇಳಬಹುದು. ಸುಧೃಷ್ಣು ಅಂತಂದ್ರೆ ಚೆನ್ನಾಗಿ ಧರಿಸಿದವ, ಈ ಜಗತ್ತನ್ನ ಧರ್ಮ ಸಂಸ್ಥಾಪನೆ ಮಾಡುವುದರ ಮೂಲಕ ಜಗತ್ತನ್ನ ಚೆನ್ನಾಗಿ ಧರಿಸಿದವ, ಆದ್ದರಿಂದ ಸುಧೃಷ್ಣು ಅಂತ ಭಗವಂತನಿಗೆ ಹೆಸರು. ಇಂಥ ಹೇ ಸುಧೃಷ್ಣು ಎಲ್ಲಾನೂ ಅವನಿಗೆ ಸಂಬೋಧನೆಗಳು, ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ಕೃಷ್ಣ ಸದುಷ್ಣ ವಧಿಷ್ಣು ಹೇ ಸುಧೃಷ್ಣು ಇಂಥ ಹೇ ಗೋವಿಂದ ಹೇ ಪುರಂದರ ಹೇ ಸ್ಕಂದ ಸುನಂದನ ವಂದಿತ ಪಾದ ನಿನಗೆ ವಿವಂದೆ, ನಿನಗೆ ವಿಶೇಷವಾಗಿ ನಾನು ವಂದಿಸ್ತಾ ಇದ್ದೇನೆ. ಹೀಗೆ ನಿನ್ನನ್ನ ನಿನ್ನ ಮಹಿಮೆಯನ್ನ ಅನುಸಂಧಾನ ಮಾಡುವುದರ ಮೂಲಕ ಭಕ್ತಿಯಿಂದ ನಿನ್ನನ್ನು ವಂದಿಸ್ತಾ ಇದ್ದೇನೆ ಅಂತ ಇಷ್ಟರ್ಥ. ಸುಧೃಷ್ಣು ಅಂತ ಲಿಟರಲ್ ಮೀನಿಂಗ್ ಏನರ್ಥ ಅಂದ್ರೆ ಸುಧೃಷ್ಣು ಅಂತಂದ್ರೆ ಚೆನ್ನಾಗಿ ಧರಿಸಿದವ ಅಂತ ಅರ್ಥ. ಚೆನ್ನಾಗಿ ಧರಿಸೋದು ಅಂದ್ರೆ ಏನರ್ಥ, ಈ ಜಗತ್ತು ಚೆನ್ನಾಗಿ ಉಳಿಬೇಕಾದ್ರೆ ಈ ಜಗತ್ತಿನಲ್ಲಿ ಧರ್ಮ ಬೇಕು. ಬರೀ ಕಾನೂನಿನಿಂದ ಜಗತ್ತು ಚೆನ್ನಾಗಿ ಉಳಿಯೋದಿಲ್ಲ, ಕಾನೂನನ್ನು ಜನ ತಪ್ಪಿಸಲಿಕ್ಕೆ ಇನ್ನೊಂದು ಮಾರ್ಗ ಹುಡುಕ್ತಾರೆ. ಆದ್ದರಿಂದ ಜಗತ್ತು ಚೆನ್ನಾಗಿ ಉಳಿಬೇಕಾದ್ರೆ ಜಗತ್ತಿನಲ್ಲಿ ಧರ್ಮ ಪ್ರಜ್ಞೆ ಬೇಕು. ಆ ಧರ್ಮ ಪ್ರಜ್ಞೆಯನ್ನು ಬಿತ್ತಿದವ ಭಗವಂತ. ಬರೀ ಧರ್ಮವನ್ನ ಬೋಧನೆ ಮಾಡಲಿಲ್ಲ ಅರ್ಜುನನಿಗೆ, ತಾನೇ ನಡೆದು ತೋರಿಸಿದ. ಗೀತೆಯಲ್ಲಿ ಬರುತ್ತಲ್ಲ, ತ್ರಿಷು ಲೋಕೇಶು ಕಿಂಚನ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ, ಕರ್ಮಯೋಗ ಮೂರನೇ ಅಧ್ಯಾಯದಲ್ಲಿ ಬರುತ್ತೆ. ನನಗೆ ಈ ಜಗತ್ತಿನಲ್ಲಿ ಮಾಡಬೇಕು ಕರ್ತವ್ಯ ಅಂತ ಮಾಡಬೇಕಾದದ್ದು ಏನೂ ಇಲ್ಲ, ಆದ್ರೂ ನಾನು ಎಲ್ಲ ನನ್ನ ಕರ್ತವ್ಯ ಮಾಡ್ತೀನಿ. ಯಾಕೆಂದ್ರೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾ, ದೊಡ್ಡವರೇನು ಮಾಡ್ತಾರೆ ಅದನ್ನು ಉಳಿದವರು ಅನುಸರಣೆ ಮಾಡ್ತಾರೆ. ಆದ್ದರಿಂದ ಲೋಕ ಶಿಕ್ಷಣಾರ್ಥವಾಗಿ ನಾನು ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಭಗವಂತ ಬೋಧಿಸಿ ಮತ್ತು ತಾನು ನಡೆದು ಜನಗಳಿಗೆ ಕರ್ತವ್ಯವನ್ನ ಧರ್ಮ ಪ್ರಜ್ಞೆಯನ್ನ ಮೂಡಿಸಿದ್ದಾನೆ. ಅದರಿಂದ ಈ ಜಗತ್ತು ಚೆನ್ನಾಗಿ ಬಾಳಬಲ್ಲದು ಬದುಕಬಲ್ಲದು. ಹೀಗೆ ಜಗತ್ತನ್ನ ಚೆನ್ನಾಗಿ ಧರಿಸಿದವ, ಆದ್ದರಿಂದ ಅವನು ಸುಧೃಷ್ಣು ಅಂತ ಅವನಿಗೆ ವಿಶೇಷಣೆ. ಸರಿಯಾ? ಇನ್ನೊಮ್ಮೆ ಅರ್ಥ ಹೇಳ್ಬಿಡ್ತೇನೆ ಒಟ್ಟ ಅರ್ಥ. ಗೋವಿಂದ ಗೋವಿಂದ ಶಾಸ್ತ್ರವನ್ನ ಶಾಸ್ತ್ರದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ವೇದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಗೋವುಗಳನ್ನು ರಕ್ಷಣೆ ಮಾಡತಕ್ಕಂಥವನು, ಲಿಂಗ ಶರೀರವನ್ನ ಭಂಗ ಮಾಡಿ ಮೋಕ್ಷವನ್ನು ಪ್ರದಾನ ಮಾಡತಕ್ಕಂಥವನು, ಶ್ರೇಷ್ಠನಾಗಿರ್ತಕ್ಕಂಥವನು, ಪ್ರದ್ಯುಮ್ನಿಂದ ವಂದಿತ ಸುನಂದನ ವಂದಿತ ಅಂದ್ರೆ ಸನಂದನ ವಂದಿತ ಪಾದ ಸನಕ ಸನಾತನ ಸನಂದನ ಸನತ್ಕುಮಾರು ಮುಂತಾದ ಬ್ರಹ್ಮದೇವರ ಮಾನಸ ಪುತ್ರರಿಂದ ವಂದಿತನಾಗಿರ್ತಕ್ಕಂಥವನು, ಆಮೇಲೆ ರುದ್ರನಿಂದ ವಂದಿತನಾಗಿರ್ತಕ್ಕಂಥವನು, ವಂದಿತನಾದ ವಂದಿತವಾದ ಪಾದವುಳ್ಳಂಥವನು, ಸಕಲ ಜಗತ್ತನ್ನ ಸೃಷ್ಟಿ ಸ್ಥಿತಿ ಸಂಹಾರ ಮೂರನ್ನು ನಿಯಮನ ಮಾಡುವುದರಿಂದ ವಿಷ್ಣು ಸೃಜಿಷ್ಣು ಗ್ರಸಿಷ್ಣು ಅಂತ ಕರೆಯಲ್ಪಡತಕ್ಕಂಥವನು, ವಾಸಿಷ್ಠ ಕೃಷ್ಣನ ವಂಶದಲ್ಲಿ ಬಂದಿರತಕ್ಕಂಥ ವಿಷಾದವನ್ನು ಪರಿಹರಿಸಿರ್ತಕ್ಕಂಥವನು, ಕೃಷ್ಣೇಯ ಅಂದರೆ ದ್ರೌಪದಿಯ ದುಃಖವನ್ನ ಪರಿಹರಿಸಿರ್ತಕ್ಕಂಥವನು, ಅರ್ಜುನನಿಗೆ ಬಂದಿರತಕ್ಕ ಪ್ರಾಪ್ತವಾಗಿರತಕ್ಕಂಥ ವಿಷಾದವನ್ನು ಪರಿಹರಿಸಿರ್ತಕ್ಕಂಥವನು, ಜಗತ್ತಿನಲ್ಲಿ ಧರ್ಮವನ್ನ ಸ್ಥಾಪಿಸಿ ತನ್ಮೂಲಕ ಜಗತ್ತನ್ನ ಚೆನ್ನಾಗಿ ಧರಿಸಿದವನು, ಜಗತ್ತಿನ ಧಾರಣಕ್ಕೆ ಕಾರಣನಾಗಿರ್ತಕ್ಕಂಥವನು ಅಂಥ ಭಗವಂತನನ್ನ ನಾನು ಭಕ್ತಿ ಪುರಸ್ಕರವಾಗಿ ವಂದಿಸುತ್ತೇನೆ.
ಇಷ್ಟು ತಾತ್ಪರ್ಯ ಅರ್ಥ. ಸರಿಯಾ? ಕೃಷ್ಣಾರ್ಪಣಮಸ್ತು. ಹರಿ ಓಂ. ಮಧುಸೂದನ ದಾನವ ಸಾಧನ ವಂದೇ. ಈ ಸಲ ಹೀಗೆ ಮಾಡೋಣ. ಮಧುಸೂದನ ದಾನವ ಸಾಧನ ವಂದೇ. ದೈವತ ಮೋದಿತ ವೇದಿತ ಪಾದ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ. ಓಕೆ, ಅದರಲ್ಲಿ ಪಾಠದಲ್ಲಿ ಸ್ವಲ್ಪ ಬೇರೆ ಬೇರೆ ಇದೆ. ನನ್ನ ಬಾಯಲ್ಲಿ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ ಅಂತ ಬರುತ್ತೆ. ಈ ಪುಸ್ತಕದಲ್ಲಿ ತ್ರಿವಿಕ್ರಮ ವಿಕ್ರಮ ನಿಷ್ಕ್ರಮ ಒಂದೇ ಅಂತ ಇದೆ. ಈ ನಿಷ್ಕ್ರಮ ವಿಕ್ರಮ ಅನ್ನೋ ಶಬ್ದವನ್ನು ಸ್ವಲ್ಪ ಹಿಂದ್ ಮುಂದೆ ಮಾಡಿದ್ದಾರೆ, ಅರ್ಥದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಯು ವಿಲ್ ಫಾಲೋ ಒನ್ ಪರ್ಟಿಕ್ಯುಲರ್ ಪಾಠ. ತ್ರಿವಿಕ್ರಮ ನಿಷ್ಕ್ರಮ ಅಂತ ಮೊದಲು ಹೇಳಿ ಆಮೇಲೆ ವಿಕ್ರಮ ಅಂತ ಹೇಳೋಣ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ಕ್ರಮ ಸಂಕ್ರಮ ಹುಂಕೃತವತ್ರ ಮಧುಸೂದನ ದಾನವ ಸಾಧನ ಒಂದೇ. ದೈವತ ಮೋದಿತ ವೇದಿತ ಪಾದ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ಸುಕ್ರಮ ಸಂಕ್ರಮ ಹುಂಕೃತವತ್ರ. ಓಕೆ, ಅರ್ಥ ನೋಡೋಣ ಈಗ. ಮಧುಸೂದನ, ಮಧು ಅಂತ ಅನ್ನೋದು ಒಬ್ಬ ದೈತ್ಯನ ಹೆಸರು. ಅವನನ್ನ ಸೂದನ ಅಂದ್ರೆ ಸಂಹಾರ ಮಾಡಿದವನು, ಕೊಂದವನು. ದಾನವ ಸಾಧನ, ಎಲ್ಲ ದುರ್ಜನರು ದೈತ್ಯರು ಅವರನ್ನ ಸಂಹರಿಸಿದವನು. ಒಂದೇ, ನಮಸ್ಕರಿಸುತ್ತೇನೆ. ದೈವತ ಮೋದಿತ, ದೈವತ ದೇವತೆಗಳಿಗೆ ಮೋದಿತ ಅಂದ್ರೆ ಸಂತೋಷವನ್ನು ಉಂಟು ಮಾಡುವವ. ಕೆಲವು ಪುಸ್ತಕಗಳಲ್ಲಿ ಮೋದನ ಅಂತ ಪಾಠ ಇದೆ, ಅದೂ ಸರಿನೇ. ಮೋದಿತ ಅನ್ನೋದಕ್ಕೂ ಮೋದನ ಅನ್ನೋದಕ್ಕೂ ಎರಡು ಒಂದೇ ಅರ್ಥ, ಸಂತೋಷವನ್ನು ಉಂಟು ಮಾಡುವವನು ಅಂತ ಅರ್ಥ. ವೇದಿತ ಪಾದ, ಅದು ಅಲ್ಲಿ ವೇದ ಇತ ಪಾದ ಅಂತ ಪದಚ್ಛೇದ ಮಾಡ್ಕೊಳ್ಬೇಕು. ವೇದ, ವೇದದಿಂದ ಇತ ಅಂದ್ರೆ ಜ್ಞಾತವಾದ ತಿಳಿಯಲ್ಪಡುವ ಪಾದ, ಪಾದವುಳ್ಳವ ಅಂದ್ರೆ ವೇದ ಪ್ರತಿಪಾದ್ಯವಾದ ಪಾದವುಳ್ಳವ ಅಂತ ಅರ್ಥ. ವೇದಿತ ಪಾದ ಅಂದ್ರೆ ತ್ರಿವಿಕ್ರಮ, ಎರಡರ್ಥ. ಮೂರು ಲೋಕಗಳನ್ನ ಅಳೆದುಕೊಂಡಿರ್ತಕ್ಕಂಥವ. ಬಲಿಚಕ್ರವರ್ತಿಯ ಕಥೆ ನಮಗೆಲ್ಲ ಗೊತ್ತಿದೆ. ಪಾತಾಳ ಲೋಕ, ಭೂಲೋಕ, ಅಂತರಿಕ್ಷ, ಮೂರು ಲೋಕಗಳನ್ನ ತನ್ನ ಮೂರು ಪಾದದಿಂದ ಅಳೆದುಕೊಂಡಿರ್ತಕ್ಕಂಥವ. ಆದ್ದರಿಂದ ತ್ರಿ ಅಂದ್ರೆ ಮೂರು. ಅದನ್ನ ವಿಕ್ರಮ, ಕ್ರಮು ಪಾದ ವಿಕ್ಷೇಪೆ ಅಂತ ಧಾತು. ಕ್ರಮ ಶಬ್ದಕ್ಕೆ ಪಾದದ ವಿನ್ಯಾಸ, ಪಾದವನ್ನು ಇಡೋ ಕ್ರಮ ಅಂತ ಅರ್ಥ. ವಿ ಅಂದ್ರೆ ವಿಶೇಷ, ತ್ರಿ ಅಂದ್ರೆ ಮೂರು ಲೋಕಗಳಲ್ಲಿ, ವಿ ಅಂದ್ರೆ ವಿಶೇಷವಾಗಿ ಅಂದ್ರೆ ಅವನು ಬರೀ ಸಾಮಾನ್ಯ ಪಾದ ಅಲ್ಲ, ಅದು ಅದು ಬೆಳೆದು ಇಡೀ ಇದನ್ನೇ ವ್ಯಾಪಿಸುತ್ತಲ್ಲ, ಆದ್ರಿಂದ ವಿಶೇಷ ಅದು. ಅಂತ ಕ್ರಮ ಅಂದ್ರೆ ಪಾದ ಅಥವಾ ಹೆಜ್ಜೆ ಇಡೋ ಕ್ರಮ, ಪಾದವನ್ನ ಇಡುವ ರೀತಿ. ಅದರಿಂದಾಗಿ ಅವನು ತ್ರಿವಿಕ್ರಮ ಅಂತ ಹೆಸರು. ಮೂರು ಪಾದವನ್ನಿಟ್ಟು ಮೂರು ಲೋಕಗಳನ್ನೇ ಅಳೆದುಕೊಂಡದ್ರಿಂದ ಅವನು ತ್ರಿವಿಕ್ರಮ. ವಿಕ್ರಮ, ವಿಕ್ರಮ ಅಂತಂದ್ರೆ ಇದು ನಿಷ್ಕ್ರಮ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ನಿಷ್ಕ್ರಮ ಅಂದ್ರೆ ಸಾಮಾನ್ಯ ಮಾನವರಿಗೆ ಇರುವಂತಹ ಕ್ರಮ ಅಂದ್ರೆ ಜೀವನದ ಶಿಸ್ತು, ಜೀವನದಲ್ಲಿ ವರ್ಣಾಶ್ರಮ ಪದ್ಧತಿ, ಬಾಲ್ಯ ಕೌಮಾರ ಯೌವನ, ಬಾಲ್ಯ ಯೌವನ ವಾರ್ಧಕ್ಯ ವಾನಪ್ರಸ್ಥ ಅನ್ನೋ ಈ ನಾಲ್ಕು ಹಂತಗಳು, ಬೆಳೆಯುವ ಹಂತಗಳಾಗ್ಲಿ ಅಥವಾ ವರ್ಣಾಚಾರ ಧರ್ಮಗಳಾಗ್ಲಿ, ಅವು ಯಾವುದೇ ಕ್ರಮವನ್ನು ಪಾಲಿಸುವ ಅನಿವಾರ್ಯತೆ ಅವನಿಗಿಲ್ಲ, ಆದ್ದರಿಂದ ಅವನು ನಿಷ್ಕ್ರಮ, ಕ್ರಮರಹಿತ. ಅನಂತರ ವಿಕ್ರಮ, ವಿಶೇಷವಾದ ಧೈರ್ಯ ಪರಾಕ್ರಮ ಉಳ್ಳವ. ಮೂರು ಎಲ್ಲ ಲೋಕಗಳಲ್ಲಿ ತಿಳಿದಿರತಕ್ಕಂಥ ಪರಾಕ್ರಮ ಉಳ್ಳವ ವಿಕ್ರಮ. ವಿಕ್ರಮ ಅಂತಂದ್ರೆ ಪರಾಕ್ರಮ, ಧೈರ್ಯ ಅಂತ ಅರ್ಥ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ. ಸುಕ್ರಮ, ಒಂದೇ ಅಂದ್ರೆ ನಮಸ್ಕರಿಸ್ತೇನೆ. ಸುಕ್ರಮ, ಸುಕ್ರಮ ಅಂತಂದ್ರೆ ಒಂದು ಒಳ್ಳೆ ಕ್ರಮ ಅಥವಾ ಶಿಸ್ತು, ಆಧ್ಯಾತ್ಮಿಕವಾದ ಶಿಸ್ತು ಉಳ್ಳವ. ಏನು ಅಂತ ಇದರಲ್ಲಿ ಅರ್ಥ ಅಂದ್ರೆ ಸತ್ಯ ಸಂಕಲ್ಪ ಅಂತ ಭಗವಂತನನ್ನು ಕರಿತೇವೆ ನಾವು. ಅಂದ್ರೆ ಆಯಾ ಜೀವರ ಯೋಗ್ಯತೆಗೆ ಅನುಗುಣವಾಗಿ ಅವರವರ ಅವರವರಿಗೆ ಅವರಿಂದ ಕರ್ಮಾನುಷ್ಠಾನವನ್ನು ಮಾಡಿಸಿ ಅವರಿಗೆ ಆ ಗತಿಯನ್ನು ನಾನು ಕೊಡಿಸ್ತೇನೆ ಅನ್ನೋದು ಭಗವಂತನ ಸಂಕಲ್ಪ, ಭಗವಂತನ ಕ್ರಮ. ಅಂಥ ಕ್ರಮವನ್ನ, ಉತ್ತಮ ಕ್ರಮವನ್ನ ಅನುಸರಿಸತಕ್ಕಂಥವ ಸುಕ್ರಮ. ಸಂಕ್ರಮ ಹುಂಕೃತ ವಕ್ತ್ರ. ಸಂಕ್ರಮ ಅಂತಂದ್ರೆ ಪ್ರಳಯ ಕಾಲ. ಆ ಪ್ರಳಯ ಕಾಲದಲ್ಲಿ ಹುಂಕೃತ ವಕ್ತ್ರ, ಹುಂಕಾರವನ್ನು ಮಾಡತಕ್ಕಂಥ ವಕ್ತ್ರ ಅಂದ್ರೆ ಮುಖವುಳ್ಳವ. ಇಷ್ಟು ಶಬ್ದಾರ್ಥ.
ಅನ್ವಯಾರ್ಥಕ್ಕೂ ಶಬ್ದಾರ್ಥಕ್ಕೂ ಇನ್ನೇನು ಹೆಚ್ಚಿಗೆ ವ್ಯತ್ಯಾಸವಿಲ್ಲ, ಎಲ್ಲ ವಿಶೇಷಣಗಳನ್ನು ಹೇಳಿಕೊಂಡು ಒಂದೇ ಅಂತ ಅನ್ನೋದನ್ನು ಕೊನೆಗೆ ಹೇಳಿದರೆ ಅದೇ ಅನ್ವಯಾರ್ಥ. ಮಧುಸೂದನ, ದಾನವ ಸಾಧನ, ದೈವತ ಮೋದಿತ ವೇದಿತ ಪಾದ, ಇಂಥ ಹೇ ಭಗವಂತ ನಿನಗೆ ಒಂದೇ. ಆಮೇಲೆ ತ್ರಿವಿಕ್ರಮ, ನಿಷ್ಕ್ರಮ, ವಿಕ್ರಮ, ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ, ಇಂಥ ಓ ಭಗವಂತನೇ ನಿನ್ನನ್ನು ಒಂದೇ ನಮಸ್ಕರಿಸ್ತೇನೆ ಅಂತಿಷ್ಟು ಅನ್ವಯಾರ್ಥ. ಸರಿಯಾ, ಏನಾದರೂ ಪ್ರಶ್ನೆಗಳಿದೆಯಾ? ಅದು ಭಾಗವತದೊಳಗೆ ಬರ್ತದ, ಕೃಷ್ಣಾಷ್ಟೋತ್ತರ ಶತನಾಮಾವಳಿ ಅಂತಿದೆಯಲ್ಲ, ಶ್ರೀಕೃಷ್ಣ ಕಮಲಾನಾಥ ಅಲ್ಲೂ ಬರುತ್ತೆ. ಕಥೆ ಭಾಗವತದ್ದು, ಆದ್ರೆ ಆ ಸ್ತೋತ್ರ ಮಧುಸೂದನ ಅನ್ನೋ ಶಬ್ದದಿಂದ ಅವನನ್ನು ಕರೀತಕ್ಕಂಥದ್ದು ಅನೇಕ ಕಡೆ ವಿಷ್ಣು ಸಹಸ್ರನಾಮದಲ್ಲೂ ಇದೆ. ಮಾಧವೋ ಮಧುಸೂದನಃ ಅಂತ ಆಮೇಲೆ ಅನೇಕ ಕಡೆ ಬಂದಿದೆ ಕಥೆ, ಭಾಗವತಕ್ಕೆ ಸಂಬಂಧಪಟ್ಟಂತಹ ಕಥೆ. ಮಧು ಅನ್ನೋ ಹೆಸರಿನ ದೈತ್ಯನನ್ನ ಸೂದನ ಅಂದ್ರೆ ಸಂಹಾರ ಮಾಡಿದವನು ಅಂತ ಅರ್ಥ. ಏನಿಲ್ಲ, ಅವನ ಹುಂಕಾರದಿಂದ ಜಗತ್ತು ಪ್ರಳಯ ಹೊಂದತ್ತೆ ಅಂತ. ಭಗವಂತ ಹುಂ ಅಂತ ಶಬ್ದ ಮಾಡೋದ್ರಿಂದ ಜಗತ್ತಿನ ಇಷ್ಟು ಇಲ್ಲ ಶಂಖ ಅಲ್ಲ, ಹುಂಕಾರ, ಹುಂ ಅಂತ ಅವನು ಧ್ವನಿ ಮಾಡಿದರೆ ಅದರಿಂದ ಪ್ರಳಯ ಆಗತ್ತೆ ಅಂತ ಶಾಸ್ತ್ರದ ಪ್ರತೀತಿ. ಅದನ್ನ ಇದು ಇಟ್ ಇಸ್ ರೆಫರಿಂಗ್ ಟು ದಟ್. ಅಲ್ಲೂ ಹೌದು ಹುಂಕೃತ ವಕ್ತ್ರ ಅಂತ ಬರುತ್ತೆ. ಹೌದು, ಮಹಿಷಾಸುರ ಮರ್ದಿನಿ ಸ್ತೋತ್ರ ನನಗೆ ಬರುತ್ತೆ, ಅದರಲ್ಲೂ ಇದು ಬರುತ್ತೆ. ಅಲ್ಲಿ ದುರ್ಗಾದೇವಿ ದೈತ್ಯರನ್ನು ಸಂಹಾರ ಮಾಡುವಾಗ ಹುಂಕಾರ ಮಾಡಿದ್ಲು ಅಂತ, ಆದ್ರಿಂದ ಆ ಅರ್ಥ. ಅಲ್ಲಿ ಶಬ್ದಾರ್ಥ ಎರಡು ಕಡೆ ಒಂದೇ, ಹುಂ ಅಂದ್ರೆ ಹುಂಕಾರವನ್ನ, ಕೃತ ಮಾಡಿದ, ವಕ್ತ್ರ ಅಂದ್ರೆ ಮುಖವುಳ್ಳಂಥ. ಹುಂಕಾರವನ್ನು ಮಾಡಿದ ಮುಖ ದುರ್ಗಾ ಸ್ತೋತ್ರದಲ್ಲಿ ದುರ್ಗಾದೇವಿ, ಇಲ್ಲಿ ಭಗವಂತನ ವಿಷ್ಣುವನ್ನು ಸ್ತೋತ್ರ ಮಾಡುವಾಗ ಹುಂಕೃತ ವಕ್ತ್ರ ಅಂದ್ರೆ ವಿಷ್ಣು, ಪ್ರಳಯ ಕಾಲದಲ್ಲಿ ಹುಂಕಾರವನ್ನು ಮಾಡಿರ್ತಕ್ಕಂಥ ವಿಷ್ಣು. ಹೌದು, ನಿಷ್ಕ್ರಮ ಅಂದ್ರೆ ವಿಥೌಟ್ ಆಕ್ಷನ್ ಅಲ್ಲ ಅಲ್ಲ, ನಿಷ್ಕ್ರಮ ಈಗ ಕರ್ಮ, ಸಾರಿ ನಿಷ್ಕರ್ಮ ಅಲ್ಲ, ಕರ್ಮ ಕ್ರಮ ಎರಡು ಬೇರೆ ಬೇರೆ ಶಬ್ದಗಳು, ದೇ ಆರ್ ಎಂಟೈರ್ಲಿ ಡಿಫರೆಂಟ್. ಇಲ್ಲಿರೋದು ಕ್ರಮ ಶಬ್ದ. ಕ್ರಮ ಅಂತಂದ್ರೆ ಒಂದು ಜೀವನಕ್ಕೆ ನಮಗೆ ಬೇಕಾಗ್ಲಿ ಬೇಡವಾಗ್ಲಿ ಜೀವನ ಹಾದು ಹೋಗಲೇಬೇಕಾದ ಒಂದು ವ್ಯವಸ್ಥೆ. ಈಗ ನನಗೆ ಬೇಕಾಗ್ಲಿ ಬೇಡವಾಗ್ಲಿ ನಾನು ಹುಟ್ಟಿದಂದಿನಿಂದ ನನ್ನ ಚೈಲ್ಡ್ಹುಡ್, ದೆನ್ ಅಡಲ್ಟ್ಹುಡ್, ಮ್ಯಾರಿಡ್ ಲೈಫ್ ಅಂಡ್ ದೆನ್ ಯುನೋ ವಾನಪ್ರಸ್ಥ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ, ಇಂಗ್ಲಿಷ್ ನಲ್ಲಿ ಏನಂತೀರಪ್ಪ, ರಿಟೈರ್ಡ್ ಲೈಫ್, ವೃದ್ಧ, ಓಲ್ಡ್ ಏಜ್, ಓಕೆ, ಅಂಡ್ ದೆನ್ ಯುನೋ ದೀಸ್ ಆರ್ ದ ಸ್ಟೇಜಸ್ ಮೈ ಜೀವ ಗೋಸ್ ಥ್ರೂ ಇನ್ ದಿಸ್ ಬಾಡಿ. ನಂಗಿದು ಬೇಡಪ್ಪ ಅಂದ್ರೆ ಐ ಹ್ಯಾವ್ ನೋ ಚಾಯ್ಸ್, ದಟ್ ಈಸ್ ದ ಓನ್ಲಿ ಕ್ರಮ ಅವ್ರ ವ್ಯವಸ್ಥೆ ಐ ಹ್ಯಾವ್. ನ್ಯಾಚುರಲ್ ಆರ್ಡರ್ ಆಫ್ ಮೈ ಸಸ್ಟೆನೆನ್ಸ್, ಓಕೆ. ಗಾಡ್ ಡಸಂಟ್ ಹ್ಯಾವ್ ದಿಸ್, ಆದ್ರಿಂದ ನಿಷ್ಕ್ರಮ, ಇಂಥ ಕ್ರಮಕ್ಕೆ ಒಳಪಡದವನವನು. ನೀ ಅನ್ನೋದು ನೆಗೆಟ್ ಮಾಡತ್ತೆ ಈ ಕ್ರಮವನ್ನ. ಗೋಪಿನಾಥ್, ಸ್ಮಾಲ್ ಕ್ವೆಶ್ಚನ್ ಹೇಳಿ. ಇದು ತಾರ್ಕಿಕವಾಗಿ ನೋಡಿದ್ರೆ ನಿಷ್ಕ್ರಮ ಸುಕ್ರಮ ಡೋಂಟ್ ದೇ ಕಾಂಟ್ರಡಿಕ್ಟ್ ಈಚ್ ಅದರ್? ಯೆಸ್, ಇಫ್ ಯು ಟೇಕ್ ದ ಲಿಟರಲ್ ಮೀನಿಂಗ್ ದೇ ಡೂ. ದಟ್ಸ್ ಎ ಗುಡ್ ಪಾಯಿಂಟ್ ಯು ಕಾಟ್. ನಿಷ್ಕ್ರಮ ಮತ್ತೆ ಸುಕ್ರಮ ಅಂದ್ರೆ ಕ್ರಮ ಇಲ್ಲದೆ, ಲಿಟರಲ್ ಮೀನಿಂಗ್ ತಗೊಂಡ್ರೆ ನಿಷ್ಕ್ರಮ ಅನ್ನೋದಕ್ಕೆ ಕ್ರಮ ಇಲ್ಲದೆ ಇರುವವನು ಅಂತ ಅರ್ಥ, ಸುಕ್ರಮ ಅಂದ್ರೆ ಒಳ್ಳೆ ಕ್ರಮ ಉಳ್ಳವನು ಅಂತ ಅರ್ಥ. ಸೊ ದೇರ್ ಈಸ್ ಅನ್ ಅಪೇರೆಂಟ್ ಕಾಂಟ್ರಡಿಕ್ಷನ್, ಬಟ್ ದಟ್ ಇಸ್ ಆಕ್ಚುಲಿ ಅ ಕ್ವಾಲಿಟಿ ಇನ್ ಪೊಯೆಟ್ರಿ. ಈ ಪೊಯೆಟ್ರಿ ಕಂಪೋಸ್ ಮಾಡುವವರು ಆಪಾತತಃ ವಿರೋಧ ಕಾಣಿಸಬೇಕು, ಆ ಶಬ್ದ ಒಡೆದು ಅರ್ಥ ನೋಡಿದಾಗ ಒಳಗಡೆ ಅರ್ಥದಿಂದಾಗಿ ವಿರೋಧ ಪರಿಹಾರ ಆಗಬೇಕು. ಸೊ ದಟ್ ಈಸ್ ಎ ಕ್ವಾಲಿಟಿ ಇನ್ ಪೊಯೆಟ್ರಿ. ಅದನ್ನು ಇಲ್ಲಿ ಮಧ್ವಾಚಾರ್ಯರು ತೋರಿಸಿದ್ದಾರೆ. ಮೇಲೆ ಶಬ್ದ ನೋಡಿದರೆ ಅವೆರಡಕ್ಕೂ ವಿರೋಧ ಕಾಣುತ್ತೆ, ಆದರೆ ಅರ್ಥವನ್ನ ನೀವು ಒಡೆದು ನೋಡಿದಾಗ ಸುಕ್ರಮ ಶಬ್ದಕ್ಕೂ ನಿಷ್ಕ್ರಮ ಶಬ್ದಕ್ಕೂ ಅರ್ಥದಲ್ಲಿ ವಿರೋಧ ಇಲ್ಲ. ಯಾಕೆ ವಿರೋಧ ಇಲ್ಲ? ನಿಷ್ಕ್ರಮ ಅಂತಂದ್ರೆ ಯಾವುದೇ
ಅಲ್ಲಿ ಹೇಳಿದ್ನಲ್ಲ ಎರಡು ಅರ್ಥ. ಒಂದು ಈ ಬಾಲ್ಯ ಕೌಮಾರ ಯೌವನ ಅಂತ ಅವಸ್ಥೆಯಲ್ಲಿ ಹಾದು ಹೋಗಬೇಕಾಗದೆ ಇರುವವನು ಅಂತ ಒಂದರ್ಥ. ಇನ್ನೊಂದರ್ಥ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವರ್ಣಾಶ್ರಮ ವ್ಯವಸ್ಥೆ ಇದೆಯಲ್ಲ, ನಾವು ಯಾವುದರಲ್ಲಿ ಯಾವ ವರ್ಣಾಶ್ರಮದಲ್ಲಿ ಬೀಳ್ತೀವೋ ಆ ವರ್ಣಕ್ಕೆ ಅನುಗುಣವಾದ ಕೆಲವು ನೀತಿ ನಿಯಮಗಳ ಮೂಲಕ ನಮ್ಮ ಜೀವನ ಸಾಗಬೇಕು, ಅಂಥ ಒಂದು ಕ್ರಮ ಅಥವಾ ವ್ಯವಸ್ಥೆಯು ಅವನಿಗಿಲ್ಲ ಅನ್ನುವ ಅರ್ಥವನ್ನು ಅಲ್ಲಿ ಹೇಳಬಹುದು. ಅದು ಯಾವುದರ ಅರ್ಥ, ನಿಷ್ಕ್ರಮ ಅನ್ನೋದರ ಅರ್ಥ, ಅಂದ್ರೆ ಇಂಥ ಕ್ರಮಕ್ಕೆ ಒಳಪಡದವನು ಅಂತ. ಆಯ್ತಾ. ಸುಕ್ರಮ ಅಂತಂದ್ರೆ ಈ ಜಗತ್ತಿನ ನಿಯಮನಕ್ಕೆ, ಜೀವರ ನಿಯಮನಕ್ಕೆ ಅವನು ಅವರವರ ಯೋಗ್ಯತಾನುಸಾರವಾಗಿ ಅವರಿಂದ ಕರ್ಮ ಮಾಡಿಸಿ ಅವರಿಗೆ ಆಯಾ ಗತಿಯನ್ನು ಹೊಂದಿಸ್ತಾನೆ ಅನ್ನೋ ಒಂದು ಕ್ರಮ ಇಟ್ಕೊಂಡಿದ್ದಾನೆ. ಆ ಕ್ರಮವನ್ನು ಅವನು ಪಾಲಿಸ್ತಾನೆ. ಜೀವರಗಳಿಗೆ ಏನು ಕ್ರಮ ಇದೆಯಲ್ಲ ಆ ಕ್ರಮವನ್ನ ಅದಕ್ಕೆ ಅವನು ಹೊರತಾದವನು. ಆದರೆ ಭಗವಂತನಿಗೆ ಮೀಸಲಾಗಿರ್ತಕ್ಕಂಥ ಒಂದು ಕ್ರಮ ಇದೆ, ಈ ಜೀವರಗಳಿಗೆ ಅವರವರ ಯೋಗ್ಯತಾನುಸಾರವಾದ ಗತಿಯನ್ನು ಹೊಂದಿಸತಕ್ಕಂಥದ್ದು ಅನ್ನೋ ಕ್ರಮ. ಆ ಕ್ರಮವನ್ನು ಅವನು ಅನುಸರಿಸ್ತಾನೆ. ಹೀಗೆ ಅರ್ಥ ಬೇರೆ ಬೇರೆ ಆದ್ದರಿಂದ ಅವುಗಳಲ್ಲಿ ವಿರೋಧ ಇಲ್ಲ ಅಂತ ತಿಳ್ಕೊಳ್ಬೇಕು. ಓಕೆ, ಮುಂದೋಗೋಣ. ಮಧುಸೂದನ ದಾನವ ಸಾಧನ ಒಂದೇ ದೈವತ ಮೋದಿತ ವೇದಿತ ಪಾದ ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ವಂದೇ ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶಾಮನ ಸಾನು. ಮೂರು ಕಡೆಗೆ ಒಂದೇ ಶಕಾರ ಇದೆ. ಇದು ಸಾಮನ ಸೀಮನ ಸಾಮನ ಮೂರು ಕಡೆಗೆ ಇರೋ ಸ ಅದು ಎಸೆ ಉಚ್ಚಾರ ಆದ್ರದು ಸ. ಓಕೆ. ಆಮೇಲೆ ಶಾಮನ ಅಂತ ಲಾಸ್ಟ್ ಬಟ್ ಒನ್ ವರ್ಡ್ ಅಲ್ಲಿರ್ತಕ್ಕಂಥ ಶಾ ಅನ್ನೋದು ಎಸ್ ಎಚ್ ಎ ಶಾ. ಹಾ, ಶ್ಯಾಮ ಅಂತೀವಲ್ಲ ಮೇಘಶ್ಯಾಮ, ಆ ಶ್ಯಾಮ ಅಲ್ಲಿ. ಶ್ರೀಧರ ಶ್ರೀಧರ ಶಂಧರ ವಂದೇ ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶ್ಯಾಮನ ಸಾನು. ಶ್ರೀಧರ ಶ್ರೀಧರ ಶಂಧರ ವಂದೇ ಭೂಧರ ವಾರ್ಧರ ಕಂಧರ ಧಾರಿನ್ನ. ರಘು ಹೇಳ್ತೀರಾ? ವಾಮನ ವಾಮನ, ವಾಮನ ಶಬ್ದಕ್ಕೆ ಹ್ರಸ್ವ ಅಂತರ್ಥ, ಚಿಕ್ಕವನು ಹ್ರಸ್ವ ಅಂತರ್ಥ, ಡ್ವಾರ್ಫ್. ಆಯ್ತಾ. ಅಂಥ ಆಕಾರವುಳ್ಳಂಥ ವಾಮನಾವತಾರವನ್ನು ಮಾಡಿದವನು ಅಂತ. ಮೊದಲನೇ ವಾಮನ ಶಬ್ದಕ್ಕೆ ಹ್ರಸ್ವ, ಚಿಕ್ಕವನು ಅಂತರ್ಥ. ಇನ್ನೊಂದು ವಾಮನ ಶಬ್ದಕ್ಕೆ ವಾಮನ ಅನ್ನೋದು ಭಗವಂತನ ಹೆಸರು, ವಾಮನಾವತಾರ, ವಾಮನ ಅನ್ನೋ ಹೆಸರಿನ ಅವತಾರವನ್ನು ಎತ್ತಿದವನು. ಆದ್ದರಿಂದ ವಾಮನ ವಾಮನ, ಹ್ರಸ್ವ ಆಕಾರವುಳ್ಳಂಥ ವಾಮನ ಎನ್ನುವ ಹೆಸರಿನ ಅವತಾರವನ್ನು ಮಾಡಿರುವವನೇ. ಭಾಮನ, ಭಾ ಶಬ್ದಕ್ಕೆ ಕಾಂತಿ ಅಂತ ಹೆಸರು, ಮ ಶಬ್ದಕ್ಕೆ ಜ್ಞಾನ ಅಂತ ಹೆಸರು, ನ ಅಂದ್ರೆ ನಯತಿ, ಅದನ್ನು ಕೊಡುವವನು, ಅಲ್ಲಿಗೆ ನಮ್ಮನ್ನು ಮುಟ್ಟಿಸುವವನು. ಅಂದ್ರೆ ಯಾರು ಭಗವಂತನ ಜ್ಞಾನವನ್ನು ಮಾಡಿಕೊಂಡಿರ್ತಾರೋ, ಆಧ್ಯಾತ್ಮಿಕ ಜ್ಞಾನವನ್ನು ಮಾಡಿಕೊಂಡಿರ್ತಾರೋ, ಅವರ ಅಂತರಂಗದಲ್ಲಿ ಪ್ರಕಾಶ ಇರ್ತದೆ. ಆ ಪ್ರಕಾಶದ ಒಂದು ಪ್ರತಿಫಲನ ಅವರ ಮುಖದ ಮೇಲೆ ಆಗ್ತಾ ಇರ್ತದೆ, ಆಧ್ಯಾತ್ಮಿಕ ತೇಜಸ್ಸು ಅಂತ ಅದನ್ನೇ ಹೇಳ್ತಾರೆ. ಹೀಗೆ ಸಜ್ಜನರಿಗೆ ಜ್ಞಾನವನ್ನ ಆ ಜ್ಞಾನದ ಮೂಲಕವಾಗಿ ಅಂತರಂಗದಲ್ಲಿ ಬೆಳಕು, ಅದರಿಂದಾಗಿ ಒಂದು ಮುಖದ ಮೇಲೆ ಕಾಂತಿ, ಇದನ್ನು ಕೊಡ್ತಕ್ಕಂಥವನು ಭಾಮನ. ಒಂದೇ ಸಾಮನ, ಸಾಮವೇದದಿಂದ ಸ್ತುತ್ಯ ಅಂತ ಅರ್ಥ. ಸೀಮನ, ಸೀಮಾ ಅಂತಂದ್ರೆ ಮರ್ಯಾದ. ಈ ಲೋಕದಲ್ಲಿ ಎಲ್ಲ ಸರಿ ತಪ್ಪು ಇದರ ವ್ಯವಸ್ಥೆ ಆಗಿರೋದು ಧರ್ಮಶಾಸ್ತ್ರದಿಂದ ಅಂತ. ಯಾಕೆ ನನಗೆ ಸುಖ ಆಗೋದಾದ್ರೆ ಇನ್ನೊಬ್ಬರಲ್ಲಿರೋ ದುಡ್ಡನ್ನು ದೋಚಿ ನಾನು ಯಾಕೆ ಸುಖ ಮಾಡ್ಕೊಳ್ಬಾರ್ದು, ಇನ್ನೊಬ್ಬರಿಗೆ ಹಿಂಸೆ ಕೊಡೋದ್ರಿಂದ ನನಗೆ ಆನಂದ ಆಗೋದಾದ್ರೆ ನಾನು ಯಾಕೆ ಆನಂದ ಪಡಿಬಾರ್ದು. ಅಂದ್ರೆ ಶಾಸ್ತ್ರಕಾರರು ಇದು ತಪ್ಪು ಇದು ಪಾಪಕರ ಅಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಶಾಸ್ತ್ರಕಾರರು ಮಾಡಿದ ವ್ಯವಸ್ಥೆಯಿಂದಾಗಿ ಜನಗಳಲ್ಲಿ ಸರಿ ತಪ್ಪು ಪಾಪ ಪುಣ್ಯದ ಪ್ರಜ್ಞೆ ತನ್ಮೂಲಕ ಸರಿ ತಪ್ಪುಗಳ ತಿಳುವಳಿಕೆ ಇದು ಉಂಟಾಗಿ ಲೋಕದಲ್ಲಿ ಸುವ್ಯವಸ್ಥೆ ಶಾಂತಿ ಜನಗಳಿಗೆ ಒದಗುತ್ತದೆ. ಆದ್ದರಿಂದ ಲೋಕದ ಸುವ್ಯವಸ್ಥಿತ ಜೀವನಕ್ಕೆ ಅಗತ್ಯವಾಗಿರತಕ್ಕಂಥ ಒಂದು ಮರ್ಯಾದೆ, ಒಂದು ಸೀಮೆ, ಬೌಂಡ್ರಿ ಫಾರ್ ಅವರ್ ಆಕ್ಟಿವಿಟೀಸ್, ಫಾರ್ ಅವರ್ ಕ್ರಿಯಾಸ್, ಆಕ್ಷನ್ಸ್, ಅದನ್ನ ಸ್ಥಾಪನೆ ಮಾಡಿದವನು
ಭಗವಂತ ಮರ್ಯಾದಾ ಪುರುಷೋತ್ತಮ ಅಂತಾನೆ ರಾಮಚಂದ್ರನಿಗೆ ಬಿರುದು. ಆದ್ದರಿಂದ ಸೀಮಾ ಅಂತಂದ್ರೆ ಬೌಂಡ್ರಿ, ಆ ಜೀವನಕ್ಕೆ ಅಗತ್ಯವಾಗಿರತಕ್ಕಂಥ ನಮ್ಮ ನಡವಳಿಕೆಗಳಿಗೆ ಅಗತ್ಯವಾಗಿರತಕ್ಕಂಥ ಒಂದು ಬೌಂಡ್ರಿ ಸೀಮೆಯನ್ನ ಸ್ಥಾಪಿಸಿದವನು. ಆದ್ದರಿಂದ ಸೀಮನ ಅವನು. ಇನ್ನು ಶಾಮನ, ಶಮ ಸಂಬಂಧಿ ಶಾಮ. ಶಮ ಅಂದ್ರೆ ಏನು? ಶಮ ಅಂದ್ರೆ ಭಾಗವತದಲ್ಲಿ ಹೇಳ್ತಾರೆ ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ, ದಮ ಇಂದ್ರಿಯ ನಿಗ್ರಹ ಅಂತ ಬೇರೆ ಮುಂದೆ ಬರುತ್ತೆ. ಮತ್ತು ಶಮ ಅಂತಂದ್ರೆ ನಿಷ್ಠ, ಒಂದು ವಿಷಯದಲ್ಲಿ ಏಕಾಗ್ರವಾಗಿ ಮನಸ್ಸನ್ನು ನೆಟ್ಟು ಆ ವಿಷಯದ ಅತ್ಯಂತ ಆಳದಲ್ಲಿ ಭಗವಂತನನ್ನು ಕಾಣೋದು, ಪರತತ್ವವನ್ನು ಕಾಣೋದು, ಈ ಸೃಷ್ಟಿಯ ಮೂಲ ಕಾರಣವನ್ನು ಕಾಣೋದು, ಅದು ಈ ಶಮ ಶಬ್ದದ ಅರ್ಥ. ಶಮ ಸಂಬಂಧಿಯಾದದ್ದು ಅಂದ್ರೆ ಯಾರು ಹಾಗೆ ಶಮವನ್ನ ತಮ್ಮಲ್ಲಿ ಬೆಳೆಸ್ಕೊಳ್ತಾರೋ, ನೀವು ಆಧ್ಯಾತ್ಮಿಕ ವಿದ್ಯೆಯನ್ನೇ ತಗೊಳ್ರಿ ಅಥವಾ ಲೌಕಿಕ ವಿದ್ಯೆಯನ್ನೇ ತಗೊಳ್ರಿ, ವೆನ್ ಯು ಗೋ ವೆರಿ ಡೀಪ್ ಇನ್ ಟು ದಟ್ ಇಟ್ ಟಚಿಸ್ ಫಿಲಾಸಫಿ, ಇಟ್ ಟಚಿಸ್ ದ ಅಲ್ಟಿಮೇಟ್ ರಿಯಾಲಿಟಿ. ಹೀಗೆ ಯಾವ ಆಧ್ಯಾತ್ಮಿಕವಾಗಲಿ ಅಥವಾ ಲೌಕಿಕವಾಗಲಿ ಒಂದು ವಿದ್ಯೆಯನ್ನು ನಾವು ತಗೊಂಡು ಅದರ ಆಳವನ್ನ ಸ್ಪರ್ಶಿಸಿ ಅಲ್ಲಿ ಭಗವಂತನನ್ನ ಪರತತ್ವವನ್ನ ಅಲ್ಟಿಮೇಟ್ ರಿಯಾಲಿಟಿಯನ್ನ ಕಾಣೋದೇನಿದೆಯಲ್ಲ, ಇದಕ್ಕೆ ಶಮಾಶಮ ಅಂತ ಹೆಸರು. ಈ ಶಮ ಸಂಬಂಧಿಯಾಗಿರತಕ್ಕಂತಹ ತಿಳುವಳಿಕೆಯನ್ನ ನಮಗೆ ಪ್ರದಾನ ಮಾಡುವವನು, ಆದ್ದರಿಂದ ಅವನು ಶಾಮನ. ಸಾನು ಅಂದ್ರೆ ಸರ್ವಾಧಾರ ಅಂತ ಅರ್ಥ. ಶ್ರೀ ಸರ್ವಕ್ಕೂ ಆಧಾರ, ಸರ್ವಾಧಾರ. ಶ್ರೀಧರ, ಶ್ರೀಧರ, ಶ್ರೀಧರ. ಶ್ರೀ ಅಂತಂದ್ರೆ ಅನೇಕ ಅರ್ಥಗಳಿದೆ. ಲಕ್ಷ್ಮೀದೇವಿ ಅನ್ನೋದು ಒಂದರ್ಥ, ಕಾಂತಿ ಅನ್ನೋದು ಒಂದರ್ಥ. ಸೊ ಶ್ರೀಧರ, ಶ್ರೀಧರ. ಒಂದ್ ಕಡೆಗೆ ತೇಜೋಮಯ ಅವನು, ಶ್ರೀಂ ಧರತಿ, ಶ್ರೀ ಅಂದ್ರೆ ತೇಜಸ್ಸು, ಅದನ್ನು ಧರತಿ, ಧರಿಸಿದ್ದಾನೆ, ತೇಜೋಮಯ ಅನ್ನೋ ಅರ್ಥ ಒಂದ್ ಕಡೆಗೆ. ಒಂದ್ ಕಡೆಗೆ ಶ್ರೀಧರ ಅಂದ್ರೆ ಶ್ರೀ ಅಂದ್ರೆ ಲಕ್ಷ್ಮೀದೇವಿ, ಅವಳನ್ನು ಧರಿಸಿದವನಾದ್ರಿಂದ ಶ್ರೀಧರ. ಶಂ ಧರ, ಶಂ ಅಂತಂದ್ರೆ ಸುಖ. ಶನ್ನೋ ಮಿತ್ರ ಶಂ ವರುಣ ಅನ್ನುವಲ್ಲಿ ಶಂ ಅನ್ನೋದು ಮೊದಲನೇ ಅಕ್ಷರ. ಮಿತ್ರಾವರ್ಣರು ನಮಗೆ ಶಂ ಅಂದ್ರೆ ಸುಖವನ್ನ ಕೊಡ್ಲಿ ಅಂತ ಆ ಉಪನಿಷತ್ತಿನ ಮೊದಲ ವಾಕ್ಯದ ಅರ್ಥ. ಹಾಗಿಲ್ಲಿ ಶಂ ಏನಿಲ್ಲಿ ಶಂ ಧರ, ಶಂ ಅಂದ್ರೆ ಸುಖವನ್ನು, ಧರ ಅಂದ್ರೆ ಧರಿಸಿದವನು. ನಾವೆಲ್ಲ ಸುಖವನ್ನು ಧರಿಸಿದೀವಿ, ಆದರೆ ನಮ್ಗೆ ದುಃಖ ಮಿಶ್ರಿತವಾದ ಸುಖ. ಆದ್ರಿಂದ ಶಾಶ್ವತವಾದ ಸುಖ, ದುಃಖ ಅಮಿಶ್ರಿತವಾದ ಸುಖ, ಅಂಥ ಸುಖ ಶಬ್ದಕ್ಕೆ ನಿಜವಾದ ಅರ್ಥ ಏನಿದೆ ಅದು ಇರೋದು ಭಗವಂತನಲ್ಲಿ ಮಾತ್ರ. ಆದ್ದರಿಂದ ಅವನು ಶಂಧರ, ಅಂಥ ಭಗವಂತನ ಒಂದೇ. ಭೂಧರ, ಭೂಮಿಯನ್ನು ಧರಿಸಿದವನು. ವಾರ್ಧರ, ವಾರಿ. ವಾರ್ ಅಂತಂದ್ರೆ ನೀರು. ಪ್ರಳಯ ಕಾಲದಲ್ಲಿ ಏನ ಅಪರಂಪಾರ ವಾರಿ ವಿಸ್ತಾರ ಇರ್ತದೋ ಅದನ್ನೆಲ್ಲ ಧರ ಧರಿಸಿದವನು. ಆ ಆಲದಲೆ ಮೇಲೆ ಕುಳಿತುಕೊಂಡು ಆ ಪ್ರಳಯ ವಾರಿ ವಿಸ್ತಾರವನ್ನ ನಿಯಮಿಸತಕ್ಕಂಥವನು ವಾರ್ಧರ. ಕಂಧರ ಧಾರಿನ್, ಕಂ ಅಂದ್ರೆ ಬ್ರಹ್ಮದೇವರು, ಧರ ಅಂತಂದ್ರೆ ಲಕ್ಷ್ಮೀದೇವಿ, ಅವಳನ್ನು ಧಾರಿನ್ ಧರಿಸಿದವನು ಅಂದ್ರೆ ಬ್ರಹ್ಮ ಲಕ್ಷ್ಮಿಗೂ ನಿಯಾಮಕನಾಗಿರ್ತಕ್ಕಂಥವನು. ಇಷ್ಟಾರ್ಥ. ಹಿಂದಿನ ಹಾಗೆ ಇಲ್ಲೂ ಕೂಡ ಒಂದೇ ಅನ್ನೋದನ್ನು ಕೊನೆಗಿಟ್ಟುಕೊಂಡ್ರೆ ಇವೆಲ್ಲ ಭಗವಂತನನ್ನು ನೆನೀತಕ್ಕಂಥ ಒಂದೊಂದೊಂದೊಂದು ವಿಶೇಷಣಗಳು. ಇಂಥ ಭಗವಂತನನ್ನು ನಾನು ಒಂದೇ ಅಂತ ಹೇಳ್ತಾ ಇದ್ದಾರೆ. ವಾಮನ, ವಾಮನ, ಭಾಮನ, ಸಾಮನ, ಸೀಮನ, ಶಾಮನ, ಸಾನೋ ಒಂದೇ. ಶ್ರೀಧರ, ಶ್ರೀಧರ, ಶಂಧರ, ಭೂಧರ, ವಾರ್ಧರ, ಕಂಧರ, ಧಾರಿನ್ ಒಂದೇ ಅಂತ ಹೀಗೆ ಅನ್ವಯ ಅರ್ಥ. ಏನಾದರೂ ಪ್ರಶ್ನೆ? ಕಂ ಅಂತಂದ್ರೆ ಬ್ರಹ್ಮದೇವರು, ಶಂ ಅಂತಂದ್ರೆ ಸುಖ, ಕಂದರ ಕಂದರ ಕೇಳ್ತಿದ್ರು, ಶಂಧರ ಕೇಳ್ತಿದ್ದೀರೋ? ಓಕೆ, ಶಂ ಅಂದ್ರೆ ಸುಖ, ಅದನ್ನ ಧರ ಅಂದ್ರೆ ಧರಿಸಿದವನು. ಅಲ್ಲ, ಸುಖ ನಾವೆಲ್ಲ ಧರಿಸಿದೀವಲ್ಲ, ಶಂಧರ ಅಂತ ಅವನಿಗೇನು ವಿಶೇಷ ಅಂದ್ರೆ ದುಃಖ ಅಮಿಶ್ರಿತವಾದ ಸುಖವನ್ನ ಅವನು ಧರಿಸಿದವನು. ಆದ್ದರಿಂದ ನಿಜವಾದ ಸುಖದ ಅರ್ಥ ಇರೋದು ಅವನಲ್ಲೇನೆ. ಆದ್ದರಿಂದ ಶಂಧರ ಅಂತ ಅವನಿಗೆ ಹೆಸರು. ಅದು ವಾರ್ ಅಂತಂದ್ರೆ ನೀರು. ಬರೀ ನೀರು ಧರಿಸಿದವನು ಅಂತಂದ್ರೆ ಅದಕ್ಕೇನು ವಿಶೇಷ ಇಲ್ಲ, ಅವನು ಚಂಬಲ್ ನೀರು ಹಿಡ್ಕೊಂಡ್ರೆ ನಾನು ವಾರ್ಧರ, ಹಾಗಲ್ಲ ಅರ್ಥ. ಆದ್ದರಿಂದ ವಾರ್ಧರ ಅನ್ನೋ ಶಬ್ದಕ್ಕೆ ಆ ಭಗವಂತನಲ್ಲಿ ಮಾತ್ರ ಅನ್ವಯ ಆಗುವ ಅರ್ಥ ಅಂತಂದ್ರೆ ಪ್ರಳಯ ಕಾಲದ ವಾರಿ ನೀರನ್ನ ಧರ ಧರಿಸಿದವನು. ಆವಾಗ ನನ್ನಂಥವ್ರು ಯಾರಿಗೂ ಅದು ಅಪ್ಲೈ ಆಗೋದೇ ಇಲ್ಲ, ಅವನಿಗೊಬ್ಬನಿಗೇನೆ ಅಪ್ಲೈ ಆಗೋದು. ಆದ್ದರಿಂದ ಪ್ರಳಯ ಕಾಲದಲ್ಲಿ ಅದು ಲೀಲಾಶುಕ್ಮುನಿಗಳು ಮಾಡಿದಾರಲ್ಲ, ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಮೇಷಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಟಪತ್ರಶಾಹಿಯಾಗಿರತಕ್ಕಂಥ ಬಾಲಮುಕುಂದನನ್ನ ನಾನು ಸ್ಮರಿಸ್ತೇನೆ, ಪ್ರಳಯ ಕಾಲದ ವಾರ ವಿಸ್ತಾರದಲ್ಲಿ ಪೌಡಿಸಿರತಕ್ಕಂಥ ಆ ಬಾಲಮುಕುಂದನನ್ನು ಸ್ಮರಿಸ್ತೇನೆ ಅಂತ ಲೀಲಾಶುಕ್ಮುನಿಗಳು ಸ್ಮರಿಸಿದ ಹಾಗೆ
ಪ್ರಳಯ ಕಾಲದ ನೀರಿನಲ್ಲಿ ಶಿಶುರೂಪವನ್ನು ಧರಿಸಿ ಇಡೀ ಪ್ರಳಯ ಕಾಲದ ವಾರಿ ವಿಸ್ತಾರವನ್ನ ನಿಯಮನ ಮಾಡತಕ್ಕಂತಹ ಆ ಭಗವಂತನ ರೂಪ ಅದು ವಾರ್ಧರ ಅಂತ ಅವನನ್ನ ಹೊಗಳ್ತಾ ಇದ್ದಾರೆ. ಧಾರಿ ಅಂದ್ರೆ ಲಕ್ಷ್ಮೀ ಬ್ರಹ್ಮ ನಿಯಾಮಕ ಅಂತ ಹೇಳ್ತಾರೆ. ಧಾರಿ ಅಂದ್ರೆ ಧರಿಸಿರುವವನು, ಒನ್ ಹೂ ಕಂಟ್ರೋಲ್ಸ್ ದೆಮ್ ಆರ್ ಒನ್ ಹೂ ಇಸ್ ಅಬವ್ ದೆಮ್, ಆಯ್ತಾ, ಧರಿಸಿದವನು ಅಂತ ಅರ್ಥ, ಶಬ್ದಾರ್ಥ. ಕಂಧರ ಧಾರಿನ್, ಕಂ ಅಂದ್ರೆ ಬ್ರಹ್ಮದೇವರು, ಧರ ಅಂದ್ರೆ ಲಕ್ಷ್ಮೀದೇವಿ, ಇವರಿಬ್ಬರನ್ನು ಧರಿಸಿದವನು ಅಂತ. ಆಯ್ತಾ, ಯಾಕೆಂದ್ರೆ ಲಕ್ಷ್ಮೀದೇವಿಯನ್ನ ತನ್ನ ವಕ್ಷಸ್ಥಲದಲ್ಲಿ ಧರಿಸಿದ್ದಾನೆ, ಬ್ರಹ್ಮದೇವರು ಇವನ ನಾಭಿಕಮಲದಿಂದ ಬಂದಿದ್ದಾನೆ, ಆದ್ದರಿಂದ ಅವರಿಬ್ಬರನ್ನು ಧರಿಸಿದ್ದಾನೆ ಅವನು. ಆಯ್ತಾ, ಮತ್ತೇನಾದರೂ ಪ್ರಶ್ನೆ ಇದೆಯಾ ಆಚಾರ್ಯ? ಹೇಳ್ರಿ. ಇದು ಶಂಗ್ನಂದರು ಸುಖ ಅಂದ್ರೆ ಅಲ್ಲ, ದೆನ್ ಯು ಯು ರೆಫರ್ ಟು ದ ಬಿಗಿನಿಂಗ್ ಆಫ್ ತೈತ್ರಿ ಉಪನಿಷತ್. ಕ್ಯಾನ್ ಯು ಎಕ್ಸ್ಪ್ಲೈನ್ ಅ ಲಿಟಲ್ ಬಿಟ್ ಆನ್ ದ ರಿಲೇಷನ್ಶಿಪ್? ಏನು ರಿಲೇಷನ್ಶಿಪ್ ಏನಿಲ್ಲ, ನಾನು ಏನ್ ಹೇಳಿದೆ ಅಂದ್ರೆ, ಸಾರಿ ನಾಟ್ ರಿಲೇಷನ್ಶಿಪ್, ವಾಟ್ ಐ ಮೀನ್ ಇಸ್ ಇಲ್ಲಿ ಚಂದರ ಐ ಅಂಡರ್ಸ್ಟುಡ್ ನೀವು ಹೇಳಿದ್ದು, ಬಿಕಾಸ್ ಹಿ ಇಸ್ ದ ಹರಿಯರ್ ಆಫ್ ಸುಖ, ಹಿ ಇಸ್ ದ ಹೋಲ್ಡರ್ ಆಫ್ ಸುಖ, ಲೈಕ್ ವಾಟರ್ ಅಂಡ್ ಸೋ ಆನ್. ಬಟ್ ಹೌ ಡಸ್ ಸುಖ ರಿಲೇಟ್ ಇನ್ ದ ಓಪನಿಂಗ್ ವರ್ಸ್ ಆಫ್? ನಾನು ಓಕೆ ಶೋರ್, ನಾನು ಶಮ್ ಅನ್ನುವ ಶಬ್ದಕ್ಕೆ ಸುಖ ಅನ್ನೋ ಅರ್ಥ ಇದೆ ಅಂತ ಹೇಳೋದಕ್ಕೆ ಐ ಗೇವ್ ಎ ರೆಫರೆನ್ಸ್ ಆರ್ ಅನ್ ಎಕ್ಸಾಂಪಲ್ ವೇರ್ ದ ವರ್ಡ್ ಶಮ್ ಈಸ್ ಯೂಸ್ಡ್ ವಿತ್ ದ ಮೀನಿಂಗ್ ಸುಖ. ಓಕೆ, ಸೊ ಇದರಲ್ಲಿ ಹಿಂಗೆ ಈಗ ಸಮಥಿಂಗ್ ದಟ್ ಈಸ್ ನೋನ್ ಫಾರ್ ಎವ್ರಿಬಡಿ ಆರ್ ಮೋಸ್ಟ್ ಆಫ್ ದ ಪೀಪಲ್ ದೇರ್ ದಿಸ್ ವರ್ಡ್ ಈಸ್ ಯೂಸ್ಡ್ ಇನ್ ದಿಸ್ ಮೀನಿಂಗ್, ಸೊ ದಿಸ್ ಇಸ್ ದ ಮೀನಿಂಗ್ ಫಾರ್ ದಿಸ್ ವರ್ಡ್. ಅಲ್ಲಿ ಶನ್ನೋ ಮಿತ್ರ ಶಂ ವರುಣ, ವರುಣ ಮತ್ತು ಮಿತ್ರ ದೇವತೆಗಳು ನಹ ಅಂದ್ರೆ ನಮಗೆ ಶಂ ಅಂದ್ರೆ ಸುಖವನ್ನು ಕೊಡಲಿ ಅಂತ ಅರ್ಥ. ಅಲ್ಲಿ ಶಂ ಅಂದ್ರೆ ಸುಖ ಅಂತ, ಹೀಗ ಶಂ ಅನ್ನೋ ಶಬ್ದಕ್ಕೆ ಸುಖ ಅಂತ ಅಲ್ಲ ಅರ್ಥ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಅದನ್ನ ರೆಫರ್ ಮಾಡಿದೆ. ವಾಮನ 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 ಭಾಮನ ವಂದೇ ಸಾಮನ ಸೀಮನ ಶಾಮನ ಸಾನೋ ಶ್ರೀಧರ ಶ್ರೀಧರ ಶಂಧರ ವಂದೇ ಭೂಧರ ವಾರ್ಧರ ಕಂಧರ ಧಾರಿನ್. ಋಷಿಕೇಶ ಸುಕೇಶ ಪರೇಶ ವಿವಂದೇ ಶರಣೇಶ ಕಲೇಶ ಬಲೇಶ ಸುಖೇಶ ಪದ್ಮನಾಭ ಶುಭೋದ್ಭವ ವಂದೇ ಸಂಭೃತ ಲೋಕ ಭರಾಭರ ಭೂರೇ. ಋಷಿಕೇಶ ಸುಕೇಶ ಪರೇಶ ವಿವಂದೇ. ಋಷಿಕ ಅಂತಂದ್ರೆ ಇಂದ್ರಿಯಗಳು, ಅವುಗಳಿಗೆ ಈಶ. ಋಷಿಕೇಶ ಅಂತಂದ್ರೆ ಇಂದ್ರಿಯಗಳನ್ನು ನಿಯಮನ ಮಾಡತಕ್ಕಂತಹ ದೇವತೆ ಅಂತ ಅರ್ಥ. ಋಷಿಕ ಪ್ಲಸ್ ಈಶ, ಋಷಿಕೇಶ ಇಂದ್ರಿಯಗಳಿಗೆ ಒಡೆಯ ಅಂತ ಅರ್ಥ. ಸುಖೇಶ ಒಳ್ಳೆ, ಸು ಅಂದ್ರೆ ಉತ್ತಮವಾದ ಉತ್ಕೃಷ್ಟವಾದ, ಕೇಶ ಅಂದ್ರೆ ಕೂದಲು, ಸುಂದರವಾದ ಕೇಶ ರಾಶಿ ಉಳ್ಳವ ಅಂತ ಒಂದರ್ಥ. ಇನ್ನೊಂದರ್ಥ ಸು ಉತ್ಕೃಷ್ಟವಾದ, ಕೆ ಅಂದ್ರೆ ನೀರಿನಲ್ಲಿ, ಕ ಅಂದ್ರೆ ನೀರು ಅಂತ ಅರ್ಥ. ಕೆ ಅನ್ನೋದು ಕ ಶಬ್ದದ ಸಪ್ತಮಿ ವಿಭಕ್ತಿ. ಕೆ ಅಂದ್ರೆ ನೀರಿನಲ್ಲಿ, ಉತ್ಕೃಷ್ಟವಾದ ನೀರು ಅಂದ್ರೆ ಪ್ರಳಯ ಕಾಲದ ನೀರು. ಆ ನೀರಿನಲ್ಲಿ ಶ ಅಂದ್ರೆ ಪೊಗಡಿಸುವವನು, ಮಲಗ್ತಾನೆ, ಶಯನವನ್ನು ಮಾಡ್ತಾನೆ. ಆದ್ದರಿಂದ ಸುಕೇಶ ಅಂತಂದ್ರೆ ಪ್ರಳಯ ಕಾಲದ ನೀರಿನಲ್ಲಿ ಪೊರಡಿಸ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ. ಪರೇಶ, ಪರ ಅಂದ್ರೆ ಶ್ರೇಷ್ಠರು, ಜ್ಞಾನಿಗಳು, ದೇವತೆಗಳು, ಎಲ್ಲ ಪರ ಶಬ್ದಕ್ಕರ್ಥ, ಅವರಿಗೆ ಈಶ ಒಡೆಯ. ವಿವಂದೇ ವಿಶೇಷವಾಗಿ ಒಂದೇ ಅಂದ್ರೆ ಮಹಾತ್ಮ ಜ್ಞಾನ ಪೂರ್ವಕವಾಗಿ ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಅಂತ ಶಾಸ್ತ್ರ. ಹೀಗೆ ಅವನ ಮಹಿಮೆಯನ್ನ ವಿಶೇಷವಾಗಿ ಅನುಸಂಧಾನ ಮಾಡಿಕೊಂಡು ಅವನನ್ನು ವಂದನೆ ಮಾಡ್ತೇನೆ. ಆದ್ದರಿಂದ ವಿಶೇಷವಾಗಿ ಒಂದೇ ವಿವಂದೇ. ಶರಣೇಶ, ಯಾರು ಶರಣಾಗತರೋ ಅವರನ್ನ ರಕ್ಷಣೆ ಮಾಡ್ತಾನೆ, ಆದ್ದರಿಂದ ಶರಣಾಗತರಿಗೆ ಈಶ ಶರಣೇಶ. ಕಲೇಶ, ಚತುರ್ಷಷ್ಟಿ ಕಲೆಗಳು ನಮ್ಮಲ್ಲಿ, 64 ಕಲೆಗಳಿವೆ. ಆ ಕಲೆಗಳನ್ನ ಪ್ರವರ್ತನೆ ಮಾಡತಕ್ಕಂಥವನು ಅವನಾದ್ರಿಂದ ಕಲೇಶ. ಬಲೇಶ, ಬಲೇಶ ಶಬ್ದಕ್ಕೆ ಎರಡರ್ಥ. ಉಪನಿಷತ್ನಲ್ಲಿ ಬಲ ಶಬ್ದಕ್ಕೆ ಬಲ ಪ್ಲಸ್ ಈಶ ಬಲೇಶ ಅಂತ ಪದಚ್ಛೇದ. ಬಲ ಶಬ್ದಕ್ಕೆ
ನಾಯಮಾತ್ಮ ಬಲಹೀನೇನ ಲಭ್ಯ ಅಂತ ವಿವೇಕಾನಂದರಿಗೆ ಬಹಳ ಇಷ್ಟವಾಗಿರ್ತಕ್ಕಂತಹ ವೇದದ ವಾಕ್ಯ ಇದು. ಅರ್ಥ ಏನು ಅಂತಂದ್ರೆ ಅಯಂ ಆತ್ಮ ಬಲಹೀನೇನ ನ ಲಭ್ಯ, ಯಾರು ದುರ್ಬಲರೋ ಅವರಿಂದ ಪರಮಾತ್ಮ ಗಮ್ಯ ಅಲ್ಲ, ದುರ್ಬಲರಿಗೆ ಸಿಗೋದಿಲ್ಲ. ಮನುಷ್ಯ ತನ್ನನ್ನು ತಾನು ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠ, ತನ್ನನ್ನು ತಾನು ಮಾನಸಿಕವಾಗಿ ಶಾರೀರಿಕವಾಗಿ ಬಲಿಷ್ಠನಾಗಿರಿಸಿಕೊಳ್ಬೇಕು ಅಂತವ್ರಿಗೆ ಮಾತ್ರ ಪರಮಾತ್ಮ ಗಮ್ಯ. ಭಗವಂತನನ್ನ ಪಡೆಯಲಿಕ್ಕೆ ಸಾಧನೆ ಮಾಡಬೇಕಾದ್ರೆ ಮನುಷ್ಯ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಲಿಷ್ಠನಾಗಿರ್ಬೇಕು. ಆದ್ರಿಂದ ಬಲೇಶ ಅವನು ಅಲ್ಲಿ ಉಪನಿಷತ್ನಲ್ಲಿ ಬಲ ಶಬ್ದಕ್ಕೆ ಇನ್ನೊಂದು ವಿಶೇಷ ಅರ್ಥವನ್ನು ಹೇಳಿದ್ದಾರೆ. ಬಲ ಅಂತಂದ್ರೆ ಮನನ ಸಾಮರ್ಥ್ಯ. ಈಗ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಆತ್ಮಾವಾರೆ ದ್ರಷ್ಟವ್ಯ ಅಂತ ಉಪನಿಷತ್ತಿನ ಸಂದೇಶ. ಏನರ್ಥ? ಆತ್ಮಾವಾರೆ ದ್ರಷ್ಟವ್ಯ, ಆತ್ಮ ಅಂದ್ರೆ ಪರಮಾತ್ಮ ದ್ರಷ್ಟವ್ಯ. ಪರಮಾತ್ಮನ ನಾವು ಕಾಣಬೇಕು, ಅವನ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಳ್ಬೇಕು. ಹೆಂಗ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಾರ್ಗವನ್ನು ಹೇಳಿದ್ದಾರೆ. ಶ್ರೋತವ್ಯ, ಯಾರು ಭಗವತ್ ತತ್ವವನ್ನು ತಿಳಿದಿದ್ದಾರೋ ಅಂಥವರಿಂದ ಮೊದಲು ಕೇಳಬೇಕು, ಶ್ರೋತವ್ಯ. ಆಮೇಲೆ ಕೇಳಿದ್ದನ್ನ ಮಂತವ್ಯ, ಮನನ ಮಾಡಬೇಕು. ಮನನ ಎರಡು ರೀತಿ, ಸಹಾಧ್ಯಾಯಗಳು ಇದೇ ವಿಷಯವನ್ನ ಓದ್ದವರು ಲೈಕ್ ಮೈಂಡೆಡ್ ಪೀಪಲ್ ಅಂತಾರಲ್ಲ, ಅಂಥವ್ರ ಜೊತೆಗೆ ಆ ವಿಷಯವನ್ನ ಚರ್ಚಿಸಿ ಮನನ ಮಾಡೋದು ಒಂದು. ಇನ್ನೊಂದು ತಮ್ಮ ಜೀವನಾನುಭವದ ಜೊತೆಗೆ, ತಮ್ಮ ತಿಳುವಳಿಕೆಯ ಜೊತೆಗೆ ಅದನ್ನು ತುಲನೆ ಮಾಡಿ ಅದರಲ್ಲಿ ಬರತಕ್ಕಂತಹ ಪ್ರಶ್ನೆಗಳನ್ನ ಗುರುಗಳಲ್ಲಿ ಕೇಳಿ ಅದಕ್ಕೆ ಪರಿಹಾರವನ್ನು ಒದಗಿಸಿಕೊಂಡು ಹೀಗೆ ಮಂಥನ ಮಾಡೋದಕ್ಕೆ ಮನನ ಅಂತ ಹೇಳ್ತಾರೆ. ಈ ಮನನ ಆದ ಮೇಲೆ ಮನನಿಂದ ಹುಟ್ಟತಕ್ಕಂತಹ ಒಂದೇನು ನಿಷ್ಕೃಷ್ಟವಾದ ಭಗವಂತನ ಸ್ವರೂಪ ಜ್ಞಾನ ಇದೆ, ಅದನ್ನ ಉಪಯೋಗ ಮಾಡಿಕೊಂಡು ಭಗವಂತನ ವಿಷಯಕವಾದ ಧ್ಯಾನ ಮಾಡೋದೇನಿದೆ ಅದೇ ನಿಧಿಧ್ಯಾಸನ. ನಿಧಿಧ್ಯಾಸನ ಹಿಂಗ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಈ ಮೂರು ಕ್ರಮದಿಂದ, ಶ್ರವಣ ಮನನ ನಿಧಿಧ್ಯಾಸನದಿಂದ ಆತ್ಮಾವಾರೆ ದ್ರಷ್ಟವ್ಯ, ಭಗವಂತನ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಉಪನಿಷತ್ತಿನ ಆಸೆ. ಅದರಲ್ಲಿ ಮನನ ಇದ್ಯಾಕೆ ಈಗೆಲ್ಲ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬಲ ಶಬ್ದಕ್ಕೆ ಮನನ ಸಾಮರ್ಥ್ಯ ಅಂತ ಅರ್ಥವನ್ನು ಬರೆದಿದ್ದಾರೆ ಉಪನಿಷತ್ಕಾರರು. ಅಂದ್ರೆ ಈ ಮೂರು ಹಂತಗಳಲ್ಲಿ ಮನನ ಅನ್ನೋದು ಒಂದು ಮಧ್ಯದ ಹಂತ ಇದೆ, ಅದು ಬಹಳ ಮುಖ್ಯ. ಶ್ರವಣ ಸುಲಭ, ಯಾರಾದ್ರೂ ಒಳ್ಳೆ ಶಾಸ್ತ್ರಜ್ಞರು ಪುರಾಣ ಹೇಳ್ತಿದ್ರೆ, ಪುನ್ಸತಿ ಹೇಳ್ತಿದ್ರೆ, ಶಾಸ್ತ್ರ ಪಾಠ ಹೇಳ್ತಿದ್ರೆ ಅಲ್ಲಿ ಹೋಗಿ ಕೂತ್ಬಿಟ್ರೆ ಆಗೋದು, ಕೇಳ್ತೀವಿ ನಾವು. ಆದ್ರೆ ಕೇಳಿದ್ದು ಮನಸ್ಸಿಗೆ ಹಿಡಿದು ಅದ್ರ ಮೇಲೆ ಪುನಃ ಪ್ರಶ್ನೆ ಮಾಡಿ ಅದನ್ನ ಸರಿಯಾಗಿ ತಿಳಿಯೋ ತನಕನೂ ಅದನ್ನು ಬಿಡದೇನೆ ಅದನ್ನ ಒಲಿಸಿಕೊಳ್ಳೋದೇನಿದೆಯಲ್ಲ ಅದು ಮನನ. ಮತ್ತು ಮನಸ್ಸು ಮಾಡೋದು, ಮಥನ ಮಾಡೋದು, ಇದು ಸರಿಯಾ, ನನ್ನ ತಿಳುವಳಿಕೆ ಹಿಂದೆ ಹೀಗೆ ಕೇಳಿದ್ದೆ, ಹೀಗೆ ಹೀಗೆ ಹೇಳ್ತಾ ಇದ್ದಾರೆ, ಇದ್ರ ಮೇಲೆ ಹೀಗೆ ಪ್ರಶ್ನೆ ಬರುತ್ತೆ, ಅದಕ್ಕೇನು ಉತ್ತರ ಇರಬಹುದು ಅಂತ ಆ ವಿಷಯವನ್ನು ಬಲ್ಲವರೊಡನೆ ಮತ್ತೆ ಪುನಃ ಹೋಗಿ ಪ್ರಶ್ನಿಸೋದು, ಮನಸ್ಸಿಗೆ ಮನದಟ್ಟಾಗೋ ತನಕ ಬಿಡದೇನೆ ಅದನ್ನ ನಿರ್ಮಿಸಿಕೊಳ್ಳೋದೇನಿದೆ ಅದಕ್ಕೆ ಮನನ ಮನನ ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾದ ಹಂತ. ಶ್ರವಣ ಸುಲಭ, ಆದ್ರೆ ಮನನ ಕಷ್ಟ. ಮತ್ತೆ ಮನನ ಮುಂದಿನದಕ್ಕೆಲ್ಲ ಮೂಲ. ಒಮ್ಮೆ ಮನನ ಆಯಿತು ಅಂತಾದ್ರೆ ಭಗವಂತನ ಸ್ವರೂಪದ ಜ್ಞಾನದ ತಿಳುವಳಿಕೆ ಮನಸ್ಸಿನಲ್ಲಿ ನಿಖರವಾಗಿ ಮೂಡುತ್ತೆ, ಅದರಿಂದ ತಾನೇ ತಾನಾಗಿ ಭಕ್ತಿ ಹೋಗುತ್ತೆ ಭಗವಂತನಲ್ಲಿ, ಮುಂದಿನ ಸಾಧನೆ ಎಲ್ಲ ಸುಗಮ. ಅದರಿಂದ ಎಲ್ಲ ಆಧ್ಯಾತ್ಮಿಕ ಸಾಧನೆಗೆ ಮೂಲ ಮನನ. ಮಹಾಪ್ರಯತ್ನವನ್ನ ಬೇಡುವಂತಹದ್ದು ಮನನ. ಸಾಧಾರಣವಾಗಿ ಶ್ರವಣ ಅಂದ್ರೆ ಸುಮ್ಮನೆ ಕೂತ್ಕೊಂಡು ಕೇಳ್ತೀವಿ, ಯಾರೋ ಹೇಳೋರು ಪ್ರಯತ್ನ ಮಾಡ್ತಾರೆ, ಕೇಳುವವರಿಗೆ ಅರ್ಥ ಪ್ರಯತ್ನ ಬೇಕಾಗಿಲ್ಲ. ಆದ್ರೆ ಮನನ ಮಾಡುವವರಿಗೆ ಬಹಳ ಪ್ರಯತ್ನ ಬೇಕು. ಆದ್ದರಿಂದ ಈ ಬಲ ಶಬ್ದಕ್ಕೆ ಮನನ ಸಾಮರ್ಥ್ಯ, ಮನನ ಸಾಮರ್ಥ್ಯ ಅಂತ ಅರ್ಥವನ್ನು ಹೇಳಿದ್ದಾರೆ. ಗೀತೆಯಲ್ಲೂ ಕೂಡ ಭಗವಂತ ಬಲಂ ಬಲವತಾಂಚಾಸ್ಮಿ ಅಂತ ಹೇಳ್ತಾರೆ, ಭಗವಂತನಿಗೆ ಬಲ ಅಂತ ಹೆಸರು. ಹೀಗೆ ಬಲೇಶ ಅಂತಂದ್ರೆ ಬಲಕ್ಕೆ ನಿಯಾಮಕ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಬಲ ಅನ್ನೋ ಹೆಸರಿನ ಒಬ್ಬ ದೈತ್ಯ ಅವನನ್ನ ಸಂಹಾರ ಮಾಡಿದವನು ಅಂತ ಅರ್ಥ. ಈಶ ಅಂದ್ರೆ ಸಂಹಾರಕ ಅಂತ ಅರ್ಥ. ಹಾಗೆ ವಿಘ್ನೇಶ ಅಂದ್ರೆ ವಿಘ್ನಗಳನ್ನ ಸಂಹಾರ ಮಾಡಿದವನು, ಹಾಗೆ ಬಲೇಶ ಅಂತಂದ್ರೆ ಬಲನಾಮಕ ದೈತ್ಯನನ್ನ ಸಂಹಾರ ಮಾಡಿದವನು ಅಂತ ಇನ್ನೊಂದು ಅರ್ಥ. ಹೀಗೆ ಬಲೇಶ, ಸುಖೇಶ, ಸುಖಕ್ರೀಶ ಅಂದ್ರೆ ಆನಂದಕ್ಕೆ ನಿಯಾಮಕ ಸುಖೇಶ, ಆಮೇಲೆ ಪದ್ಮನಾಭ. ಪದ್ಮನಾಭ ಶಬ್ದಕ್ಕೆ ಒಂದು ಜಗತ್ ಪ್ರಸಿದ್ಧ ಅರ್ಥ, ಯಾರ ನಾಭಿಯಲ್ಲಿ ಪದ್ಮ ಇದೆಯೋ, ಪದ್ಮನಾಭವು ಎಷ್ಟು ಪದ್ಮನಾಭ. ಪದ್ಮ ಅಂದ್ರೆ ಕಮಲ, ನಾಭಿ ಅಂದ್ರೆ ಹೊಕ್ಕಳು, ಹೊಕ್ಕಳಿನಲ್ಲಿ ಕಮಲವುಳ್ಳವನು ಪದ್ಮನಾಭ ಅನ್ನೋದು ಎಲ್ಲರಿಗೂ ತಿಳಿದ ಅರ್ಥ. ಇನ್ನೊಂದು ವಿಶೇಷ ಅರ್ಥ ಏನು ಅಂತಂದ್ರೆ, ಪದ್ಮನ ಪ್ಲಸ್ ಆಭ ಪದ್ಮನಾಭ. ಅರ್ಥ ಏನು? ಪದ್ಮವನ್ನ ಪದ್ಮಂ ನಯಸಿ ಇತಿ ಪದ್ಮನ, ನಯತಿ ಅಂತಂದ್ರೆ ವಿಕಾಸಯತಿ ಅಂತ ಅರ್ಥ. ಕಮಲವನ್ನ ವಿಕಾಸ ಮಾಡ್ತಾನೆ, ಅರಳಿಸ್ತಾನೆ, ಆದ್ದರಿಂದ
ನಯತಿ ವಿಕಾಸಯತಿ ಅನ್ನೋ ಅರ್ಥ. ಆ ಪದ್ಮನ ಅಂದ್ರೆ ಸೂರ್ಯ ಏನಿದ್ದಾನಲ್ಲ ಅವನಿಗೆ ಆಭ, ಆಭ ಅಂದ್ರೆ ಕಾಂತಿ. ಸೂರ್ಯನಿಗೆ ಸ್ವತಃ ಪ್ರಕಾಶ ಇಲ್ಲ, ಭಗವಂತನ ಸನ್ನಿಧಾನದಿಂದಾಗಿ ಸೂರ್ಯನಲ್ಲಿ ಕಾಂತಿ. ಆದ್ದರಿಂದ ಪದ್ಮನ ಅಂದ್ರೆ ಸೂರ್ಯನಿಗೆ ಆಭ ಅಂದ್ರೆ ಕಾಂತಿಯಾಗಿರ್ತಕ್ಕಂಥವನು ಭಗವಂತ ಪದ್ಮನಾಭ. ಶುಭೋದ್ಭವ ಅನ್ನೋದಕ್ಕೂ ಅನೇಕ ರೀತಿಯ ಅರ್ಥವನ್ನು ಹೇಳಬಹುದು. ಶುಭ ಅಂತಂದ್ರೆ ಸಜ್ಜನರು ಅಂತರ್ಥ. ಉದ್ಭವ ಅನ್ನುವಲ್ಲಿ ಉದ್ಭವ ಅಂತ ಪದಚ್ಛೇದ, ಉದ್ಭವ ಉದ್ಭವ, ಶುಭ ಪ್ಲಸ್ ಉದ್ಭವ ಶುಭೋದ್ಭವ. ಅರ್ಥ ಏನು? ಉದ್ ಅಂತಂದ್ರೆ ಕಳೆದು ಹೋದ, ಭವ ಅಂದ್ರೆ ಸಂಸಾರ. ಕಳೆದು ಹೋದ ಸಂಸಾರ ಉಳ್ಳವರು ಯಾರು? ಇವರು ಯಾರು? ಮುಕ್ತಾತ್ಮರು. ಯಾರು? ಏನು ಮುಕ್ತಿಗೆ ರೆಡಿಯಾಗಿ ನಿಂತ್ಕೊಂಡಿರ್ತಾರೆ ಸಂಸಾರವನ್ನು ಮುಗಿಸಿ ಬ್ರಹ್ಮದೇವ ವೃತ್ತಿಗೆ ಮುಕ್ತಿಗೆ ಹೋಗಬೇಕು ಅಂತ ಹೇಳಿ ಅವರು ಉದ್ಭವರವರು ಅಂದ್ರೆ ಸಂಸಾರವನ್ನು ಸಂಸಾರ ಕಳೆದು ಹೋದಂಥವ್ರು. ಆದ್ದರಿಂದ ಅವರು ಶುಭರು. ಶುಭರು ಅಂತಂದ್ರೆ ಸಂಸಾರವನ್ನು ಕಳೆದಿರತಕ್ಕಂಥ ಸಜ್ಜನರು, ಮುಕ್ತಾತ್ಮರು. ಅವ್ರಿಗೆ ಇನ್ನೊಂದೇನು ಹೆಸರಿದೆ, ಜೀವನ್ಮುಕ್ತರು. ಆಯ್ತಾ? ಅಂತ ಆ ಶುಭರು ಅಂತ ಏನಿದ್ದಾರಲ್ಲ, ಮನುಷ್ಯೋತ್ತಮರು ಅಂತಾನೆ ಹೇಳಬಹುದು. ಆಯ್ತಾ? ಜೀವನ್ಮುಕ್ತರು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಅವರು ಇನ್ನೂ ಪೂರ್ಣ ಮುಕ್ತಿಗೆ ಹೋಗಿಲ್ಲ, ಆದ್ರೆ ಸಂಸಾರ ನೀಗಿ ಹೋಗಿದೆ. ಆದ್ರಿಂದ ಮುಕ್ತಿ ನಿಶ್ಚಿತವಾಗಿರ್ತಕ್ಕಂತಹ ಜೀವಿಗಳು ಅವರು ಜೀವನ್ಮುಕ್ತರು. ಅವರಿಗೆ ಈ ಜೀವನ್ಮುಕ್ತಾವಸ್ಥೆ ದೊರೆಯಲಿಕ್ಕೆ ಕಾರಣ ಭಗವಂತ. ಆದ್ದರಿಂದ ಉದ್ಭವ, ಉತು ಅಂದ್ರೆ ಕಳೆದು ಹೋದ, ಭವ ಅಂದ್ರೆ ಸಂಸಾರ ಉಳ್ಳಂತ, ಅಂದ್ರೆ ಅವರ ಸಂಸಾರವನ್ನು ಕಳೆದು ಹೋಗುವಂತೆ ಮಾಡಿರ್ತಕ್ಕಂಥ ಭಗವಂತ. ಶುಭರಿಗೆ, ಮುಕ್ತಾತ್ಮರಿಗೆ, ಜೀವನ್ಮುಕ್ತರಿಗೆ ಉದ್ಭವ, ಸಂಸಾರ ಕಳೆದು ಹೋಗುವ, ಯಾರಿಂದ ಸಂಸಾರ ಕಳೆದು ಹೋಯಿತು ಅವನು ಶುಭೋದ್ಭವ. ಇಂತ ಹಿಂಗ ಒಂದರ್ಥ. ಇನ್ನೊಂದರ್ಥ, ಶುಭವಾದ ಉದ್ಭವ ಅಂದ್ರೆ ಅವತಾರಗಳು ಉಳ್ಳವನು ರಾಮಕೃಷ್ಣ. ಅದು ಎಲ್ಲ ಅವತಾರಗಳು ಮಂಗಳಕರವಾದ ಅವತಾರಗಳು. ಶುಭ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಶುಭಕರವಾದ ಉದ್ಭವ ಅಂದ್ರೆ ಅವತಾರಗಳು ಉಳ್ಳವನು ಅಂತ ಒಂದರ್ಥ. ಹೀಗೆ ಶುಭೋದ್ಭವ ಒಂದೇ ಸಂಭೃತ ಲೋಕ ಭರಾಭರ ಭೂರೆ ಒಂದೇ ಅಂತ ನಮಸ್ಕರಿಸ್ತೇನೆ ಅಂತ ಅರ್ಥ. ಸಂಭೃತ ಲೋಕ ಭರಾಭರ ಭೂರೆ. ಸಂಭೃತ ಅಂತಂದ್ರೆ ಒಳ್ಳೆ ಜ್ಞಾನ ಭಕ್ತಿ ವೈರಾಗ್ಯದಿಂದ ಪುಷ್ಟರಾಗಿರ್ತಕ್ಕಂಥ ಲೋಕ ಅಂದ್ರೆ ಈ ಜೀವಿಗಳ ಭರ ಅಂದ್ರೆ ಭಾರವನ್ನ ಆ ಭರ, ಆ ಅಂದ್ರೆ ಚೆನ್ನಾಗಿ ಭರ ಭರಿಸ್ತಕ್ಕಂಥ ಭರ ಪ್ಲಸ್ ಆ ಪ್ಲಸ್ ಭರ ಭರಾಭರ. ಆಯ್ತಾ? ಇದು ಒಂದರ್ಥ. ಅಂದ್ರೇನು, ಈ ಜ್ಞಾನಭಕ್ತಿ ವೈರಾಗ್ಯದಿಂದ ಪುಷ್ಟರಾಗಿರ್ತಕ್ಕಂಥ ಸಜ್ಜನರ ಭಾರವನ್ನ ಭರಿಸ್ತಕ್ಕಂಥವನು ಧರಿಸ್ತಕ್ಕಂಥವನು ಸಂಭೃತ ಲೋಕ ಭರಾಭರ. ಇನ್ನೊಂದರ್ಥ, ಸಂಭೃತವಾದ ಅಂದ್ರೆ ಕೂಡಿಕೊಂಡಿರ್ತಕ್ಕಂಥ ಲೋಕ ಅಂದ್ರೆ 14 ಲೋಕಗಳು. ಮೇಲೆ ಮೇಲಿನ 7 ಲೋಕಗಳು, ಕೆಳಗಿನ ಪಾತಾಳಾದಿ ಲೋಕಗಳು, ಸತ್ಯಲೋಕ, ಜನಲೋಕ, ತಪೋಲೋಕ, ಮಹರ್ಲೋಕ ಇತ್ಯಾದಿ ಮೇಲಿನ 7 ಲೋಕಗಳು. ಹಿಂಗ ಅತಳ ವಿತಳ ತಳಾತಳ ರಸಾತಳ ಪಾತಾಳ ಅಂತ ಕೆಳಗಿನ 7 ಲೋಕಗಳು, ಹಿಂಗ ಒಟ್ಟು 14 ಲೋಕಗಳು. ಸಂಭೃತ ಲೋಕ ಅಂದ್ರೆ ಸಂಭೃತ ಕೂಡಿಕೊಂಡಿರ್ತಕ್ಕಂಥ ಲೋಕ. ಈ 14 ಲೋಕಗಳ ಭರ ಅಂದ್ರೆ ಭಾರವನ್ನ ಆ ಭರ ಚೆನ್ನಾಗಿ ಭರಿಸ್ತಕ್ಕಂಥ ಅಂತ ಒಂದರ್ಥ. ಅಥವಾ ಸಂಭೃತ ಲೋಕ ಭರ, ಲೋಕ ಭರ ಅಂದ್ರೆ ಲೋಕ ಪಾಲಕರು, ಆಯಾ ಲೋಕಕ್ಕೆ ಒಬ್ಬ ಪಾಲಕ ಇದ್ದಾನೆ. ಆ ಲೋಕ ಪಾಲಕರನ್ನ ಆ ಭರ ಅವರವರಿಗೆ ಆಯಾ ಸಾಮರ್ಥ್ಯವನ್ನು ಕೊಟ್ಟು ಅವರ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥವನು, ಅವರಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥವನು ಭಗವಂತ. ಆದ್ರಿಂದ ಸಂಭೃತ ಲೋಕ ಭರರು ಅಂತಂದ್ರೆ ಲೋಕ ಪಾಲಕರು, ಅವರನ್ನ ಆ ಭರ ಅವರನ್ನು ಭರಿಸ್ತಕ್ಕಂಥವನು, ಅವರಿಗೆ ಸಾಮರ್ಥ್ಯವನ್ನು ಕೊಟ್ಟು ಅವರಿಂದ ಕೆಲಸ ಮಾಡಿರ್ತಕ್ಕಂಥವನು ಅಂತ ಒಂದರ್ಥ. ಹೀಗೆ ಸಂಭೃತ ಲೋಕ ಭರಾಭರ ಭೂರೆ. ಭೂರೆ ಅಂತಂದ್ರೆ ಪೂರ್ಣ ಅಂತರ್ಥ, ಪೂರ್ಣನಾಗಿರ್ತಕ್ಕಂಥ ಇಂಥ ಭಗವಂತನನ್ನ ವಿವಂದೆ. ವಿಶೇಷವಾಗಿ ಅವನ ಮಹಿಮಾ ಅನುಸಂಧಾನ ಪೂರ್ವಕವಾಗಿ ಒಂದೇ ನಮಸ್ಕಾರ ಮಾಡ್ತೇನೆ. ಒಟ್ಟು ಅರ್ಥ ಹೇಳ್ತೇನೆ ನೋಡಿ. ಆಯಾ ಶಬ್ದದ ಮೇಲೆ ಗಮನ ಇರಲಿ. ಇಂದ್ರಿಯಗಳಿಗೆ ನಿಯಾಮಕನಾಗಿರ್ತಕ್ಕಂಥ, ಸುಂದರ ಕೇಶರಾಶಿಗಳುಳ್ಳಂಥ, ಪ್ರಳಯ ಕಾಲದ ನೀರಿನಲ್ಲಿ ಪೌಡಿಸ್ತಕ್ಕಂಥ, ಉತ್ತಮರಾದ ಭಕ್ತರಿಗೆ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥ, ಶರಣಾಗತರನ್ನು ರಕ್ಷಿಸ್ತಕ್ಕಂಥ, 64 ಕಲೆಗಳಿಗೆ ನಿಯಾಮಕನಾಗಿರ್ತಕ್ಕಂಥ, ಮರಣ ಸಾಮರ್ಥ್ಯಕ್ಕೆ ಒಡೆಯನಾಗಿರ್ತಕ್ಕಂಥ, ಆನಂದ ನಿಯಾಮಕನಾಗಿರ್ತಕ್ಕಂಥ,
ಇರತಕ್ಕಂತಹ ಶುಭಕರವಾದ ಅವತಾರಗಳುಳ್ಳಂತಹ ಮುಕ್ತಾತ್ಮರ ಸಂಸಾರವನ್ನ ಕಳೆದು ಅವರಿಗೆ ಮುಕ್ತಿಗೆ ಕಾರಣನಾಗಿರ್ತಕ್ಕಂಥ 14 ಲೋಕಗಳನ್ನ ಪಾಲಿಸ್ತಕ್ಕಂಥ ಲೋಕಪಾಲಕರಿಗೆ ಸಾಮರ್ಥ್ಯವನ್ನು ಕೊಟ್ಟು ಅವರಿಂದ ಆಯಾ ಕಾರ್ಯವನ್ನು ಮಾಡತಕ್ಕಂಥ ಜ್ಞಾನಭಕ್ತಿ ವೈರಾಗ್ಯದಿಂದ ಪುಟ್ಟರಾಗಿರ್ತಕ್ಕಂಥ ಸಾತ್ವಿಕರಿಂದ ತುಂಬಿದ ಲೋಕದ ಭಾರವನ್ನು ಭರಿಸ್ತಕ್ಕಂಥ ಪೂರ್ಣನಾಗಿರ್ತಕ್ಕಂಥ ಭಗವಂತನನ್ನ ಅವನ ಮಹಿಮಾ ಜ್ಞಾನ ಪೂರ್ವಕ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ. ಭಕ್ತಿಪೋಸ್ತರವಾಗಿ ಮಹಿಮಾ ಜ್ಞಾನ ಮಹಿಮಾ ಅನುಸಂಧಾನ ಪೂರ್ವಕವಾಗಿ ನಮಸ್ಕಾರ ಮಾಡ್ತಾ ಇದ್ದೇನೆ. ಏನಾದರೂ ಪ್ರಶ್ನೆ ಹಾಗೆ ಹೇಳ್ತೇನೆ ನೋಡಿ. ಅಲ್ಲಿ ಭರ ಪ್ಲಸ್ ಆ ಪ್ಲಸ್ ಭರ ಅಂತ ಪದಚ್ಛೇದ ಭರಾಭರ ಅಂತಿದೆ. ಭರ ಪ್ಲಸ್ ಆ ಭರ ಮುಂದೆ ಭರ ಭರ ಆಭರ ಈಗ ಮೂರು ಶಬ್ದಗಳಿದೆ. ಅರ್ಥ ಏನು ನೋಡೋಣ. ಭರ ಅಂತಂದ್ರೆ ವೇಟ್ ಅಂತ ಅರ್ಥ. ಆ ಅಂತಂದ್ರೆ ಚೆನ್ನಾಗಿ ಅಂತ ಅರ್ಥ. ಭರ ಅಂತಂದ್ರೆ ಭರಿಸ್ತಕ್ಕಂಥವನು ಧಾರಣೆ ಮಾಡ್ತಕ್ಕಂಥವನು. ಒನ್ ಹೂ ಬೇರ್ಸ್ ದ ವೇಟ್ ಅವನು ಭರ. ಓಕೆ. ಸೊ ಲೋಕದ ಭರ ಭರ ಇರುವಲ್ಲಿ ಭರ ಅಂದ್ರೆ ವೇಟ್ ಅಂತ ಅರ್ಥ ಹೇಳಿದೆ. ಯಾವ್ದು ವೇಟ್ ಅದು ಲೋಕ ಭರ. ಈ 14 ಲೋಕಗಳ ಭರ ಅಂದ್ರೆ ವೇಟ್ ಅಂದ್ರೆ ಅದರ ತೂಕವನ್ನ ಆ ಅಂದ್ರೆ ಚೆನ್ನಾಗಿ ಭರ ಭರಿಸ್ತಕ್ಕಂಥವನು ಧರಿಸ್ತಕ್ಕಂಥವನು ಒನ್ ಹೂ ಬೇರ್ಸ್. ಸರಿಯಾ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ? ಋಷಿಕೇಶ್ ಅಂತಂದ್ರೆ ಋಷಿಕೇಶ್ ಇದೆಯಲ್ಲ, ಋಷಿಕೇಶ್ ನಾವು ಋಷಿಕೇಶ್ ಅಂತೀವಿ, ಋಷಿಕೇಶ್ ಅಂತೀವಿ. ಋ ಅಲ್ಲ ಅದು, ಅದು ಹಕ್ಕೆ ಋ ಒಪ್ಕೊಟ್ಟಿದೀವಿ. ಋಷಿಕೇಶ್ ಅಂತ ಹೇಳಿದ್ರೆ ತಪ್ಪು. ಋಷಿಕೇಶ್ ಅನ್ನೋದು ಸರಿ. ಹಕ್ಕೆ ಋ ಅದು ಸರಿಗೆ ಹೋಗ್ಬೇಕಾದ್ರೆ ಋಷಿಕೇಶ್ ಸಿಗುತ್ತೆ ಅಲ್ಲ. ನಾವು ಋಷಿಕೇಶ್ ಋಷಿಕೇಶ್ ಅಲ್ಲ, ಅದು ಋಷಿಕೇಶನೇ. ಋಷಿಕೇಶ ಸುಕೇಶ ಪರೇಶ ವಿವಂದೇ ಶರಣೇಶ ಕಲೇಶ ಪರೇಶ ಸುಖೇಶ ಪದ್ಮನಾಭ ಶುಭೋದ್ಭವ ವಂದೇ ಸಂಭೃತ ಲೋಕ ಭರಾಭರ ಭೂರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಾಮೋದರ ದೂರತರಾಂತರ ವಂದೇ ದಾರಿತ ಪಾರಗ ಪಾರ ಪರಸ್ಮಾತ್ ದಾಮೋದರ ದೂರತರಾಂತರ ಒಂದೇ ದಾರಿತ ಪಾರಗ ಪಾರ ಪರಸ್ಮಾತ್. ದಾಮೋದರ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನು ಹೇಳಬಹುದು. ದಾಮ ಅಂತಂದ್ರೆ ದಾಮಾನಿ ಲೋಕಾನಿ, ಬೇರೆ ಬೇರೆ ಲೋಕಗಳು. ಅದೇ ದಾಮ ಉದರೆ ಯಸ್ಯ ಸಹ, ಯಾರ ಉದರದಲ್ಲಿ 14 ಲೋಕಗಳಿದೆಯೋ ಅವನು ದಾಮೋದರ. ದಾಮ ಪ್ಲಸ್ ಉದರ ದಾಮೋದರ. ಅರ್ಥ ಏನು? ದಾಮಾನಿ ಯಸ್ಯ ಉದರೆ ಸಹ ದಾಮೋದರ, ಅಂದ್ರೆ 14 ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿದವನು ಅಂತ ಅರ್ಥ. ಇದರಲ್ಲಿ ತತ್ಪರ ನಿರ್ಣಯದಲ್ಲಿ ಆಸೀದುದಾರ ಗುಡವಾರಿಧಿರ ಪ್ರಮೇಯೋ ನಾರಾಯಣ ಪರತಮ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರ್ಗತ ಸ್ವರತೋಪಿ ಚಾಗ್ರೇ ಅಂತ. ಪ್ರಳಯ ಕಾಲದಲ್ಲಿ 14 ಲೋಕಗಳನ್ನು ತನ್ನ ಉದರದಲ್ಲಿ ಧರಿಸಿರ್ತಾನೆ ಅಂತ ಆಚಾರ್ಯರಲ್ಲಿ ಅದನ್ನ ಉಲ್ಲೇಖಿಸಿದ್ದಾರೆ. ಅದು ದಾಮೋದರ ಅಂದ್ರೆ ತನ್ನ ಉದರದಲ್ಲಿ 14 ಲೋಕಗಳನ್ನು ಧರಿಸಿದವನು ಅಂತ ಒಂದರ್ಥ. ಇನ್ನೊಂದು ದಾಮ ಪ್ಲಸ್ ಉದ ಪ್ಲಸ್ ರ ದಮ್ಯಂತೆ ಅಸ್ಮಿನ್ ಇತಿ ದಾಮ. ದಾಮ ಅಂತ ದಮ್ಯಂತೆ ಅಂದ್ರೆ ಮರ್ದ ನಾಶಕ್ಕೊಳಗಾಗ್ತದೆ, ಎಲ್ಲ ಜಗತ್ತು ಪ್ರಳಯ ಕಾಲದಲ್ಲಿ ನಾಶಕ್ಕೊಳಗಾಗ್ತದೆ. ಆದ್ದರಿಂದ ದಾಮ ಅಂತಂದ್ರೆ ನಾಶವನ್ನು ಮಾಡತಕ್ಕಂಥ. ಉದ ಅಂದ್ರೆ ನೀರು, ಅಂದ್ರೆ ದಾಮೋದ ಅಂದ್ರೆ ಪ್ರಳಯ ಕಾಲದ ನೀರು. ಅಲ್ಲಿ ರ ಅಂದ್ರೆ ರಮತೆ, ಕರ ಅರವಿಂದೇನ ಪದಾರವಿಂದಂ ಅಂತ ವಟಪತ್ರ ಶಾಹಿ ಆಗಿರ್ತಕ್ಕಂಥ ಶ್ರೀಕೃಷ್ಣನ ವರ್ಣನೆ ಇದೆಯಲ್ಲ, ಪ್ರಳಯ ಕಾಲದ ನೀರಿನಲ್ಲಿ ರಮಣ ಮಾಡತಕ್ಕಂಥವನು, ವಿಹರಿಸ್ತಕ್ಕಂಥವನು. ಆದ್ದರಿಂದ ಅವನು ದಾಮೋದರ ಅಂತ ಒಂದರ್ಥ. ಇನ್ನೊಂದರ್ಥ, ಪ್ರಸಿದ್ಧವಾದ ಅರ್ಥ, ದಾಮ ಅಂದ್ರೆ ಹಗ್ಗ. ಅದನ್ನ ಉದರದ ಮೇಲೆ ಕಟ್ಟಿದ್ಲಲ್ಲ ಅವನು, ತುಂಬಾ ಪುಂಡಾಟಿಕೆ ಮಾಡ್ತಾನ ಅಂತ ಕಥೆ, ಭಾಗವತದ ಕಥೆ. ಆದ್ದರಿಂದ ದಾಮೋದರ. ಹೀಗೆ
ಅನೇಕ ಅರ್ಥಗಳನ್ನ ಅದಕ್ಕೆ ಹೇಳಬಹುದು. ದೂರತರಾಂತರ ಅದಕ್ಕೂ ಅನೇಕ ಅರ್ಥಗಳಿದೆ. ದೂರತರ ಅಂತರ, ದೂರ ಅಂತಂದ್ರೆ ಇಲ್ಲ ಅಂತ ಅರ್ಥ. ಈಗ ಭಗವಂತನನ್ನು ವರ್ಣನೆ ಮಾಡುವಾಗ ದೋಷ ದೂರ ಅಂತ ವರ್ಣನೆ ಮಾಡ್ತೀವಿ. ದೋಷ ದೂರ ಅಂದ್ರೆ ದೂರದಲ್ಲಿ ದೋಷಗಳಿದೆ ಭಗವಂತನಿಗೆ ಅಂತ ಅರ್ಥ ಅಲ್ಲ. ದೋಷ ದೂರ ಅಂದ್ರೆ ದೋಷ ವಿಧುರ, ದೋಷಗಳು ಇಲ್ಲದೆ ಇರುವವನು ಅಂತ ಅರ್ಥ. ಹಾಗೆ ಇಲ್ಲಿ ದೂರ ಅಂತಂದ್ರೆ ಶೂನ್ಯ, ಅದಿಲ್ಲದೆ ಇರುವವನು ಅಂತ ಅರ್ಥ. ದೂರತರ ಅಂತರ, ಈಗ ಹಿಂದೆನೆ ಹೇಳಿದ್ನಲ್ಲ ನಾನು, ತರ ತಮ ಅನ್ನೋ ಪ್ರತ್ಯಯಗಳು, ದೂರ ದೂರತರ ದೂರತಮ ಅಂದ್ರೆ ತುಂಬಾ ದೂರ ಅಂತ ಅರ್ಥ. ದೂರತರ ಅಂದ್ರೆ ದೂರ ಅಂತಾನೆ ಅರ್ಥ. ದೂರತರ ಅಂತರ, ಅಂತರ ಅಂದ್ರೆ ಭೇದ, ಸ್ವಗತ ಭೇದ ವಿವರ್ಜಿತ ಅಂತ ಅರ್ಥ. ಭಗವಂತನಲ್ಲಿ ಇರತಕ್ಕಂತಹ ಜ್ಞಾನಾದಿ ಗುಣಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ಅಂಗಾಂಗಗಳಿಗೂ ಅವನಿಗೂ ಭೇದ ಇಲ್ಲ, ಅವನ ರೂಪಕ್ಕೂ ಅವನಿಗೂ ಭೇದ ಇಲ್ಲ. ಹೀಗೆ ನೇಹ ನಾನಾಸ್ತಿ ಕಿಂಚನ ಅಂತ ಶ್ರುತಿ ಹೇಳಿದ ಹಾಗೆ ಸ್ವಗತ ಭೇದ ವಿವರ್ಜಿತ ಭಗವಂತ ಅನ್ನೋದನ್ನ ದೂರತರಾಂತರ ಅನ್ನೋ ಶಬ್ದ. ಅಂತರ ದೂರ ಅಂದರೆ ತನ್ನಲ್ಲಿ ಭೇದ ಇಲ್ಲದೆ ಇರುವವ, ಭೇದ ಸ್ವಗತ ಭೇದ ವಿವರ್ಜಿತ ಅನ್ನೋದು ಒಂದರ್ಥ. ಇನ್ನೊಂದು ದೂರತರಾಂತರ ಅನ್ನುವಲ್ಲಿ ಅಂತರ ಅಂದರೆ ಒಳಗಿರುವವನು, ಅಂತಹ ಸ್ಥಿತ ಅಂತ ಅರ್ಥ. ಅಂತರ ಅಂದ್ರೆ ದೂರತರ ಅಂದ್ರೆ ಹೊರಗೆ ಅಂತ ಅರ್ಥ. ಆದ್ದರಿಂದ ದೂರತರದಲ್ಲೂ ಇದ್ದಾನೆ, ಅಂತಹನೂ ಇದ್ದಾನೆ, ಒಳಗೂ ಹೊರಗೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತನ್ನೋ ಶ್ಲೋಕ ಅರ್ಥ ಇಲ್ಲಿ. ಅಂದ್ರೆ ವ್ಯಾಪ್ತ ಅನ್ನೋದು ಒಂದರ್ಥ ದೂರತರ ಅಂತರ ಅನ್ನೋದಕ್ಕೆ. ಇನ್ನೊಂದು ಅರ್ಥವನ್ನು ಹೇಳಬಹುದು. ದೂರತರಾಂತರ ಅನ್ನೋದಕ್ಕೆ ದುಷ್ಟರಿಗೆ ಅವನು ಬಹಳ ದೂರ. ದೂರತರ ಅಂದ್ರೆ ದೂರ ಅಂತಾನೆ ಅರ್ಥ. ಅಂತರ ಅಂದ್ರೆ ಅಂತರ, ಕನ್ನಡದ ಅಂತರವೇ. ದುಷ್ಟರಿಗೆ ಭಗವಂತ, ದುಷ್ಟರಿಗೆ ನಾಸ್ತಿಕರಿಗೆ ಭಗವಂತ ಬಹಳ ದೂರ. ಅಲ್ಲಿ ಮುಂದೆ 11ನೇ ಅಧ್ಯಾಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ದೂರಾದೂರತರಂ ಯತ್ತು ತದೇವಾಂತಿಕ ಮಂತಿಕಾತ್ ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದ್ಯಭಿವಂದಿತಂ ಅಂತ. ಅಲ್ಲಿ ದೂರಾದೂರತರಂ ಯತ್ತು ತದೇವಾಂತಿಕ ಮಂತಿಕಾತ್, ಯಾವನು ದೂರಕ್ಕಿಂತಲೂ ದೂರದಲ್ಲಿದ್ದಾನೆ, ಯಾವುದನ್ನು ನಾವು ಲೋಕದಲ್ಲಿ ದೂರ ಅಂತ ಭಾವಿಸ್ತೇವೆ ಅದಕ್ಕಿಂತಲೂ ದೂರದಲ್ಲಿದ್ದಾನೆ. ಅಂತಿಕಾತ್ ಅಂತಿಕಂ, ನಮ್ಮ ಅತ್ಯಂತ ಸಮೀಪದ ವಸ್ತುವಿಗಿಂತಲೂ ಸಮೀಪದಲ್ಲಿದ್ದಾನೆ ಅಂತ ದೇವರನ್ನು ವರ್ಣನೆ ಮಾಡ್ತಾರೆ. ಬಹಳ ಸುಂದರ ವರ್ಣನೆ ಅದು. ನೋಡ್ಲಿಕ್ಕೆ ಆಪಾತತಃ ಅಲ್ಲಿ ವಿರೋಧ ಇದೆ. ಯಾವುದು ತುಂಬಾ ದೂರ ಇದೆಯೋ ಅದು ತುಂಬಾ ಸಮೀಪ ಇರೋದು ಹೇಗೆ ವಿರೋಧ ಅಂತ ಅನಿಸ್ತದೆ. ಆದರೆ ಭಗವಂತ ಇರೋದೇ ಹಾಗೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಯಾರಿಗೆ ಅವನಲ್ಲಿ ಶ್ರದ್ಧೆ ವಿಶ್ವಾಸ ಭಕ್ತಿ ಇಲ್ಲವೋ ಅವನು ಅವರಿಗೆ ಬಹಳ ದೂರ ಅವನು. ಯಾರಿಗೆ ಅವನಲ್ಲಿ ವಿಶ್ವಾಸ ಇದೆಯೋ ಅವನು ಅವರ ಅಂತರಂಗದಲ್ಲೇ ಇದ್ದಾನೆ. ಆದ್ದರಿಂದ ಯಾರು ಸಾಪೇಕ್ಷ, ಅದು ಕೆಲವರಿಗೆ ತುಂಬಾ ದೂರ, ಕೆಲವರಿಗೆ ತುಂಬಾ ಸಮೀಪದವನು ಅಂತ ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ದೂರತರ ಅಂತರ, ದುಷ್ಟರಿಗೆ ಬಹಳ ದೂರವಾದ ಅಂತರ ಉಳ್ಳವನು ಅನ್ನೋದು ಇನ್ನೊಂದರ್ಥ. ದೂರತರ ಅಂತರ ಒಂದೇ. ದಾರಿತ ಪಾರಗ ಪಾರ ಪರಸ್ಮಾತ್, ಪರಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ. ಇಲ್ಲಿ ಪರಸ್ಮಾತ್ ಅಂತಂದ್ರೆ ಶ್ರೇಷ್ಠವಾಗಿರ್ತಕ್ಕಂತಹ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ದಾರಿತ ಪಾರಗ ಪಾರ. ದಾರಿತ ಅಂದ್ರೆ ದಾಟಲ್ಪಟ್ಟ, ಪಾರ ಅಂದ್ರೆ ಈ ಭವ, ಹ್ಯಾವಿಂಗ್ ಕ್ರಾಸ್ಡ್, ದಾಟುವುದು ಅಂದ್ರೆ ಕ್ರಾಸಿಂಗ್. ಓಕೆ, ಸೊ ದಾರಿತ ಅಂದ್ರೆ ದಾಟಲ್ಪಟ್ಟ. ಪಾರಗ, ಪಾರ ಅಂತಂದ್ರೆ ಭವಸಿಂಧು, ಈ ಸಂಸಾರ ಅನ್ನೋದೇ ಒಂದು ಸಮುದ್ರ. ಅದರ ಗ ಅದನ್ನ ಗಚ್ಚಂತಿ ಅಂತ ಅರ್ಥ. ಆ ಭವಸಿಂಧುವನ್ನ ದಾಟಿದವರು ಆಗಲೇನೆ, ಭವಸಿಂಧುವಿನಲ್ಲಿ ಹರಿದ ಸಾಗಿ ಬಂದವರು ಅವರು ದಾರಿತ ಪಾರಗರು ಅಂದ್ರೆ ಮುಕ್ತರು ಅಂತ ಅರ್ಥ. ಅವರಿಗೆ ಪಾರ ಅಂದ್ರೆ ದಂಡೆ, ಬ್ಯಾಂಕ್, ಮುಕ್ತಾಶ್ರಯ ಅನ್ನೋದು ಒಟ್ಟು ಅರ್ಥ. ದಾರಿತವಾದ ಅಂದ್ರೆ ದಾಟಿದ, ಪಾರ ಅಂದ್ರೆ ಸಂಸಾರ ಸಮುದ್ರದ, ಸಂಸಾರ ಸಮುದ್ರವನ್ನ ದಾಟಿದ, ಗ ಅಂದ್ರೆ ಗಚ್ಚಂತಿ, ಸಂಸಾರ ಸಮುದ್ರವನ್ನು ದಾಟಿದ ಸಜ್ಜನರು ಅಂದ್ರೆ ಮುಕ್ತಾತ್ಮರು, ಅವರಿಗೆ ಪಾರ ದಂಡೆ ಆಶ್ರಯ ಅಂದ್ರೆ ಮುಕ್ತಾಶ್ರಯ ಅಂತ. ದಾರಿತ ಪಾರಗ ಪಾರ ಅನ್ನೋದಕ್ಕೆ ಆ ಈ ಮುಕ್ತಾಶ್ರ, ಈ ಮುಕ್ತರು ಮುಕ್ತರು ಹೆಂಗಾಗಿದ್ದು ಅಂತಂದ್ರೆ ಪರಸ್ಮಾತ್,
ಶ್ರೇಷ್ಠವಾಗಿರತಕ್ಕಂತಹ ಆಧ್ಯಾತ್ಮಿಕ ಜ್ಞಾನವನ್ನ ಸಂಪಾದನೆ ಮಾಡಿಕೊಂಡು ಯಾರು ಭವಸಿಂಧುವನ್ನ ದಾಟಿದ್ದಾರೋ ಅಂಥ ಭವಸಿಂಧುವನ್ನ ದಾಟಿರ್ತಕ್ಕಂಥ ಮುಕ್ತಾತ್ಮರಿಗೆ ಇವನು ಪಾರ ಅಂದ್ರೆ ದಂಡೆ ಆಶ್ರಯ ಸ್ಥಾನ. ಅದರಿಂದ ಪರಸ್ಮಾತ್ ದಾರಿತ ಪಾರಗ ಪಾರಹ ಅಂತನ್ನೋದು ಅರ್ಥ ಆಗಿ. ಏನಾದರೂ ಪ್ರಶ್ನೆ ಇದೆಯಾ? ಪರ ಅಂತಂದ್ರೆ ಪರಶಬ್ದಕ್ಕೆ ಶ್ರೇಷ್ಠ ಅಂತ ಅರ್ಥ, ಉತ್ತಮ. ತರ ತರ ಅನ್ನೋದು ಡಿಗ್ರಿ, ಅದು ಸೂಪರ್ಲೇಟಿವ್ ಕಂಪೇರೇಟಿವ್ ಡಿಗ್ರಿ ಅಂತೀವಲ್ಲ. ದೂರ ದೂರ ತರ ದೂರತಮ, ದೂರ ಅಂದ್ರೆ ದೂರ, ದೂರ ತರ ಅಂದ್ರೆ ಇನ್ನೂ ಹೆಚ್ಚು ದೂರ, ದೂರತಮ ಅಂದ್ರೆ ಅತ್ಯಂತ ದೂರ. ಸೊ ಸೂಪರ್ಲೇಟಿವ್ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅದಕ್ಕೆ, ಕಂಪೇರೇಟಿವ್ ಸೂಪರ್ಲೇಟಿವ್ ಅಂತಾರೆ. ಗುಡ್, ಹಾ ಎಕ್ಸಾಕ್ಟ್ಲಿ, ಗುಡ್ ಬೆಟರ್ ಬೆಸ್ಟ್, ಬ್ಯಾಡ್ ವರ್ಸ್ ವರ್ಸ್ಟ್, ಆ ತರಹ ಇದೆ. ದೂರ ತಮ ಇಸ್ ಲೈಕ್ ಬೆಸ್ಟ್, ಎಕ್ಸಾಕ್ಟ್ಲಿ. ತರ ಇಸ್ ಲೈಕ್ ಬೆಟರ್, ತರ ಇಸ್ ಬೆಟರ್. ಓಕೆ, ಮುಂದೆ ಹೋಗ್ಲಾ? ಎನಿ ಅದರ್ ಕ್ವಶನ್ ಹೇಳಿ. ದಮ ಅನ್ನೋದಕ್ಕೆ ಎರಡರ್ಥ. ಒಂದು ದಮ್ಯಂತೆ ಲೋಕಾಹ ಇತಿ ದಮಃ, ಅಂದ್ರೆ ನಾಶ, ಇದರಿಂದ ನಾಶ ಮಾಡಲ್ಪಡುತ್ತವೆ. ದ ವರ್ಲ್ಡ್ ಈಸ್ ಡಿಸ್ಟ್ರಾಯ್ಡ್ ಬೈ ಹುಚ್, ದಟ್ ಈಸ್ ದಮ. ಓಕೆ, ಅಂಡ್ ದಟ್ ಈಸ್ ಅನ್ ಅಬ್ಜೆಕ್ಟಿವ್ ಟು ಉದ. ಉದ ಮೀನ್ಸ್ ವಾಟರ್. ದ ವಾಟರ್ ದಟ್ ಕಾಸಸ್ ದ ಡಿಸ್ಟ್ರಕ್ಷನ್ ಆಫ್ ದಿಸ್ ಯೂನಿವರ್ಸ್ ಇನ್ ದ ಪ್ರಳಯ, ದಟ್ ಈಸ್ ದಾಮೋದ. ಉದ ದಾಮ ಪ್ಲಸ್ ಉದ ದಾಮೋದ, ದಮ ಸಂಬಂಧಿಯಾದ ಉದ ದಾಮೋದ. ದಮ ಅಂದ್ರೆ ನಾಶ ಮಾಡತಕ್ಕಂಥದ್ದು, ಸಮಥಿಂಗ್ ದಟ್ ಕಾಸಸ್ ಡಿಸ್ಟ್ರಕ್ಷನ್, ಅಂಡ್ ದಟ್ ಇಸ್ ಅನ್ ಅಬ್ಜೆಕ್ಟಿವ್ ಟು ವಾಟರ್. ಸೊ ದಾಮೋದ ಮೀನ್ಸ್ ಪ್ರಳಯ ಕಾಲದ ನೀರು. ಓಕೆ, ಅದು ಒಂದರ್ಥ. ಇನ್ನೊಂದರ್ಥ, ದಾಮ ಅಂತಂದ್ರೆ ಲೋಕಗಳು, 14 ಲೋಕಗಳು, ಅದನ್ನ ತನ್ನ ಉದರದಲ್ಲಿ ಉಳ್ಳವನು. ದಾಮ ಪ್ಲಸ್ ಉದರ ದಾಮೋದರ ಗುಣಸಂಧಿ, ಯಾವನ ಉದರದಲ್ಲಿ 14 ಲೋಕಗಳಿದೆಯೋ ಅವನು ದಾಮೋದರ. ದಾಮಾನಿ ಉದರೆ ಯಸ್ಯ ಸಹ. ಓಕೆ, ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ. ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ. ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮ. ಆನಂದ ತೀರ್ಥ ಮುನೀಂದ್ರ ಕೃತ, ಆನಂದ ತೀರ್ಥ ಎನ್ನು ಹೆಸರುಳ್ಳಂಥ ಮುನಿಶ್ರೇಷ್ಠರಿಂದ ಕೃತ ಮಾಡಲ್ಪಟ್ಟ. ಹರಿಗೀತಿರಿಯಂ, ಹರಿಗೀತಿಹಿ ಇಯಂ, ಇಯಂ ಈ ಹರಿಗೀತಿಹಿ ಭಗವಂತನ ಸ್ತೋತ್ರವು. ಪರಮಾದರತಃ ಅತ್ಯಂತ ಆದರದಿಂದ, ಪಠಿತಾ ಸತಿ ಅಂತ ಇಟ್ಕೊಳ್ಬೇಕು, ಅಂಡರ್ಸ್ಟುಂಡ್. ಅದು ಓದಿದರೆ ಓದಿದವರಿಗೆ ಪರಲೋಕ ವಿಲೋಕನ ಸೂರ್ಯ ನಿಭಾ. ಪರಲೋಕ ಅಂತಂದ್ರೆ ಮೋಕ್ಷಲೋಕ ಅಥವಾ ವೈಕುಂಠಲೋಕ, ಅದನ್ನ ವಿಲೋಕನ ಕಾಣಿಸುವುದರಲ್ಲಿ ಸೂರ್ಯ ನಿಭಾ, ಸೂರ್ಯನಿಗೆ ಸಮಾನವಾಗಿರತಕ್ಕಂಥ, ಸೂರ್ಯನಂತೆ ಕಾಂತಿಯುಳ್ಳಂಥ. ಹರಿಭಕ್ತಿ ವಿವರ್ಧನ ಶೌಂಡತಮ, ಹರಿಭಕ್ತಿಯನ್ನ ವಿವರ್ಧನ ಹೆಚ್ಚಿಸುವುದರಲ್ಲಿ ಶೌಂಡತಮ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ. ಇಲ್ಲಿ ತಮ ಬಂತು ನೋಡಿ, ಶೌಂಡ ಅಂದ್ರೆ ಸಮರ್ಥ, ಕೇಪೇಬಲ್ ಅಂತ ಅರ್ಥ. ಅಲ್ಲಿ ತರ ಬಂತು, ಇಲ್ಲಿ ತಮ ಬಂತು. ಶೌಂಡತಮ ಅಂದ್ರೆ ಇಟ್ ಈಸ್ ವೆರಿ ಕೇಪೇಬಲ್. ಇದು ಶಬ್ದ ಅರ್ಥ. ಅನ್ವಯ ಅರ್ಥ, ಆನಂದ ತೀರ್ಥ ಮುನೀಂದ್ರ ಕೃತ ಇಯಂ ಹರಿಗೀತಿಹಿ ಪರಮಾದರತಃ ಪಠಿತಾ ಸತಿ ಹರಿಭಕ್ತಿ ವಿವರ್ಧನ ಶೌಂಡತಮ ಏವಂ ಪರಲೋಕ ವಿಲೋಕನ ಸೂರ್ಯ ನಿಭಾ. ಏನರ್ಥ? ಆನಂದ ತೀರ್ಥ ಮುನೀ ಇಯಂ ಹರಿಗೀತಿಹಿ, ಈ ಹರಿಗೀತಿಯು ಆನಂದ ತೀರ್ಥ ಮುನೀಂದ್ರ ಕೃತ, ಆನಂದ ತೀರ್ಥರೆನ್ನುವ ಮುನಿಶ್ರೇಷ್ಠರಿಂದ ಮಾಡಲ್ಪಟ್ಟಂಥದ್ದು. ಪರಮಾದರತಃ ಪಠಿತಾ ಸತಿ, ಅತ್ಯಂತ ಆದರದಿಂದ ಭಕ್ತಿಯಿಂದ ಪಠಿಸಲ್ಪಟ್ಟದ್ದಾಗಿ. ಪರಲೋಕ ವಿಲೋಕನ ಸೂರ್ಯ ನಿಭಾ,
ವೈಕು ಪರಲೋಕ ಅಂದ್ರೆ ವೈಕುಂಠವನ್ನ ವಿಲೋಕನ ತೋರಿಸುವಲ್ಲಿ ಸೂರ್ಯನಿಭಾ ಸೂರ್ಯನಷ್ಟು ಸ್ಪಷ್ಟವಾಗಿ ಸೂರ್ಯ ಸದೃಶವಾದ ಪ್ರಕಾಶವುಳ್ಳದ್ದು ಅಂದ್ರೆ ಸೂರ್ಯನ ಪ್ರಕಾಶದಿಂದ ಕಣ್ಣೆದುರಿಗಿನ ವಸ್ತುಗಳು ಎಷ್ಟು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾವೋ ಅಷ್ಟು ಸ್ಪಷ್ಟವಾಗಿ ವೈಕುಂಠದ ಮಾರ್ಗವನ್ನ ಕಾಣಿಸ್ತಕ್ಕಂಥದ್ದು ಈ ಸ್ತೋತ್ರ. ಯಾಕೆಂದ್ರೆ ಹರಿಭಕ್ತಿ ವಿವರ್ಧನ ಶೌಂಡತನ, ಅದಕ್ಕೆ ಮುಂದೆ ಕಾರಣ ಹೇಳ್ತಾರೆ. ಭಗವಂತನಲ್ಲಿ ಭಕ್ತಿಯನ್ನ ಹುಟ್ಟಿಸಲಿಕ್ಕೆ ಅತ್ಯಂತ ಸಮರ್ಥ ಇದೆ. ಆದ್ದರಿಂದ ವೈಕುಂಠ ಲೋಕವನ್ನ ಭಕ್ತರಿಗೆ ಕಾಣಿಸುವಲ್ಲಿ ಸೂರ್ಯನಂತೆ ಕೆಲಸ ಮಾಡ್ತದೆ. ಸೂರ್ಯಪ್ರಕಾಶ ಹೇಗೆ ಸುತ್ತಮುತ್ತಲಿನ ಪ್ರಾಪಂಚಿಕ ಪದಾರ್ಥಗಳನ್ನು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೋ ಅದರಂತೆ ಭಗವಂತನಲ್ಲಿ ಭಕ್ತಿಯನ್ನು ಹೆಚ್ಚಿಸಿ ವೈಕುಂಠವನ್ನ ಸೂರ್ಯಪ್ರಕಾಶದಷ್ಟು ಸ್ಪಷ್ಟವಾಗಿ ಭಕ್ತರಿಗೆ ಕಾಣಿಸ್ತದೆ ಈ ಸ್ತೋತ್ರ. ಹರಿಗೀತಿರಿಯಂ ಅನ್ನುವಲ್ಲಿ ಪದಚ್ಛೇದ ಹರಿಗೀತಿಹಿ ಇಯಂ ಅಂತ ಪದಚ್ಛೇದ. ಇಯಂ ಅಂದ್ರೆ ಈ, ದಿಸ್ ಅಂತರ್ಥ. ಹರಿಗೀತಿಹಿ, ಗೀತಿ ಅಂದ್ರೆ ಸ್ತೋತ್ರ. ಹರಿಗೀತಿಹಿ, ಹರಿಯನ್ನು ಕುರಿತಾದ ಸ್ತೋತ್ರ, ಹರಿಗೋಸ್ಕರ ಮಾಡಲ್ಪಟ್ಟಂಥ ಗೀತಿ ಅಂದ್ರೆ ಸ್ತೋತ್ರ. ಇಯಂ ಹರಿಗೀತಿಹಿ, ಹರಿಗೋಸ್ಕರ ಮಾಡಲ್ಪಟ್ಟಂತಹ ಈ ಸ್ತೋತ್ರವು ಪರಮಾದರತಃ, ಅಲ್ಲಿ ಪಠಿತಾಸತಿ ಅಂತ ಇಟ್ಕೊಳ್ಬೇಕು, ಇಲ್ಲದೇ ಇದ್ರೆ ಅನ್ವಯ ಹತ್ತೋದಿಲ್ಲ. ಆದ್ದರಿಂದ ಪರಮಾದರತಃ ಆದಮೇಲೆ ಪಠಿತಾಸತಿ, ಅತ್ಯಂತ ಶ್ರದ್ಧಾ ಅಥವಾ ಭಕ್ತಿಯಿಂದ ಪಠಿತಾಸತಿ ಪಠಿಸಲ್ಪಟ್ಟದ್ದ. ಪಠಿತಾಸತಿ ಅಂತ ಶ್ಲೋಕದಲ್ಲಿ ಇಲ್ಲ, ನಾವು ಹಚ್ಕೊಳ್ಬೇಕು ಅರ್ಥಕ್ಕೆ ಸರಿ ಹೊಂದಬೇಕಾದ್ರೆ. ಹಾಗೆ ಭಕ್ತಿಯಿಂದ ಪಠಿಸಲ್ಪಟ್ಟದ್ದಾಗಿ, ಹ್ಯಾವಿಂಗ್ ರೆಡ್ ಅಂಡರ್ಸ್ಟುಡ್ ವಿತ್ ಫೇತ್ ಅಂಡ್ ಡಿವೋಷನ್ ಪರಲೋಕ, ಅದು ಪಠಿತಾಸತಿ ಅನ್ನೋದಕ್ಕೆ ಅರ್ಥ. ಪರಲೋಕ ವಿಲೋಕನ ಸೂರ್ಯನಿಭಾ, ಯಾಕೆ ಹರಿಭಕ್ತಿ ವಿವರ್ಧನ ಶೌಂಡತಮ, ಹರಿಭಕ್ತಿಯನ್ನ ಹೆಚ್ಚಿಸುವಲ್ಲಿ ಅತ್ಯಂತ ಸಮರ್ಥವಾದದ್ದಾಗಿ ಸೂರ್ಯಪ್ರಕಾಶದಷ್ಟು ಸ್ಪಷ್ಟವಾಗಿ ವೈಕುಂಠವನ್ನು ಭಕ್ತರಿಗೆ ತೋರಿಸುತ್ತದೆ ಈ ಸ್ತೋತ್ರ ಅಂತ. ಇಷ್ಟು ತಾತ್ಪರ್ಯ ಅರ್ಥ. ಸರಿಯಾ? ಆನಂದ ತೀರ್ಥ ಮುನೀಂದ್ರ ಕೃತ ಹರಿಗೀತಿರಿಯಂ ಪರಮಾದರತಃ ಪರಲೋಕ ವಿಲೋಕನ ಸೂರ್ಯ ನಿಭಾ ಹರಿಭಕ್ತಿ ವಿವರ್ಧನ ಶೌಂಡತಮಾ ಓಂ.